ರಾಮಚಂದ್ರೋ ದಯಾಳೋ ನಾನ್ಯಂ ದಿವಂ ನೈವ ಜಾನೇ ನ ಜಾನೇ. ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಓಂ ಭೂರ್ಭವಸ್ತು ತತ್ತಪಿತೃವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಅಗ್ನೆ ವರ್ಚಸ್ತೇನ ಅಹಂ ವರ್ಚಸ್ವೀ ಭೂಯಾಸಂ ಯತ್ತೇ ಅಗ್ನೆ ಹರಸ್ತೇನ ಅಹಂ ಹರಸ್ವೀ ಭೂಯಾಸಂ. ರಾಜಾಧಿರಾಜಾಯ ಪ್ರಪಶ್ಯತಾಹಿ ನಮೋ ವಯಂ ವೈಶ್ವಭಟಾಯ ಪರಸ್ಯ ಮಹೇಶ್ವರ
ಬಂತು. ಉಜ್ಜರೇ ನೀವು ಏಕೆ ಕೃಷ್ಣ? ನಿನ್ನಿಂದ ನಾನು ದಾನ ಸ್ವೀಕರಿಸಬಾರದೆ? ಸದಾ ನಾರಾಯಣ ನಾಮೋಚ್ಚಾರಣೆಯಲ್ಲೇ ಕಾಲ ಕಳೆಯುತ್ತಿರುವ ನೀವು ಸ್ವೀಕರಿಸತಕ್ಕ ದಾನ ಯಾವುದಿದೆ ಪೂಜ್ಯರೇ ಈ ಜಗತ್ತಿನಲ್ಲಿ? ಇದೇ ಕೃಷ್ಣ, ಇದೇ. ಯಾವುದು? ನಿನ್ನ ಪ್ರೇಮ, ನಿನ್ನ ಪ್ರೀತಿ. ಭಕ್ತಿಗಿಂತಲೂ ಆ ಭಕ್ತಿ ವಿಷಯಕ್ಕೆ ಬರುತ್ತಿದ್ದೇನೆ. ಈಗ ನೀನು ನನಗೊಂದು ಮಾತು ಕೊಡಬೇಕು. ಕೃಷ್ಣ, ಪ್ರಾರಂಭವಾಯಿತು ನಾರದರದು. ನೀನು ಸ್ವಲ್ಪ ಸುಮ್ಮನೆ ಇರು, ಹೇಳುತ್ತಿದ್ದೇನೆ. ಪ್ರೇಮ ಪ್ರೀತಿ ಈ ಸಕಲಗಳಿಗಿಂತಲೂ ಭಕ್ತಿಯೇ ಹಿರಿದೆಂದು ನೀ ಜಗತ್ತಿಗೆ ಸಾರಬೇಕು. ಪ್ರಾರಂಭವಾಯಿತು ಮಕರಂದ, ನೀನು ಹೇಳಿದ್ದು ಸರಿ. ಕೃಷ್ಣ, ನಂಗೆ ಗೊತ್ತು ಇವ್ರದ್ದು ಇದೇ ಕೆಲಸ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ, ಅದನ್ನ ಇದನ್ನ ಇದನ್ನ ಅದನ್ನ. ಮಕರಂದ, ಮಕರಂದ. ಏನು ಉಂದ? ಇರಲಿ ಪೂಜ್ಯರೇ. ಮಕರಂದ, ದೈವ ನಿರ್ಣಯವಿದ್ದಲ್ಲಿ ಪೂಜ್ಯರ ಬೈಕಿ ಈಡೇರದಿರುವುದೇ. ಕೃಷ್ಣ ಕೃಷ್ಣ, ನೀನು ಹಾಗೂ ಸರಿ ಹೀಗೂ ಸರಿ, ನೀನೇನೋ ನಾರದ ಮಾತು ಕೊಟ್ಬಿಡ್ತೀಯಾ, ಅದು ಈಡೇರಬೇಕಾದ್ರೆ ಉಳಿದವ್ರು ನಾಗಿನ ಹಚ್ಕೋಬೇಕಾಗತ್ತೆ. ಉಳಿದವರ ಸಾಲಲ್ಲಿ ನೀನೇನು ನಿಲ್ಲಬೇಕಾಗಿಲ್ಲವಲ್ಲ, ನಿನಗೇಕೈ ಆದ್ರ ಚಿಂತೆ ಏನು ಪೂಜ್ಯರೇ? ಹೌದು ಕೃಷ್ಣ, ಇನ್ನು ನಾ ಬಂದ ಕೆಲಸ ಆಯ್ತು, ನಾ ಬರ್ಲೆ. ನಾರಾಯಣ ನಾರಾಯಣ ನಾರಾಯಣ. ಬನ್ನಿ ಪೂಜ್ಯರೇ. ಇಷ್ಟಾರ್ಥ ಸಿದ್ಧಿರಸ್ತು. ಹೀಗೆ ದಯಮಾಡಿ. ಇಷ್ಟಾರ್ಥ ಸಿದ್ಧಿರಸ್ತು. ಈ ಆಶೀರ್ವಾದದ ಅರ್ಥವೇನು ಮುನೀಂದ್ರ? ಮನದ ಅಭಿಲಾಷೆ ಪೂರೈಸಲಿ ಅಂತ. ಹಾಗಾದ್ರೆ ನಮ್ಮ ರುಕ್ಮಿಣಿ ದೇವಿಯವರ ಮನಸ್ಸಿನಲ್ಲಿ ಆಸೆಯೊಂದಿದೆ. ಆಸೆ ಯಾರಿಗಿರುವುದಿಲ್ಲ, ಅದರಲ್ಲೂ ತಾರುಣ್ಯದ ಹೊಸಲಲ್ಲಿ ನಿಂತು ಕನಸು ಕಾಣುವ ಕನ್ಯರಿಗೆ ಕೋಟಿ ಆಸೆಗಳಿರುತ್ತವೆ. ಹೇಗೂ ನಾರದರು ಆಶೀರ್ವಾದ ಮಾಡಿ ಆಯ್ತು. ನಿಮ್ಮ ಮರದಲ್ಲ ಅದೇನಿದೆಯೋ ಹೇಳಿಬಿಡಿ ದೇವಿ, ನಾವು ತಿಳಿದುಕೊಳ್ಳೋಣ. ತಿಗ್ಗಿನಿಂದ ಮೊಗ್ಗಾದ ಮೊಗವೇ ಮಾತನಾಡುತ್ತಿಲ್ಲವೇ? ಮೂಲೋಕವೂ ಮೆಚ್ಚಿ ಕೊಂಡಾಡುವ ಪುರುಷೋತ್ತಮನನ್ನು ಪತಿಯಾಗಿ ಪಡೆಯಲು ರುಕ್ಮಿಣಿಯ ಮನ ಹಾತೊರೆಯುತ್ತಿದೆ. ಯಾರ ಅದೃಷ್ಟವಂತ? ಅದೇ ನಮ್ಮ ರಾಜಕುಮಾರಿ ಕೈ ಹಿಡಿಯೋ ಭಾಗ್ಯವಂತ. ಅರ್ಹಿರಿ ಮಹಾತ್ಮ, ನಾವು ತಿಳಿದು ಸಂತೋಷ ಪಡುತ್ತೇವೆ. ಆಹಾ ರುಕ್ಮಿಣಿ, ಹೇಳಲೆ. ಹೇಳಿ ಪೂಜ್ಯರೇ, ಹೇಳಿ ಪುಣ್ಯ ಕಟ್ಟಿಕೊಳ್ಳಿ. ಯಾವ ಪುಣ್ಯ ಪುರುಷನು ಹುಟ್ಟಿದಾಗ ಸಪ್ತ ಸಮುದ್ರಗಳು ಆನಂದದಿಂದ ಉಕ್ಕಿದವು, ಮೇಘಗಳು ಡಿಕ್ಕಿ ಹೊಡೆದು ನಕ್ಕವು, ದಿಕ್ಕುಗಳು ಹರ್ಷೋದ್ಗಾರ ಮಾಡಿದವು. ಆ ಮಹನೀಯ ಯಾರ ನೋಟಕ್ಕೆ ಸರೋವರದಲ್ಲಿ ಕಮಲವು ಅರಳುವುದೋ, ನಡೆಗೆ ತಂಗಾಳಿ ಬೀಸುವುದೋ, ನುಡಿಗೆ ಗಿಳಿಕೋಗಿಲೆಗಳು ನಾಚುವುವೋ, ಆ ಕೃಷ್ಣ. ಕೃಷ್ಣ ಅಂಥ ಮಹಾತ್ಮನೇ ಆತ? ಹೌದು ತಾಯಿ. ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನೆಗಾಗಿ ದೇವಕಿಯ ಗರ್ಭದಲ್ಲಿ ಅಷ್ಟಮ ಶಿಶುವಾಗಿ ಜನಿಸಿದ ಸರ್ವೋತ್ಕೃಷ್ಟ ಆ ವಾಸುದೇವ. ಪೂಜ್ಯರೇ, ಹೇಳು ರುಕ್ಮಿಣಿ. ಪೂಜ್ಯರೇ, ಶ್ರೀಕೃಷ್ಣನನ್ನು ಕಣ್ತುಂಬ ಕಾಣುವ ಬಗ್ಗೆ ಹೇಗೆ ಅನ್ನುತ್ತಿದ್ದಾರೆ ನಮ್ಮ ರಾಜಕುಮಾರಿ? ಭಕ್ತಿ, ನಿಶ್ಚಲವಾದ ಭಕ್ತಿಯಿಂದ ನೆನೆದರೆ ಸಾಕು. ನೆನೆದವರ ಮನದಲ್ಲಿ ನೆಲೆಸುವ ಕರುಣಾಮೂರ್ತಿಯಮ್ಮ. ಯಾರು ನಾರದ್ರೆ? ಪರಮಾತ್ಮ. ದೇವಋಷಿಗಳು ದಯಮಾಡಿಸಿದವರು ಅರಮನೆಯವರಿಗೂ ಪಾದ ಬೆಳೆಸಿದೆ, ಇಲ್ಲಿಯೇ ಇರುವಿರೆ? ಮಹಾರಾಜ, ಬಂದದ್ದು ನಿಮ್ಮನ್ನು ಕಂಡು ಕುಶಲ ವಿಚಾರಿಸಲೆಂದೆ. ಬರುವಾಗ ರುಕ್ಮಿಣಿಯನ್ನು ಕಂಡೆ. ನಿಮ್ಮ ಮುದ್ದು ಮಗಳೊಡನೆ ಮಾತನಾಡ್ತಾ ನಿಂತು ವೇಳೆಯೇ ತಿಳಿಯದಾಯ್ತು ಅಲ್ಲವೇ ರುಕ್ಮಿಣಿ? ಮಹಾರಾಜ, ನಿಮ್ಮ ಕುಮಾರರೆಲ್ಲ? ತಮ್ಮ ಆಶೀರ್ವಾದ. ರುಕ್ಮಿ ಕುಮಾರನಲ್ಲಿ? ಮಗದ ರಾಜ್ಯದಲ್ಲಿ ಜರಾಸಂಧನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವುದು. ಆಹಾ, ತಕ್ಕ ಗುರುವನ್ನೇ ಆರಿಸಿದ್ದಾನೆ ಶಿಷ್ಯ. ನಾರಾಯಣ ನಾರಾಯಣ. ಕುಳಿತುಕೊಳ್ಳಿ ಶಿಶುಪಾಲ. ರುಕ್ಮಿ ಕುಮಾರ, ಇಂದಿಗೆ ನಿಮ್ಮ ವಿದ್ಯಾಭ್ಯಾಸವು ಪೂರ್ಣವಾಯಿತು. ಕಾಳಗದಲ್ಲಿ ನಿಮ್ಮನ್ನೆದುರಿಸಬಲ್ಲ ಪ್ರತಾಪಶಾಲಿಗಳು ಈ ಪ್ರಪಂಚದಲ್ಲೇ ಇಲ್ಲ. ನಿಮ್ಮಿಬ್ಬರ ಸ್ನೇಹ ಹೀಗೆ ವೃದ್ಧಿಸಿದರೆ ಘನತೆ ಗೌರವಗಳ ತಾರತಮ್ಯವಿಲ್ಲದೆ ರಾಜಾದಿರಾಜರಾದ ನಮ್ಮ ಮೇಲೆ ಕತ್ತಿ ಎತ್ತುವ ಆ ಯಾದವರ ಹುಟ್ಟಡಗಿಸಬಹುದು ಕ್ಷಣ ಮಾತ್ರದಲ್ಲಿ. ಶಿಶುಪಾಲ,
ರುಕ್ಮಿ ಕುಮಾರ, ನನ್ನ ಮಾತನ್ನು ನಡೆಸಿಕೊಡುವಿರಾ? ಅಪ್ಪಣೆ ಮಾಡಿ. ಸುಕ್ಷತ್ರಿಯರು ಸುಶಿಕ್ಷಿತರು ಆದ ನೀವು ಅನವರತ ಐಕ್ಯಮತ್ಯದಿಂದ ಇರುವವೆಂದು ಪ್ರಮಾಣ ಮಾಡಬೇಕು. ಆ ಜನ್ಮ ವೈರಿಗಳಾದ ಆ ಯಾದವರ ಸಂಹಾರಕ್ಕಾಗಿ ಸದಾ ಹೋರಾಡುವವೆಂದು ವಾಗ್ದಾನ ನೀಡಬೇಕು. ಗುರುದೇವ, ತಮ್ಮ ಗುರುದಕ್ಷಿಣೆ. ರುಕ್ಮಿ, ನಿನ್ನ ಕ್ಷಾತ್ರ ಧರ್ಮದ ನಿರ್ವಹಣೆಯೇ ನನ್ನ ಗುರುದಕ್ಷಿಣೆ. ಆದರೂ ನೀನು ಆಸೆ ಪಟ್ಟು ಕೇಳಿದ್ದರಿಂದ ಸಮಯ ಬಂದಾಗ ಅದನ್ನು ಕೇಳುವೆ. ಆಶೀರ್ವದಿಸಿ ಗುರುದೇವ. ಇನ್ನು ನೀವು ಹೋಗಿ ಬನ್ನಿ. ಚಿರಂಜೀವಿಯಾಗು ಕಂದ. ಬಾ ರುಕ್ಮಿ ಕುಮಾರ, ನಿನ್ನ ಶಸ್ತ್ರಾಸ್ತ್ರ ವಿದ್ಯಾ ನೈಪುಣ್ಯತೆ ನಮ್ಮೀ ಕುಂಡಿನಿಪುರದ ರಕ್ಷಾಕವಚವಾದರೆ ಸಾಕು. ನೀ ಕಲಿತ ವಿದ್ಯೆ ಸಾರ್ಥಕವಾದಂತೆ. ಅಷ್ಟು ಮಾತ್ರವಲ್ಲ ತಂದೆ, ನಿರ್ವೀರ್ಯವಾದ ಈ ಸಮಸ್ತ ಕ್ಷತ್ರಿಯ ಸಂಕುಲದ ಪರಿರಕ್ಷಣೆಗಾಗಿ ನನ್ನೀ ಬಾಹುಬಲ ಎಂದಿದ್ದಾರೆ ಗುರು ಜರಾಸಂದರು. ಅಮ್ಮ ರುಕ್ಮಿಣಿಯಲ್ಲಿ ಅಣ್ಣ ತಂಗಿ ರುಕ್ಮಿಣಿ. ಆಹಾ, ಸಾಕ್ಷಾತ್ ಮಹಾಲಕ್ಷ್ಮಿಯ ಆಗಿದ್ದೀಯೇ ನೀನು. ನಿತ್ಯವೂ ನನಗಲ್ಲಿ ನಿನ್ನ ನೆನಪು. ಅದೆಷ್ಟೊಂದು ದೊಡ್ಡವಳಾಗಿದ್ದೀಯೋ, ಹೇಗೆ ಬೆಳೆದಿದ್ದೀಯೋ, ಅದೆಷ್ಟೊಂದು ವಿದ್ಯಾಬುದ್ಧಿಯನ್ನು ಕಲಿತಿದ್ಯೋ ಎಂದು ದಿನವೆಲ್ಲ ಆಲೋಚನೆ. ಈಗ ನಿನ್ನ ಆಲೋಚನೆಗಳಿಗೆಲ್ಲ ಉತ್ತರ ಸಿಕ್ಕಿದಂತಾಯಿತು ಅಲ್ಲವೇ? ಹೌದು ರುಕ್ಮಿಣಿ, ನಿನ್ನ ಮುಖ ಕಾಂತಿ ನೀನು ವಿಶಾಲ ವಿಶ್ವಕ್ಕೆ ರಾಣಿಯಾಗಲು ಅರ್ಹತೆ ಉಳ್ಳವಳು ಎಂದು ಹೇಳುತ್ತಿದೆ. ಕೇಳು, ಈ ಅಣ್ಣ ನಿಂದೇನಾಗಬೇಕು? ಎಂಥ ಕೋರಿಕೆ ಆದರೂ ಸರಿ, ತಪ್ಪದೇ ಪೂರೈಸು. ಈ ತಂಗಿಯ ಮೇಲೆ ನಿನ್ನ ವಿಶ್ವಾಸ, ಅನವರತ ಹೀಗೆಯೇ ಇದ್ದರೆ ಸಾಕು, ಅದಕ್ಕಿಂತ ಬೇರ್ಯಾವ ಕೋರಿಕೆಯೂ ಇಲ್ಲ ಅಣ್ಣ. ಅದರಲ್ಲಿ ಅನುಮಾನವೇ ಬೇಡ ತಂಗಿ, ನಿನಗಾಗಿ ನನ್ನ ಪ್ರಾಣವನ್ನಾದರೂ ಕೊಡ. ಪಾತ್ಮ, ಓಹೋ ಪೂಜ್ಯರು, ದಯಮಾಡಿಸ್ಬೇಕು, ದಯಮಾಡಿಸ್ಬೇಕು, ಕುಳಿತುಕೊಳ್ಳಿ. ನಾರಾಯಣ ನಾರಾಯಣ. ಕೃಷ್ಣ, ಏನಿಷ್ಟು ದೀರ್ಘವಾದ ಆಲೋಚನೆ, ಮತ್ಯಾವ ದುಷ್ಟನ ಸಂಹಾರಕ್ಕಾಗಿ ಈ ಏಕಾಗ್ರತೆ? ಎಲ್ಲವನ್ನೂ ತಿಳಿದಿದ್ದೀರಿ, ಏನೂ ಅರಿಯದವರಂತೆ ನಾಟಕವಾಡುತ್ತಿದ್ದೀರಲ್ಲವೇ? ಅದು ತಾನೇಪ್ಪ ನಿನ್ನ ಆಟ. ಪೂಜ್ಯರೇ, ನೀವು ಕಲಹಪ್ರಿಯರಷ್ಟೇ ಅಲ್ಲ, ವಿನೋದ ಪ್ರಿಯರು. ಹೌದು, ಎಲ್ಲ ನಿನ್ನ ಕೃಪೆ. ಅದ ಸರಿ, ನಿನ್ನ ದೀರ್ಘಾಲೋಚನೆಯ ಕಾರಣವೇನು? ಪೂಜ್ಯರೇ, ಅಪ್ಪಣೆಯಾಗಲಿ. ಏಕೋ ಏನೋ, ಇತ್ತೀಚೆಗೆ ನನಗೆ ಲಕ್ಷ್ಮಿ ನೆನಪು. ಕಣ್ಣು ಮುಚ್ಚಿದರೆ ಸಾಕು, ಮನಸ್ಸು ವೈಕುಂಠದ ಕಡೆಗೆ ಧಾವಿಸುತ್ತದೆ. ಓಹೋ, ಮನಸ್ಸು ಆಗಲೇ ವೈಕುಂಠದ ಕಡೆ ಧಾವಿಸ್ತಿದೆಯೋ, ಅಲ್ಲಿ ನಿನ್ನ ಮಹಾಲಕ್ಷ್ಮಿ ಇಲ್ಲವಲ್ಲ? ಪೂಜ್ಯರೇ ಸಾವಧಾನ ಸಾವಧಾನ, ವಿದರ್ಭ ದೇಶದ ಕುಂಡಿನಿ ನಗರವಿದೆಯಲ್ಲ. ಹೌದು. ಆ ನಿನ್ನ ಸಿರಿದೇವಿ ಅಲ್ಲಿ ಭೀಷ್ಮಕ ರಾಜನ ಕಿರಿಯ ಕುವರಿಯಾಗಿ ಅರಳುತಿಹ ಜೌವನದ ಸೊಬಗಲಿ ಮೆರೆಯುತಿಹ ನವತರುಣಿ ರುಕ್ಮಿಣಿ ಹರಿ ಸಮರ್ಪಣೆ ಮಾಡಿ ಬಾಳನು ಕಾದುಕೊಂಡಿಹಳು ಪರಮ ಪಾವನ ಭಕುತಿ ಭಾವದಿ ಅರೆಗಳಿಗೆ ಎಡೆಬಿಡದೆ ಕೃಷ್ಣನ ಚರಣ ಸ್ಮರಣೆ ಜಲಿಹಳು ಕೃಷ್ಣನ ಚರಣ ಸ್ಮರಣೆಯಲಿಹಳು ಎಂದಿಗೆ ಬರುವನು ಎಂದು. ಎಂಥ ಶುಭವಾರ್ತೆ ನೋಡಿದಿರಿ ನಾರದರೆ. ಆ ಮತ್ತೊಂದು ಮಾತು, ಮುತ್ತಿನಂತಹ ಮಾತಿನ ಪಕ್ಕ ಮತ್ತೊಂದು ನುಡಿ ಹೇಳಲೇಬೇಕಲ್ಲ ನೀವು. ಉತ್ತವಾದ ಪುಷ್ಪಗಳ ಸುತ್ತ ಮುಳ್ಳು ಬೇಲಿಗಳಿರೋ ಹಾಗೆ ಆ ರುಕ್ಮಿಣಿಯ ಒಡಹುಟ್ಟಿದ ಅಣ್ಣ ರುಕ್ಮಿ ಇದ್ದಾನೆ. ಚೇದಿ ರಾಜ್ಯದ ಶಿಶುಪಾಲ ಅವನ ಪರಮ ಮಿತ್ರ, ಮಗಧ ರಾಜ್ಯದ ಜರಾಸಂಧ ಅವನಿಗೆ ಗುರು. ಓಹೋ, ಈ ದುಷ್ಟತ್ರಯರು ಸೇರಿ ದೈವ ನಿರ್ಣಯವನ್ನು ಎದುರಿಸುವರು. ಪರಮಾತ್ಮ ಪರಮಾತ್ಮ, ಆಗ ನಡೆಯುವ ವಿನೋದವನ್ನು ಈ ಕಣ್ಗಳು ಹಾತೊರೆಯುತ್ತಿವೆ. ದೇವ ಋಷಿಗಳ ಬಯಕೆ ಈಡೇರದಿರುವುದೇ. ಧನ್ಯೋಸ್ಮಿ ಧನ್ಯೋಸ್ಮಿ, ನಾನಿನ್ನು ಬರಲೆ ಪರಮಾತ್ಮ. ನಾರಾಯಣ ನಾರಾಯಣ.
ಭೂಮಿಯ ಮೇಲೆ ಆ ಕ್ಷುದ್ರ ಯಾದವರಿರುವುದೇ ನಮಗೆ ಅಪಮಾನ. ನಿನ್ನೆ ಜರಾಸಂಧ, ಇಂದು ಶಿಶುಪಾಲ, ನಾಳೆ ಕಾಳಯವನ. ಈ ಸುಕ್ಷತ್ರಿಯ ವೀರರನ್ನು ಅಪಮಾನಗೊಳಿಸುವುದೇ ಆ ಕೃಷ್ಣ ಬಲರಾಮರ ಧ್ಯೇಯವಾಗಿದೆ. ಏನಂದ್ರಿ ಈ ಕಾಳಯವನಿಗೆ ಅಪಮಾನವೇ? ಅಷ್ಟೊಂದು ಕೊಬ್ಬಿ ಮೆರೆಯುತ್ತಿರುವರೇ ಆ ಯಾದವ ಕುನ್ನಿಗಳು. ಶಿಶುಪಾಲ, ಕೃಷ್ಣನಾಗಲಿ ವಿಷ್ಣುವಾಗಲಿ ಯಾರಾದರೂ ಸರಿ, ನನ್ನನ್ನು ಎದುರಿಸಿದ ಮೇಲೆ ನನ್ನ ಈ ಶೌರ್ಯ ಪರಾಕ್ರಮಕ್ಕೆ ಆಹುತಿಯಾಗಬೇಕಾದ್ದೇ. ಹೌದು ಕಾಲಯವನ, ಹೌದು. ನನಗೆ ಅವಮಾನವಾದ ಮೇಲೆ ನಿಲುವು ಆದಂತೆಯೇ ಇದಕ್ಕೆ ತಕ್ಕ ಪ್ರತೀಕಾರ ನಿನ್ನಿಂದಲೇ ಆಗಬೇಕು. ಈ ಗಣ ಕಾರ್ಯಕ್ಕೆ ನೀವೊಬ್ಬರೇ ಸಮರ್ಥ. ಆ ನಂಬಿಕೆಯಿಂದಲೇ ನಾನು ಕಾಲಯವನನ್ನು ಇಲ್ಲಿಗೆ ಕರೆ ಕಳುಹಿಸಿದ್ದು. ಮಹಾವೀರ, ನಮ್ಮ ಈ ಕುಲದ ಗೌರವ ಘನತೆಗಳನ್ನು ಉಳಿಸುವ ಬಾಧ್ಯತೆ ನಿನ್ನದು. ಸಾರ್ವಭೌಮರಾದ ತಾವು ನನ್ನ ಬಲ ಪರಾಕ್ರಮವನ್ನು ಗುರುತಿಸಿ ಗೌರವಿಸಿದ್ದಕ್ಕೆ ಅನಂತ ಕೃತಜ್ಞತೆಗಳು. ಆದರೆ ಚಿಂತೆ ಬಿಡಿ, ಆ ಯಾದವ ಪಡೆ ನಿರ್ಮೂಲವಾಗುತ್ತೆ ಅಂತ ತಿಳಿಯಿರಿ, ಬರುತ್ತೇನೆ. ಕಾಲಯವನ, ಆ ಕೃಷ್ಣನು ಸಾಮಾನ್ಯನಲ್ಲ, ಮಾಯಾವಿ, ಕೆಚ್ಚಕೆ, ಸರ್ವ ಮಾಯಗಳನ್ನು ನುಂಗಬಲ್ಲ ಮಹಾಮಾಯಾವಿ ಈ ಕಾಲಯವನ. ಗುರುವರ್ಯ, ಇನ್ನು ಯಾದವರು ಇನ್ನೆಲ್ಲಿಯೇ ಯಾದವರು? ಏನೆಂದಿರಿ, ಸಮಸ್ತ ಯಾದವ ಸೇನೆಯನ್ನೇ ನಿಶೇಷ ಮಾಡುವನೆಂದು ಅಟಾಟೋಪು ಮಾಡಿದನೆ ಆ ದುರುಳ. ನಾರದರೆ ಬರಲಿ, ಪರಿವಾರ ಸಹಿತ ಯಮ ಪರಿಗಟ್ಟುವೆನು. ಅಣ್ಣ, ರೋಷಾವೇಶದಿಂದಾಗಲಿ ಧೈರ್ಯ ಸಾಹಸದಿಂದಾಗಲಿ ಯಾರೂ ಆ ಕಾಲಯವನನ್ನು ಕೊಲ್ಲಲು ಸಾಧ್ಯವಿಲ್ಲ. ಅಂದರೆ ಅವನೇನು ಕಂಸನಿಗಿಂತಲೂ ಕ್ರೂರಿಯೇ, ಜರಾಸಂದನಿಗಿಂತಲೂ ಜಗಜ್ಜಟ್ಟಿಯೇ? ಈ ಬಲರಾಮನನ್ನು ಎದುರಿಸುವನು ಒಬ್ಬನಿರುವನೇ ಈ ಪೃಥ್ವಿಯಲ್ಲಿ. ಅಣ್ಣ, ಆ ರಾಕ್ಷಸನು ವರಗರ್ಭಿತನಾಗಿದ್ದಾನೆ, ಏನು ಪೂಜ್ಯರೆ? ಹೌದು ಬಲಭದ್ರ, ಈ ಮಥುರಾ ನಗರ ನಿವಾಸಿಗಳ ಆರಿಂದಲೂ ಅವನಿಗೆ ಮರಣವಿಲ್ಲ. ಹಾಗಾದರೆ ಅವನ ಅಂತ್ಯ? ಈಗ ಅವನ ಅಂತ್ಯಕ್ಕಿಂತ ಮಧುರೆಯ ಪ್ರಜಾರಕ್ಷಣೆಯ ಹೊಣೆ ಮುಖ್ಯವಾದದ್ದು. ನಮ್ಮಿಂದ ಅಪಾಯವಾಗಲಿ ಸಾವಾಗಲಿ ಇಲ್ಲವೆಂದರಿತ ಆ ದುಷ್ಟ ನಿರ್ಭೀತಿಯಿಂದ ಪ್ರಜೆಗಳನ್ನು ಧ್ವಂಸ ಮಾಡುತ್ತಾನೆ, ಏನು ಮಾಡುವುದು? ನಾರಾಯಣ, ಶಕ್ತಿಯಿಂದ ಆಗದ ಕಾರ್ಯವನ್ನು ಯುಕ್ತಿಯಿಂದ ಸಾಧಿಸಬೇಕೆಂಬುದನ್ನು ನಿನಗೆ ನಾನು ಹೇಳಿಕೊಡಬೇಕೇ ಕೃಷ್ಣ? ಆದರೂ ಈ ಸಂದರ್ಭ ಪೂಜ್ಯರೇ, ನಿಜ ನಿಜ, ಅದೊಂದೇ ಮಾರ್ಗ. ಯಾವ ಮಾರ್ಗ ಕೃಷ್ಣ? ಸಮುದ್ರ ರಾಜನನ್ನು ಬೇಡಿ, ಸ್ವಲ್ಪ ಸ್ಥಳ ತೆಗೆದುಕೊಂಡು ಮಥುರಾ ನಗರವನ್ನು ಸಾಗರ ಮಧ್ಯದಲ್ಲಿ ಸ್ಥಾಪಿಸಿಬಿಡುವ. ನಾರಾಯಣ ನಾರಾಯಣ, ನಂಬಿದವರನ್ನು ಕೈ ಬಿಡುವುದಿಲ್ಲ ಎಂಬುದನ್ನು ಚೆನ್ನಾಗಿ ನಿರೂಪಿಸಿದೆ. ಭಕ್ತ ವತ್ಸಲ ಎಂಬ ಬಿರುದನ್ನು ಸಾರ್ಥಕಪಡಿಸಿಕೊಂಡೆ. ಎಲ್ಲ ನಿಮ್ಮ ಆಶೀರ್ವಾದ. ನಾರಾಯಣ ನಾರಾಯಣ. ಇಷ್ಟು ದಿನಗಳು ಕಾತು ಕುಳಿತರು ನರಪ್ರಾಣಿಯೊಂದರ ಸುಳುವು ಇಲ್ಲವೇ? ಕೃಷ್ಣ ಮಾಯಾವಿಯು ಜರಾಸಂಧ ಹೇಳಿದ್ದು ನಿಜ. ಎಲೋ ಕೃಷ್ಣ, ನೀನು ನಿಜವಾಗಿಯೂ ಗಂಡಾದರೆ ಮೋಸವನ್ನು ಬಿಟ್ಟು ಧೈರ್ಯದಿಂದ ನನ್ನ ಮುಂದೆ ಬಾ.
ಎಲ್ಲ ಮಾಯಾವಿ, ಸನ್ಯಾಸಿಯಂತೆ ಸೋಗು ಹಾಕಿ ಮಲಗಿದರೆ ಮೋಸ ಹೋಗುವನೇ ಈ ಕಾಲಯೌವನ. ಮಹಾತ್ಮ, ಯಾರು ನೀನು? ಇಂದ್ರೋ, ಚಂದ್ರನೋ, ಬ್ರಹ್ಮನೋ, ಭಾಸ್ಕರನೋ? ಇಲ್ಲ, ಮಹಾವಿಷ್ಣು. ನಿನ್ನ ತೇಜಸ್ಸು ನನ್ನ ಕಂಗಳಿಗೆ ನವಚೈತನ್ಯವನ್ನು ನೀಡುತ್ತಿದೆ. ಹೇಳು ತಂದೆ, ಯಾರು ನೀನು? ನಾನು ಕೃಷ್ಣ. ಕೃಷ್ಣ, ಭಗವಾನ್ ಶ್ರೀಕೃಷ್ಣ. ಈಗ ಅರ್ಥವಾಯಿತು, ಭೂಭಾರವನ್ನು ಇಳಿಸಲು ಅವತಾರ ಮಾಡಿರುವ ಶ್ರೀಕೃಷ್ಣ. ಧನ್ಯೋಸ್ಮಿ, ಧನ್ಯೋಸ್ಮಿ. ಪುರುಷೋತ್ತಮ, ನಾನು ಇಕ್ಷ್ವಾಕು ವಂಶದ ಮಾಂಧಾತೃ ಮಹಾರಾಜರ ಮಗ. ಹೆಸರು ಮುಚುಕುಂದ, ಆದಿದೇವ. ದೇವದಾನವರ ಕಾಳಗದಲ್ಲಿ ಸುರರ ರಕ್ಷಣೆಗಾಗಿ ಬಹುಕಾಲ ಹೋರಾಡಿದ ನಾನು ದೀರ್ಘಕಾಲದ ವಿಶ್ರಾಂತಿಗಾಗಿ ವರವನ್ನು ಬೇಡಲು ದೇವತೆಗಳು ಪರ್ವತ ಪ್ರಾಂತ್ಯದ ಈ ಗುಹೆಯನ್ನು ತೋರಿಸಿ ಮಲಗಲು ಹೇಳಿ ಯಾರು ನನ್ನ ನಿದ್ರಾಭಂಗ ಮಾಡುವರೋ ಅವರು ಸುಟ್ಟು ಭಸ್ಮವಾಗುವರೆಂಬ ವರವನ್ನು ನೀಡಿದರು. ಪರಮಾತ್ಮ, ಜನನ ಮರಣ. ನೀನೀಗ ನೇರವಾಗಿ ಬದರಿಕಾಶ್ರಮಕ್ಕೆ ಹೋಗು, ಅಲ್ಲಿ ತಪಸ್ಸಿನಲ್ಲಿ ಚತುರಂಗವಾ ಸೈನ್ಯ ಸಮೇತರಾಗು, ಆ ಕೃಷ್ಣನನ್ನು ಸಂಹಾರ ಮಾಡಿ ಬರುವೆ, ಆಶೀರ್ವಾದ ಮಾಡಿ. ಚತುರಂಗ ಬಲದಿಂದ ಎದುರಿಸಿ ಯಾವ ಪ್ರಯೋಜನವೂ ಇಲ್ಲ ಶಿಶುಪಾಲ. ಎದುರಿಗೆ ನಿಂತು ಹೋರಾಡುವವರನ್ನು ಕಾದು ಗೆಲ್ಲಬಹುದೇ ಹೊರತು ಮೋಸ ಕಪಟಗಳನ್ನರಿತ ಮಾಯಾವಿಗಳನ್ನಲ್ಲ. ಅವರಂತೆ ನಾವು ಮೋಸ ಯುಕ್ತಿಗಳಿಂದಲೇ ಯುದ್ಧ ಮಾಡಿದರೆ ನಾರಾಯಣ. ಸಮಯಕ್ಕೆ ಸರಿಯಾದ ಮಾತನಾಡಿದೆ ದಂತವಕ್ತ್ರ. ಬಂದೀನಾದರೆ ಸಮಯಕ್ಕೆ ಸರಿಯಾಗಿ ಬಂದಿರಬೇಡಿ, ಅದು ತಾನೇ ನನ್ನ ಕರ್ತವ್ಯ. ನಿಮ್ಮ ಕರ್ತವ್ಯ ಅಷ್ಟಕ್ಕೆ ಮುಗಿಯಲಿಲ್ಲ, ನಮ್ಮ ಈ ಕಾರ್ಯಭಾರದಲ್ಲಿ ಸೂಕ್ತ ಸಲಹೆಗಳನ್ನು ನೀಡಬೇಕು ತಾವು. ಅದಕ್ಕೆ ತಾನೇ ನಾನು ಬಂದಿದ್ದು. ನಾರದರೆ, ಆ ಕೊಲ್ಲ ಕೃಷ್ಣನ ಬಗ್ಗೆ ಚೆನ್ನಾಗಿ ತಿಳಿದವರು ನೀವು. ಹೌದೌದು. ಆ ಯಾದವ ಚೋರನನ್ನು ಜಯಿಸಲು ಒಂದು ಉಪಾಯವನ್ನು ಹೇಳಿ ಮತ್ತೆ. ಜಯಿಸುವ ಮಾತು ಹಾಗಿರಲಿ, ಮೊದಲು ನೀವು ಉಳಿದುಕೊಳ್ಳುವ ದಾರಿ ನೋಡಿ. ನೀವು ಹೀಗೆ ಕಣ್ಣು ಬಿಟ್ಟರೆ ನಾನು ಮಾತು ನೆಲೆ ಹೋಗುತ್ತೇನೆ ಅಷ್ಟೇ. ಇಲ್ಲ, ಈಗ ನೀವು ಮಾತನಾಡಿ. ಹಾಗಾದ್ರೆ ಸರಿ. ಶ್ರೀಕೃಷ್ಣ ಸಾಧಾರಣ ಮನುಷ್ಯನಲ್ಲ, ಆ ಶ್ರೀಮನ್ನಾರಾಯಣನೇ ಭೂಭಾರ ತಗ್ಗಿಸಲು ಧರೆಗಿಳಿದು ಬಂದಿದ್ದಾನೆ. ಆ ಲಕ್ಷ್ಮೀನಾರಾಯಣನೊಡನೆ ವೈರ ನಿಮ್ಮ ವಿನಾಶಕ್ಕೆ ದಾರಿ. ಲಕ್ಷ್ಮೀ ನಾರಾಯಣ? ಎಲ್ಲಿರುವಳು ಆ ಲಕ್ಷ್ಮಿ? ಯಾರಿಗೂ ಕಾಣದೆ ಅದೃಶ್ಯವಾಗಿ ನಿಂತು ತನಗೆ ಮಾತ್ರ ಗೋಚರಿಸಬೇಕು ಅಲ್ಲವೇ ನಾರದರೆ? ಕುಹಕ ಬುದ್ಧಿಯಿಂದ ಅಂಧರಾದವರಿಗೆ ಸತ್ಯಾಸತ್ಯಗಳ ವಿಚಕ್ಷಣೆ ಇರುವುದಿಲ್ಲ ಶಿಶುಪಾಲ. ಶ್ರೀಮನ್ನಾರಾಯಣ ಧರೆಗಿಳಿದು ಬಂದ ಮೇಲೆ ಲಕ್ಷ್ಮಿ ಬಾರದಿರುವಳೇನು? ಅವಳಾಗಲೇ ಜನ್ಮ ತಳೆದಾಯ್ತು, ಯೌವನದ ಹೊಸಿಲಲ್ಲಿ ನಿಂತಾಯ್ತು. ಶ್ರೀಕೃಷ್ಣನನ್ನೇ ಮೆಚ್ಚಿ ಅವನನ್ನೇ ಮದುವೆಯಾಗಬೇಕೆಂದು ಸಂಕಲ್ಪಿಸಿಯೂ ಆಗಿದೆ. ಇಷ್ಟರಲ್ಲೇ ಅವರಿಬ್ಬರ ವಿವಾಹ, ಅದರೊಡನೆ ಲೋಕ ಕಲ್ಯಾಣ, ಅದಾಗುವುದಕ್ಕೆ ನಿಮ್ಮ ನಾಶನ. ಆ ಮದುವೆಯೇ ಜರುಗದಂತೆ ಮಾಡಿದರೆ? ಆಹಾ ಆಹಾ, ಇದು ಜಾಣರ ಮಾತು, ಬುದ್ಧಿಗೆ ತಕ್ಕ ನುಡಿಯಾಡಿದೆ. ಇಲ್ಲಾದರೆ ಹಾಗೆ ಮಾಡಿ ನೀವು ಆ ಲಕ್ಷ್ಮಿ ಇಲ್ಲದ ಕೃಷ್ಣನಿಂದ ಸುಲಭವಾಗಿ ತಪ್ಪಿಸಿಕೊಳ್ಳಬಹುದು. ನಾರದರೆ, ನಿಮಗೆ ಕೋಟಿ ನಮಸ್ಕಾರಗಳು. ಆ ಲಕ್ಷ್ಮಿ ಎಲ್ಲಿರುವಳು ಹೇಳಿ. ಹೇಳಿ ನಾರದರೆ. ಅತಳ ವಿತಳ ಸುತಳ ತಳಾತಳರು ಸಾತಳ ಪಾತಾಳದಲ್ಲೇ ಇರಲಿ, ಲೋಕ ಭೋಲೋಕ ಸ್ವಲೋಕ ಜನಲೋಕ ಸತ್ಯಲೋಕದಲ್ಲೆಲ್ಲೇ ಅಡಗಿರಲಿ, ದಂಡೆತ್ತಿ ದಾರಿ ಮಾಡಿ ಹಿಡಿತಂದ್ರೆ ಸರಿ ಹಾಕುವೆ. ಹೇಳಿ ನಾರದರೆ. ನೀನಾ ಕೆಲಸ ಮಾಡತಕ್ಕವನೇ? ಜರಾಸಂಧ, ಸಿರಿದೇವಿಗಾಗಿ ಲೋಕಾಂತರ ಪಯಣ ಬೆಳೆಸಬೇಕಾದ ಅವಶ್ಯಕತೆಯೇ ಇಲ್ಲ. ಇಲ್ಲೇ ಸಮೀಪದಲ್ಲೇ ನಿನಗಾಪ್ತರಾದವರಲ್ಲೇ ಇರುವಳು. ನನಗಾಪ್ತರಾದವರಲ್ಲೇ? ಹೌದು. ಆಕೆ ಕುಂಡಿನಿ ನಗರ ಜ್ಯೋತಿ, ಭೀಷ್ಮಕ ರಾಜನ ಪುತ್ರಿಯಾಗಿ ಜನಿಸಿರುವಳು. ನಮ್ಮ ರುಕ್ಮಿಯ ಸೋದರಿಯೇ. ಆಪತ್ ಬಾಂಧವರಿದ್ರೆ ನೀವೇ ನಾಳದರೆ. ಇನ್ನು ನಮ್ಮ ಕಾರ್ಯವು ಮುಗಿದಂತೆಯೇ. ನಿಮ್ಮ ಕತೆ ಮುಗಿದಂತೆಯೇ. ಏನೋ ಕಾರ್ಯ ಕಾರ್ಯ
ನಾರಾಯಣ ನಾರಾಯಣ. ಇನ್ನ ಕೃಷ್ಣ ಹಲ್ಲು ಕರೆತಿದ ಹಾವು ರೆಕ್ಕೆ ಹರಿದ ಹೊಕ್ಕಿ. ಕೃಷ್ಣನ ಲಕ್ಷ್ಮಿ ಮತ್ತೊಬ್ಬರ ಮನೆಯ ಗೃಹಲಕ್ಷ್ಮಿ. ನಾರದರೇ ಇನ್ನು ನೋಡಿ ಕೌತುಕವನ್ನು. ಅದಕ್ಕೆ ತಾನೇ ನಾನು ಕಾದಿರುವುದು. ಓ ನಾರಾಯಣ. ವಿಕಸಿತ ಸುಮಗಳು ಸುಮಕೋಮಲೆ ನಿನ್ನಂದದ ನೆನಪನು ನೀಡಿರಲು
ಮುಡಿಸಿದ ಕೊಳಲು ವಿರಹದ ಗೀತೆಯ ಮುಡಿಸಿದ ಕೊಳಲು ವಿರಹದ ಗೀತೆಯ ಪಲ್ಲವಿಯನ್ನೇ ಹಾಡಿರಲು ಚಂದ್ರಿಕೆ ಚೆಲುವಿ ಜೊನ್ನದ ಬೊಂಬೆಯ ಚಂದ್ರಿಕೆ ಚೆಲುವಿ ಜೊನ್ನದ ಬೊಂಬೆಯ ವರಿಸುವ ಆಸೆಯ ತಂದಿರಲು ಬಂದೆನು ಓಡುತ್ತ ನಿನ್ನಯ ಬಳಿಗೆ ಬಂದೆನು ಓಡುತ್ತ ನಿನ್ನಯ ಬಳಿಗೆ ಅನಂತ ಪ್ರೇಮಕ್ಕೆ ಫಲ ಕೊಡಲು ಪ್ರೇಮದ ಕರೆಯು ಕೇಳಿಸಿತು ಪ್ರೇಮದ ಕರೆಯು ಕೇಳಿಸಿತು ಬಾರುಕ್ಮೇ ಕುಮಾರ ನಿನಗಾಗೆ ಕಾಲು ಕುಳಿತಿರುವೆ ಕುಳಿತುಕೋ ಕಾರಣ ಈ ಸಾಮ್ರಾಜ್ಯ ಶಕ್ತಿ ನಮ್ಮ ಕ್ಷಾತ್ರ ಗೌರವ ಇವೆರಡೂ ಈ ದಿನ ನಿನ್ನ ಮೇಲೆ ನೀನು ಮಾಡುವ ನಿರ್ಣಯದ ಮೇಲೆ ಅವಲಂಬಿಸಿದೆ ಅಪ್ಪಣೆ ಮಾಡಿ ಗುರುವರ್ಯ ಅದೆಂಥ ಕಷ್ಟ ಸಾಧ್ಯವಾದ ಕೆಲಸವಾದರೂ ಸರಿ ನನ್ನ ಪ್ರಾಣವನ್ನೇ ಬೇಕಾದರೂ ಸಂತೋಷದಿಂದ ತಮ್ಮ ಪದತಲದಲ್ಲಿ ಅರ್ಪಿಸುವೆ ನಿನ್ನ ಪ್ರಾಣದ ಅವಶ್ಯಕತೆ ಇಲ್ಲ ಯುವರಾಜ ಮತ್ತೊಬ್ಬರ ಪ್ರಾಣ ಸಮಾನವಾದ ವಸ್ತುವೊಂದನ್ನು ಅವರ ಕೈ ಸೇರದಂತೆ ನೋಡಿಕೊಳ್ಳಬೇಕು ಅಷ್ಟೇ ಅಂದರೆ ನಿನ್ನ ಸೋದರಿ ರುಕ್ಮಿಣಿ ಭುವನೈಕ ಸುಂದರಿ ಲೋಕೋತ್ತರ ಸೌಶೀಲ್ಯವತಿ ಆ ಅನರ್ಘ್ಯರತ್ನವನ್ನು ನೀನು ಮಹಾವೀರರಾದ ನಮ್ಮ ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡಬೇಕು ಇದುವೇ ನೀನು ಆತನಿಗೆ ನೀಡುವ ಸ್ನೇಹದ ಕಾಣಿಕೆ ನಮಗೆ ಸಲ್ಲಿಸುವ ಗುರುದಕ್ಷಿಣೆ ಆನಂದದಿಂದ ಗುರುವರ್ಯ ಕೃಷ್ಣ ನೋಡಯ್ಯ ನೋಡಯ್ಯ ಏನಣ್ಣ ಇದು ಮೊದಲೇ ಅವನು ಹುಚ್ಚ ವಿನೋದ ಸಮಯದಲ್ಲೂ ಇಬ್ಬರಿಸ್ತವೆ ಹೇಳು ಕೃಷ್ಣ ದಳ ಹಾಕಿ ಮಕರಂದ ಸ್ವಲ್ಪ ಹೊತ್ತು ಸುಮ್ಮನೆ ಓಹ್ ರೇವತಿ ದೇವಿ ಆಜ್ಞೆ ಆಗ್ಬಹುದು ಆಗ್ಬಹುದು ಹತ್ತು ಜೋಡಿ ಕಾಯಿ ನೆಗೆದು ಬಿತ್ತು ನಾನಾಗಲೇ ಹೇಳಿಲ್ವಾ ನಮ್ಮ ಕೃಷ್ಣನ್ ಜೊತೆ ಪಗಡೆ ಆಟ ಕೂತ್ರೆ ಯಾರಾದ್ರೂ ಸೋಲೋದೆ ನಿನಗೂ ನಗು ಮಕರಂದ ಈ ಬಾರಿ ನನ್ನೊಡನೆ ಆಡಿ ಗೆಲ್ಲಲಿ ಆಗ ನಿನ್ನ ಮಾತು ಒಪ್ಪುವೆ ಆಡು ಕೃಷ್ಣ ಆಡು ಕೃಷ್ಣ ಸುಮ್ಮನೆ ಏಕೆ ಶ್ರಮ ಪಡಿಸ್ತೀರಿ ನಿಮಗೂ ಈ ಜೂಜಾಟಕ್ಕೂ ಆಗಿ ಬಂದಿಲ್ಲ ಆಡಿ ಸೋಲುವುದೇಕೆ ಯಾರಾದ್ರನ್ನ ಕರೆ ಸಿಟ್ಟಾಗುವುದೇಕೆ ದೇವತಿ ಆಟ ನೋಡೆಂದು ಕರೆದದ್ದು ನಿರಾಶೆ ತುಂಬಿದಾಗ ಉತ್ಸಾಹದ ಮಾತಾಡಲಿ ಎಂದು ನನ್ನೇ ಆಕ್ಷೇಪಿಸು ಎಂದಲ್ಲ ಒಟ್ಟಿನಲ್ಲಿ ನಮಗೆ ಸಮಯ ಸೇರಿ ಬರಲಿಲ್ಲ ಅಲ್ವೇನೋ ಮಕರಂದ ಹೋಗಿ ಹೋಗಿ ನಾನು ನಿನ್ನನ್ನು ಕೇಳುತ್ತಿರುವನಲ್ಲ ನಾರಾಯಣ ನಾರಾಯಣ ವಿಜಯಿ ಭವ ಪೀಠವನ್ನು ಅಲಂಕರಿಸಿ ಕೃಷ್ಣ ಓಹೋ ಸೋದರರಿಬ್ಬರು ಪಗಡೆ ಆಟವನ್ನು ಆಡುತ್ತಿದ್ದೀರಾ ಆಡಿ ಆಡಿ ಊರಿಗೆ ಊರೇ ಉರಿಯುತ್ತಿರುವಾಗ ಸಾರ್ವಭೌಮನೊಬ್ಬನು ಚಳಿಯಲ್ಲಿ ಆ ಬೆಂಕಿಯಲ್ಲೇ ಮೈ ಕಾಯಿಸಿಕೊಳ್ತಾ ಕುಳಿತನಂತೆ ಮುನಿವರ್ಯ ಇದೇನು ನಿಮ್ಮ ಮಾತಿನ ಅರ್ಥ ಅಲ್ಲಿ ಜರಾಸಂಧ ಶಿಶುಪಾಲರಿಬ್ಬರು ಒಂದಾಗಿ ಕೃಷ್ಣನಿಗೆ ದ್ರೋಹ ಬಗೆಯಲು ಹೊಣಿಸುತ್ತಿದ್ದಾರೆ ನೀವಿಲ್ಲಿ ಆ ರಕ್ಕಸರಿಗೆ ಅಷ್ಟು ಸೊಕ್ಕೇರಿತೇನು ದುಷ್ಟ ವ್ಯಾಗ್ರಗಳಿಗೆ ಎಷ್ಟೇ ಪೌರುಷ ಸಂಪತ್ತಿರಲಿ ಮುಟ್ಟಿದರೆ ಮುಗಿಯಿತು ಕಾಳ್ಗಿಚ್ಚನ್ನ ಸುಟ್ಟು ಹುಟ್ಟಿಲ್ಲದಂತಾಗುವು ಎಲ್ಲಿ ನನ್ನ ಹಲಾಯುದ ಈ ಬಲರಾಮನ ಬಾಹುಬಲಕ್ಕೆ ಬಲಿ ಕೊಟ್ಟು ಬರುವೆನಾ ಪೋರರನ್ನು ಸಾವಧಾನ ಅಣ್ಣ ಸಾವಧಾನ ಬಾಹುಗಳಲ್ಲಿ ಬಲವಿದೆ ಎಂದ ಮಾತ್ರಕ್ಕೆ ಅಡ್ಡ ಬರುವ ಗುಡ್ಡವನ್ನು ಗುದ್ದಿ ಪುಡಿ ಮಾಡುವ ಸಾಹಸ ಮಾಡಬೇಕೇನು ಯಾರು ಯಾರ ಅಂತ್ಯ ಯಾರು ಯಾರ ಕೈಯಲ್ಲಿದೆಯೋ ಬಲ್ಲವರಾರು ಕುಳಿತುಕೊಂಡು ಪೂಜ್ಯರೇ ವಿಷಯವೇನೆಂಬುದನ್ನು ವಿವರಿಸಿ ಜರಾಸಂಧ ತನ್ನ ಶಿಷ್ಯನಾದ ರುಕ್ಮಿಯನ್ನು ಕರೆದು ಅಯ್ಯ ಶಿಷ್ಯೋತ್ತಮ ನಿನ್ನ ತಂಗಿ ಭುವನೈಕ ಸುಂದರಿ ರುಕ್ಮಿಣಿಯನ್ನು ನನ್ನ ಆಪ್ತ ಶಿಷ್ಯನಾದ ಶಿಶುಪಾಲನ ಕೊಟ್ಟು ಮದುವೆ ಮಾಡು ಅದೇ ನೀನು ಕೊಡಬೇಕಾದ ಗುರುದಕ್ಷಿಣೆ ಎಂದುಬಿಟ್ಟ ಈ ರುಕ್ಮಿಯು ಒಪ್ಪಿ ತಲೆ ಆಡಿಸ್ಬಿಟ್ಟ ನ್ಯಾಯವಾಗಿ ಇದೆಯಲ್ಲ ಪೂಜ್ಯರೇ ಶಿಶುಪಾಲ ಜರಾಸಂಧನಿಗೆ ಆಪ್ತ ರುಕ್ಮಿಣಿ ರುಕ್ಮಿಯ ತಂಗಿ ಆದ್ದರಿಂದ ಜರಾಸಂಧನು ತನ್ನ ಆಪ್ತನಾದ ಶಿಶುಪಾಲನಿಗೆ ಹೆಣ್ಣು ಕೊಡೆಂದು ಕೇಳಿದ್ದು ತಪ್ಪಲ್ಲ
ರುಕ್ಮಿ ತನ್ನ ತಂಗಿಯನ್ನು ತನಗೆ ಬೇಕಾದವರಿಗೆ ಕೊಡಲೊಪ್ಪಿದ್ದು ತಪ್ಪಲ್ಲ. ಒಟ್ಟಿನಲ್ಲಿ ಈ ನಾದರು ಈ ಸುದ್ದಿ ನೀಲಿ ತಂದಿದ್ದೇ ತಪ್ಪು ಅಲ್ವೇನಪ್ಪ ಕೃಷ್ಣಯ್ಯ? ಹಾಗಲ್ಲ ಮಕರಂದ, ಯಾವ ಯಾವ ಕಾಲಕ್ಕೆ ಹೇಗೆ ಹೇಗೆ ನಡೆಯಬೇಕು ಹಾಗೆ ಹಾಗೆಯೇ ನಡೆಯುತ್ತದೆ. ಅದಕ್ಕಾಗಿ ಮಿತಿಯಿಲ್ಲದ ಆತಂಕ ಪಡುವುದು ತಪ್ಪು ಅಲ್ಲವೇ ಪೂಜ್ಯರು? ಅಯ್ಯೋ ಅಯ್ಯೋ, ಅಚ್ಯುತನ ಮಾತಿಗೆ ಚ್ಯುತಿ ಉಂಟೆ. ನಾರಾಯಣ ನಾರಾಯಣ. ಏನಂತೆ, ನನ್ನ ಮಗಳು ರುಕ್ಮಿಣಿಯನ್ನ ಶಿಶುಪಾಲನಿಗೆ ಕೊಟ್ಟು ವಿವಾಹ ಮಾಡುವುದೇ? ಹೌದು ತಂದೆ, ಅವಕ್ರಮ ಪರಾಕ್ರಮ ಕ್ರಮ ಜಗದೇಕ ವಿಕ್ರಮ ಅನೇಕ ಅನೇಕ ವೈರಿವೀರ ಗರ್ವ ನಿರ್ಮಾಪಣಾಚರಣ ರಾಜಕುಲ ರತ್ನ ಭಾವಿಚದಿ ಸಾರ್ವಭೌಮ ಶಿಶುಪಾಲನಿಗಿಂತ ಉತ್ತಮನಾದವರಲ್ಲಿರುವ ಈ ಭೂಮಂಡಲದಲ್ಲಿ. ನಿನ್ನ ದೃಷ್ಟಿಯಲ್ಲಿ ಶಿಶುಪಾಲ ಮಹಾಶೂರನೇ ಆಗಿರಬಹುದು, ಸಕಲ ಗುಣ ಸಂಪನ್ನನೇ ಆಗಿರಬಹುದು, ಆದರೆ ವಿವಾಹವಾಗಿ ಸಹಸ್ರ ವರ್ಷಗಳ ಕಾಲ ಸಂಸಾರ ಮಾಡಬೇಕಾದವಳು ರುಕ್ಮಿಣಿ. ಆ ನಿನ್ನ ಸಹೋದರಿಯ ಮನೋವಾಂಛೆ ಏನಿರುವುದೋ ವಿಚಾರಿಸಿರುವೆಯಾ? ಮಗು, ರುಕ್ಮಿಣಿಯ ಮನೋಭೀಷ್ಟ ನಾನು ಬಂದೆ. ಅವತಾರ ಪುರುಷನಾದ ಗೋಪಾಲಕೃಷ್ಣನನ್ನು ಮದುವೆಯಾಗುವ ಬಯಕೆ. ರುಕ್ಮಿಣಿಗೆ ಕೃಷ್ಣನ ಬಯಕೆ, ನನ್ನ ಸಹೋದರಿಗೆ ಒಬ್ಬ ನೀಚೆಯಾದವನ ಮೇಲೆ ಒಲವೆ, ಅದಕ್ಕೆ ನಿಮ್ಮ ಅಂಗೀಕಾರವೇ? ಅಣ್ಣ ತಂಗಿ, ಈ ಬ್ರಹ್ಮ ಸೃಷ್ಟಿಗೆ ಅಲಂಕಾರ ಪ್ರಾಯವಾದ ಈ ಅತಿಲೋಕ ಸುಂದರಿ ಕಾರ್ಮುಗಿಲ ವರ್ಣದ ಕಳಾಹೀನ ಸ್ವರೂಪಿ ಕೃಷ್ಣನ ಕಾಂತಿಯಾಗುವುದೇ. ಸಕಲ ಗುಣಮಣಿ ಸಮಸ್ತ ಸ್ತ್ರೀಲೋಕಕ್ಕೆ ಆದರ್ಶ ರಮಣಿ ರುಕ್ಮಿಣಿ. ಗುಣಹೀನನು ಕುಲಹೀನನು ನಿರಂತರ ಭೋಗ ಲಾಲಸನವಾದ ಆ ಗೋಪಿಕಾ ಜಾರನಿಗೆ ಸಹಧರ್ಮಿಣಿಯಾಗುವುದೇ. ಪವಿತ್ರವಾದ ಚಾತ ತೇಜಸ್ಸಿನಿಂದ ಆವಿರ್ಭೂತವಾದ ಕುಂಡಿನ ರಾಜವಂಶ ಲಕ್ಷ್ಮಿ, ಈ ನಗರದ ಭಾಗ್ಯಲಕ್ಷ್ಮಿ, ನಮ್ಮ ಅದೃಷ್ಟ ಲಕ್ಷ್ಮಿಯನ್ನು ಸಿಂಹಾಸನಕ್ಕೂ ಯೋಗ್ಯತೆ ಇಲ್ಲದ ಒಬ್ಬ ದನ ಕಾಯುವ ಕ್ಷುದ್ರ ಗೊಲ್ಲನಿಗೆ ಕೊಟ್ಟು ಮದುವೆ ಮಾಡುವುದೇ? ನಿಮ್ಮ ಬುದ್ಧಿಗೆಲ್ಲ ಮಂಕು ಕವಿದಿರಿ. ತಂಗಿ, ನಿನ್ನ ಕ್ಷೇಮ ಸೌಖ್ಯಗಳ ಹೊಣೆ ನಮಗೂ ಸೇರಿದ್ದು. ತಂಗಿ, ನಿನ್ನಂತಹ ಅಮೂಲ್ಯವಾದ ರತ್ನ ಸಾರ್ವಭೌಮನ ಮುಕುಟಮಣಿಯಾಗಬೇಕೇ ಹೊರತು ಅಲ್ಪ ಮಾನವನ ಕಾಲ ಕಸವಲ್ಲ. ಏನಂದೆ? ಕೃಷ್ಣ ಅಲ್ಪ ಮಾನವನೇ? ಅಯ್ಯೋ, ಸಾಕ್ಷಾತ್ ನಾರಾಯಣನ ಅವತಾರ. ನಿಮ್ಮಂತ ಹೇಳಿಗಳು ಕಟ್ಟಿರುವ ಕಟ್ಟು ಕತೆ ಅದು. ಕೃಷ್ಣ ನಾರಾಯಣ. ಯಾರ ಅಭಿಪ್ರಾಯ ಏನೇ ಇರಲಿ, ಯಾರ ಅಭಿಲಾಷೆ ಏನೇ ಆಗಿರಲಿ, ವಿವಾಹ ರುಕ್ಮಿಣಿಗೆ ಶಿಶುಪಾಲನನ್ನು ಕೊಟ್ಟು ನಾನಾಗಲೇ ನನ್ನ ಗುರುವರ್ಯರಿಗೆ ಮಾತು ಕೊಟ್ಟಾಗಿದೆ. ನೀನು ಮಾತು ಕೊಟ್ಟಿರುವೆಂದು ರುಕ್ಮಿಣಿಯ ಮನೋ ವಿಷ್ಣುವನ್ನು ಮಣ್ಣು ಮಾಡಲಾರೆ. ರುಕ್ಮಿಣಿ ನನ್ನ ಮಗಳು ಅಷ್ಟೇ ಅಲ್ಲ, ನನ್ನ ಒಡ ಹುಟ್ಟಿದವಳು ಕೂಡ, ನನ್ನ ತಂಗಿ. ನನಗೆ ಸರಿಸಮರಾದ ರಾಜಪುತ್ರರ ಗಣನದಲ್ಲಿ ಅಪಹಾಸ್ಯ ಕೀರಾಗದಂತೆ ರಕ್ಷಿಸುವ ಬಾಧ್ಯತೆ ನನ್ನದು. ವ್ಯರ್ಥ ವಿಳಂಬ ಮಾಡದೆ ವಿವಾಹಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿ ನಾನು ಹೋಗಿ ಚೇದಿ ರಾಜಪುತ್ರನ ಕಂಡು ಬರುವೆ. ನಿಲ್ಲು, ರುಕ್ಮಿಣಿಯ ಕಲ್ಯಾಣದಲ್ಲಿ ಕರೆಯ ನಿರ್ಧಾರ ನನ್ನದು. ಅದಕ್ಕೆ ವಿರುದ್ಧವಾಗಿ ಯಾರೇ ನಡೆದರೂ ಶಿಕ್ಷೆ ತಪ್ಪಿದ್ದಲ್ಲ, ಇದು ರಾಜಾಜ್ಞೆ. ರಾಜ ರಾಜಾಜ್ಞೆ ರಾಜಾಜ್ಞೆ ರಾಜ್ಯಾಧಿಕಾರ ಕೈಲಿರುವುದೆಂಬ ಗರ್ವದಿಂದ ಸೊಕ್ಕಿ ನನ್ನ ಸಹೋದರಿಯ ಗೌರವ ಘನತೆಗೆ ಚ್ಯುತಿ ತರುವಿರಾದರೆ, ನನ್ನ ನರನಾಡಿಗಳಲ್ಲಿ ಮಿಡಿಯುತ್ತಿರುವ ಕ್ಷಾತ್ರ ರೋಷದ ಬಗ್ಗೆ ಶಂಕಿಸುವಿರಾದರೆ, ನಾನು ಗುರು ಸಮಕ್ಷಮದಲ್ಲಿ ಕೊಟ್ಟ ವಾಗ್ದಾನಕ್ಕೆ ಭಂಗ ತರಲು ಪ್ರಯತ್ನಿಸುವಿರಾದರೆ, ತಾಯಿಯೋ ತಂದೆಯೋ ಬಂಧುವೋ ಯಾರೇ ಆಗಲಿ ಪರಮ ವೈರಿಗಳು ಈ ರುಕ್ಮಿ ಕುಮಾರನಿಗೆ, ಅವಶ್ಯವಾದಲ್ಲಿ ಸಿಂಹಾಸನದಿಂದಲೇ ನಿಮ್ಮನ್ನು ತಳ್ಳಿ ಪದಚರನ್ನಾಗಿಸಲು ಅಳಕುವುದಿಲ್ಲ ನಾನು. ರುಕ್ಮಿಣಿಯ ವಿವಾಹ ಶಿಶುಪಾಲನೊಡನೆ. ಎಚ್ಚರಿಕೆ. ನೆನಪಿರಲಿ, ವಿವಾದ ಆಹ್ವಾನ ಪತ್ರಿಕೆಗಳನ್ನು ನನ್ನ ವೈರಿಗಳಾದ ವೃತ್ತಿ ಭೋ ಅಂಧಕ ಮೊದಲಾದ ಯಾದವರಿಗೆ ಕಳಿಸಿರಿ. ಎಚ್ಚರಿಕೆ. ಅಪ್ಪಣೆ. ರುಕ್ಮಿಕೇಶಿ ಮಹಾರಾಜ, ನಮಗಿನ್ನೂ ಪಟಾಭಿಷೇಕ ಆಗಿಲ್ಲವಲ್ಲ? ಆಗದಿದ್ದರೂ ನಾವು ಮಹಾರಾಜರೇ, ನಿಮ್ಮಿಬ್ಬರಿಗಿಂತ ದೊಡ್ಡವನು. ಹಾಗಾದ್ರೆ ನಾನು? ನೀನು? ನೀನು ಮಂತ್ರಿ? ಮಂತ್ರಿ ಮಂತ್ರಿ ಮಹಾರಾಜನ ತಮ್ಮ ಮಂತ್ರಿ ಆಗುವುದೆಂತು? ಹೌದಲ್ಲವೇ. ಸರಿ, ನೀನು ಯುವರಾಜ. ಹಾಗಾದರೆ ನಾನು? ನೀನೇನು ಅಣ್ಣ? ನೀನು ಚಿಕ್ಕ ಯುವರಾಜ, ನೀವು ಮಹಾರಾಜ, ಅವರು ಯುವರಾಜ, ನಾನು ಚಿಕ್ಕ ಯುವರಾಜ. ವಾಸುದೇವ, ನೆನೆದವರ ಮನದಲ್ಲಿ ಎಂಬಂತೆ ಬಂದೇ ಬರುತ್ತಾರೆ. ಕಣಿ 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 ಕಣಿ. Thank you.
ಸರಿಯಾಗಿ ಬಂದಿದ್ದಾರೆ. ದೇವಿ, ಕೊರವಂಜಿಯ ಮಾತು ಸಾಮಾನ್ಯವಾಗಿ ಸುಳ್ಳಾಗುವುದಿಲ್ಲ. ಮುಂದಾಗುವುದನ್ನು ಹಿಂದೆ ಮುಂದೆ ನೋಡಿದ್ರೆ ನುಡಿದೇ ಬಿಡುತ್ತಾರೆ. ಆ ಕೊರವಂಜಿ ಶ್ರೀಕೃಷ್ಣನಿಗೆ ನನ್ನಲ್ಲಿ ಅನುರಾಗ ಮೂಡುವಂತೆ ಉಪಾಯ ಮಾಡುತ್ತಾಳೆಯೇ? ಉಪಾಯ ಹೇಳದಿದ್ದರೂ ಇಷ್ಟಾರ್ಥ ನೆರವೇರುವುದೋ ಇಲ್ಲವೋ ಹೇಳಿಬಿಡುತ್ತಾಳೆ. ಸರಿ, ಹೋಗಿ ಕರೆತ. ನಿನ್ನೆ ನಮ್ಮ ರಾಜಕುಮಾರಿ ನಿನ್ನನ್ನು ನೋಡ್ಬೇಕಂತೆ. ಮಾಧವ, ರಾಜಕುಮಾರಿ ನಿಮ್ ರಾಜಕುಮಾರಿ ನನ್ನ ನೋಡ್ಬೇಕು ಅಂದ್ರ ಮಗ್ರವ ಹೋಗವ ನಡಿ ಮತ್ತೆ. ಎವಿ ನೋಡ್ದ ಇವ್ರನ್ನ ನಡೀರಿ ಹೋಗವ ಮಗ್ರವ. ಏನ್ ಮಾಧವ್ವ ಹೋಗವ ನಡಿ ನಡಿ ಮತ್ತೆ. ಏನ್ ಹಂಗ್ ನೋಡ್ತಾ ನಿಂತ್ಬಿಟ್ಟೆ? ಎಂದನ ಮಕ್ರವ್ವ ಎಂದನ. ಮಹಾಲಕ್ಷ್ಮಿ ಮಹಾಲಕ್ಷ್ಮಿ, ಈ ಕಣ್ಣು, ಈ ಮೂಗು, ಈ ಬಾಯಿ, ಎವೆ 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 ಎವೆ, ಮೂರು ಲೋಕದಾಗ ಎಲ್ಲೂ ಇಲ್ಲ ಇಂಥ ಚೆಲುವೆ. ಮಾಧವ ಏನ್ ಮಕ್ರವ್ವ ಏನ್ ಮೈ ಮರೆತ್ಬಿಟ್ಟಿಯೆ? ಹುಷಾರು ಇಂಥ ಚೆಂದುಡಿ ಚೆಲುವೆಯನ್ನು ಕಂಡ್ರೆ ಕಣ್ಣೀರವರೆಲ್ಲ ಮೈ ಮರೆಯದೆ. ಮತ್ತೆ ನನಗಂತೂ ಈ ಕಣಿ ಗಿಣಿ ಎಲ್ಲ ಬಿಟ್ಬಿಟ್ಟು ತಾವ್ರೆ ಹೂನಂಗಿರು ಈ ಕೆನ್ನೆ ಮೇಲೆ ಕೆನ್ನೆ ಇಟ್ಟು ಹಿಂಗೇ ಕುಂತಿರನ ಅನ್ಸ್ತದೆ. ದೂರ ಸರಿ, ದೂರ ಸರಿ. ಅವರು ನಿನ್ ಜೊತೆ ಆಡೋ ಹೆಣ್ಣಲ್ಲ, ರಾಜಕುಮಾರಿ. ಅಲ್ಲೇ ಕುಳಿತು ಕಣಿ ಹೇಳು. ಅವ್ವೇ ನೋಡ್ದೆ ಮಾಧವ್ವ? ನೋಡ್ತಾನೆ ನೀ ಮಕ್ರವ್ವ. ನೋಡು ನೋಡು ಹೇಳಿ. ಹಂಗೆಲ್ಲ ಹೇಳಕ್ಕಾಯ್ತದ? ಇಲ್ಲಿಡು. ಏನು? ಬತ್ತಿ ಬತ್ತಿ ಕಣವ. ಮೊರದಾಗೆ ಅಕ್ಕಿ ದಕ್ಷಿಣೆ ಹೋಗಿ ಬಂಗಾರದ ತಟ್ಟೆಯಲ್ಲಿ ನವರತ್ನ ರಾಶಿ ತನ್ನಿ. ಬರೀ ರತ್ನ ಬಂಗಾರ ಬೇಡ ಕಣಮಣಿ. ಇನ್ನೇನ್ ಬೇಕು? ಮುತ್ತು. ಓ ಹೋಗಿ ತನ್ನಿ. ಒಂದೇ ಒಂದು ಮುತ್ತು ಕೊಟ್ರೆ ಮುತ್ತನಂತ ಗಂಡ ಬರ್ತಾನೆ ಕಣಮಣಿ. ಏಯ್ ಕೊರುವಂಜಿ, ಮುತ್ತು ಮುತ್ತು ಕಣಮಣಿ. ನನ್ನ ಆಸೆ ನೆರವೇರ್ತೇನೆ. ಏನ್ ಆಸೆ ಅಮ್ಮಣ್ಣಿ ನಿಂದು? ಅಯ್ಯೋ ಅಯ್ಯೋ, ನಿನ್ನಕ್ರೆ ಮಲ್ಲಿಗೆ ಹೂ ಉದುರ್ದಂಗೈತೆ. ಅವ್ವ ನಿನ್ನ ಆಸೆ ನೆರವೇರೈತೆ ನೋಡು. ಮತ್ತೆ ಕಣ್ಬಿಟ್ಟು ನೋಡ ಮಣಿ. ಎದುರಾಗಿ ಇರುವ ಬಯಸಿದ ಚೆಲುವ ಬಿಡ್ಬೇಡ ಇಡಿ ಇಡಿ. ಬ್ರಹ್ಮೆ ದೇವಿ ತೆಗೆದುಕೊಳ್ಳಿ,
ತೆಗೆದುಕೋ. ಹಾಕಮಣಿ ಹಾಕಮಣಿ, ಚೆನ್ನಾಗಿ ಹೇಳು. ಹೇಳ್ತೀನಿ ಹೇಳ್ತೀನಿ. ಕಲ್ಲೂರ ಕಾಳವ್ವ, ಮಾಲೂರ ಮಾದವ್ವ, ಬೀರೂರ ಬೀರವ್ವ, ಬಿಚ್ಚೋಲೆ ಗೌರವ್ವ, ಬಾರವ್ವ ಏಳವ್ವ. ನಿನ್ನ ಚಿಂತನಿರೋ ಅವಯ್ಯ ಯಾರ್ ಹೇಳ? ದನಗಳ ಕಾಯುವನು, ಕೊಲ್ಲನು ದನಗಳ ಕಾಯುವನು, ಮನೆ ಮನೆ ತಿರುಗುತ್ತ ಮೇಲುಕುತ್ತಲಿಗನು. ಮಣಿ, ಆ ಕರೀನೇನ? ಮಾಧವ ಮಾಧವ, ಅವ್ವ ಅವ್ರಿಗೆ ನಾಚಿಕೆ. ನಿಜ ತಾನೆ? ಇರ್ಲಿ, ನಂತವಳು ನೀನೇ ತಿಳಿದುಕು. ಓಹೋ, ನಾನೇ ತಿಳ್ಕೋಬೇಕಾ? ಬೀರಪ್ಪ ಬಾರಪ್ಪ, ಬಯಲು ಬಸವಪ್ಪ, ನನ್ನಪ್ಪ ನಿನ್ನಪ್ಪ, ಕಪ್ಪು ಕೆಟ್ಟಪ್ಪ. ಮಕ್ರವ್ವ. ಏನ್ ಮಾಧವ್ವ ನೋಡ್ದ ಅಮ್ಮಣಿ ಆತ್ರನ? ಏನಮ್ಮಣಿ, ಆ ಕರೀನೇನ? ಅವನೇ ಅವನೇ, ಆ ಕರಿ ಹುಡುಗಾನೆ. ಒಳಿತಾ ಇರೋ ಕಣ್ಣು, ಅವಳದ ತುಟಿ, ನಗತಾ ಇರೋ ಬಾಯಿ, ನವಿಲ್ಗಿರಿ ಕಿರೀಟ, ಅಂದವಾದ ಮೈಕಟ್ಟು, ಕೈನಾಗೆ ಕೊಳಲು. ಆಮೇಲೆ ಆಮೇಕೆ ಮಾಧವ, ನಿನ್ ಮ್ಯಾಗೆ ಬುವಾಸೆ. ಹೌದಾ ಅಮ್ಮಣಿ? ಆ ಕರೀನು ಕೂಡ ನಿನ್ ಮ್ಯಾಗೆ ಯಾವತ್ತೂ ಕಣ್ಣು. ಹೌದಾ? ಅದು ಸರಿ. ಆಮೇಲೆ ದೇವಿ. ನನ್ನ ಸ್ವಾಮಿಗೆ ನನ್ನ ಅಂತರಂಗ ತಿಳಿದಿದೆಯ ಕೇಳು. ತಿಳಿದೈತೆ ತಿಳಿದೈತೆ ತಿಳಿದಿದೆಯಂತೆ. ಅವರು ಇಲ್ಲಿಗೆ ಯಾವಾಗ ಬರುತ್ತಾರೆ ಕೇಳು. ಬರ್ತಾರೆ ಬರ್ತಾರೆ, ಓಡೋಡಿ ಬರ್ತಾರೆ, ತಿರುತಿ ತರ್ತಾರೆ. ಬಂಗಾರದ ಅರ್ಗಿಣಿ ಹಂಗಿರೋ ರಾಜ್ಕುಮಾರಿನ ಕಂಡ ತಕ್ಷಣ ಪ್ರಿಯೇ ಪ್ರಾಣಪ್ರಿಯೆ ಅಂತ ಗಟ್ಟಿಯಾಗಿ ಕಟ್ಕೊಂಡ್ಬಿಡ್ತಾರೆ. ಸ್ವಾಮಿ ಕೃಷ್ಣ 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 ರುಕ್ಮಿಣಿ ದೇವಿ ರುಕ್ಮಿಣಿ ದೇವಿ ರುಕ್ಮಿಣಿ ದೇವಿ. ಮಾಧವ, ನಾನ್ ಮಾಧವ. ಅಳುಬೇಡ ರುಕ್ಮಿಣಿ, ನೀನ್ ಹತ್ರ ನನಗೂ ಅಳು ಬರುತ್ತೆ. ಆ ರುಕ್ಮಿದು ಕಲ್ಲಂತ ಮನಸ್ಸು, ಅದಕ್ಕೆ ಹೂವಿನಂತ ತಂಗಿ ಮನಸ್ಸನ್ನ ನೋಯಿಸ್ತಿರೋದು. ಅಣ್ಣ ಯಾವಾಗ್ಲೂ ಹೀಗೆ ಶುದ್ಧ ಹಟುವಾದಿ. ಅವನ್ ತಮ್ಮ ನಾನೇನ್ ಕಡಿಮೆ? ತಂಗಿ ನೀನ್ ಸಮಾಧಾನ ಮಾಡ್ಕೋ, ಆ ಶಿಶುಪಾಲನೊಡನೆ ನೀನ್ ಮದುವೆ ನಡೀದಂತೆ ನಾನ್ ನೋಡ್ಕೊಳ್ತೀನಿ. ನೀನಾ? ಶಕ್ತಿಯಿಂದ ಆಗದ ಕಾರ್ಯವನ್ನು ಯುಕ್ತಿಯಿಂದ ಮಾಡಬೇಕು, ಅದಕ್ಕೆ ನಾನು ಆಗ್ಲೇ ರುಕ್ಮ ಬಾಬುವನ್ನು ಕಳಿಸಿರುವೆನು. ಎಲ್ಲಿಗೆ? ನಮ್ಮ ಅಗ್ನಿ ಜ್ಯೋತಿರನ್ನು ಕರೆತರುವುದಕ್ಕೆ. ನೀನು ಶ್ರೀಕೃಷ್ಣನಿಗೆ ಒಂದು ಓಲೆಯನ್ನು ಬರೆದು ಅವರ ಕೈಯಲ್ಲಿ ಕೊಡು. ಏನಂದು? ಆದಷ್ಟು ಬೇಗ ಬಂದು ಆ ದುಷ್ಟ ಶಿಶುಪಾಲನಿಂದಲೂ ಈ ಕೆಟ್ಟ ರುಕ್ಮಿಯಿಂದಲೂ ನನ್ನನ್ನು ಕಾಪಾಡು ಎಂದು. ಅವರು ಅದನ್ನು ದ್ವಾರಕೆಯಲ್ಲಿರುವ ನಿನ್ನ ಇಷ್ಟ ದೇವರಿಗೆ ತಲುಪಿಸಿ ಮರುತ್ತಾರೆ. ಹೇಗಿದೆ ನನ್ನ ಯೋಚನೆ? ದುಃಖಿಸ್ಬೇಡ ರುಕ್ಮಿಣಿ ದೇವಿ, ನಿನ್ನ ಆಸೆ ಖಂಡಿತ ಈಡೇರುವುದು. ನಿಜವೇ ಪೂಜ್ಯರೇ? ಸತ್ಯವಾಗಿ ಭಗವಂತ
ನಂಬಿಗೆ ಅವರನ್ನು ರಕ್ಷಿಸದೇ ಇರುವುದಿಲ್ಲ ತಾಯಿ. ಕೇಳಿಯ, ಬೇಗ ಓಲೆ ಬರ್ಕೊಡು. ಚಿರು ನಗುವ ದೊರೆ ಶೂರ ಕೃಷ್ಣ ಮೊರೆ ಕೇಳಯ್ಯ, ದುರುಳೆಯು ನನ್ನ ಶಿಶುಪಾಲ ಗೊಪ್ಪಿಸಲು ಸರ್ವ ಸಿದ್ಧತೆ ಮಾಡಿಕೊಂಡಿರುವ ನಾಳೆಯೇ ಮದುವೆ ಎನ್ನುವ ಯಜ್ಞಕ್ಕೆ ತ್ವರೆಯಿಂದ ನೀ ಬಂದು ಹರಣಗೈಯದೆ ನನ್ನ ತೊರೆದೆಯಾದರೆ ನನಗೆ ಮರಣವೊಂದೇ ಶರಣು. ಬರುವೆ ಬೆಳಗಿನ ಜಾವ ಗೌರಿ ಪೂಜೆಗೆ ದೇವಿ ಮಂದಿರದೆ ಕಾಯುತ್ತಿರುವೆ ಕೃಷ್ಣ. ಮಹಾತ್ಮ, ಬಯಸಿದ ಭಾಗ್ಯ ತಾನಾಗಿ ಕೈ ಸೇರುವಾಗ ಬೇಡ ಎನ್ನುವರುಂಟೇನು? ರುಕ್ಮಿಣಿಗೆ ಧೈರ್ಯವಾಗಿರಲಿ ಹೇಳಿ, ಎಲ್ಲವೂ ಮನಸ್ಸಿನಂತೆಯೇ ಜರುಗುವುದು. ಮಕರಂದ, ದಾರುಕನಿಗೆ ರಥವನ್ನು ಸಿದ್ಧಪಡಿಸಲು ಹೇಳು. ಆಗಲಿ ಕೃಷ್ಣ. ಬಲರಾಮ, ಎಲ್ಲಿ ನಿನ್ನ ಹಲಾಯುಧ? ಯಾಕೆ ಮಕರಂದ? ಯುದ್ಧ. ಏ ಮಕರಂದ, ಏನಾಗಿದೆ ನಿನಗೆ? ಭಯ ಕೊಡುವ ಭಯ. ಮಕರಂದ, ವಿನೋದಕ್ಕೂ ಸಮಯ ಸಮಯಗಳನ್ನು ಅರಿಯಬೇಕು. ಹೇಳಬೇಕಾದ ಏನಾದರೂ ಇದ್ರೆ ಸ್ಪಷ್ಟವಾಗಿ ಹೇಳು, ಇಲ್ಲದಿದ್ರೆ ಹೇಳುವೇನು ಸಾಧ್ಯಕ್ಕೆ? ಕುಂಡನೀಪುರ, ರುಕ್ಮಿಣಿ ಕಲ್ಯಾಣ, ಕೃಷ್ಣನ ಪಯಣ, ಶಿಶುಪಾಲ ಜರಾಸಂದರೊಡನೆ ಹಗರಣ. ಅರ್ಥವಾಯಿತು. ಆ ದುಷ್ಟತ್ರಯರು ಒಂದಾಗಿ ಯುದ್ಧಕ್ಕೆ ನಿಲ್ಲುವ ಮೊದಲೇ ನಾವು ಕೃಷ್ಣನ ಸಹಾಯ ಕಲ್ಲಿದ್ರೆ ಕ್ಷೇಮ. ಗೌರಿ ಪೂಜೆಗೆ ಹೋಗಿ ಬರುವೆ. ಅಳಬೇಡ ಕಂದ, ಕಣ್ಣೀರು ಒರೆಸಿಕೋ. ಪರಮಾತ್ಮ ನಂಬಿದವರನ್ನ ಎಂದಿಗೂ ಕೈ ಬಿಡುವುದಿಲ್ಲ. ರುಕ್ಮಿಣಿ, ಆ ಗೌರಿದೇವಿ ತಪ್ಪದೇ ನಿನ್ನನ್ನು ರಕ್ಷಿಸುತ್ತಾಳೆ. ಗುರುದೇವ. ಶಿಶುಪಾಲ, ಸಮಸ್ತ ಕ್ಷತ್ರಿಯ ಕುಲದ ಗೌರವ ಘನತೆಗಳು ನೂರ್ಮಡಿಯಾಗುವಂತೆ ಈ ವಿವಾಹವು ಮಂಗಳಕರವಾಗಿ ಜರುಗಲಿ. ಏನಾಯ್ತು ವಾಸುದೇವ? ಅನಾಹುತ. ಕೃಷ್ಣನು ರುಕ್ಮಿಣಿಯನ್ನು ಅಪಹರಿಸಿಕೊಂಡು ಹೋದಂತೆ. ಏನು, ಇಷ್ಟು ಮಂದಿ ವೀರಕ್ಷತ್ರಿಯ ಸಿಂಹ ಪರಾಕ್ರಮಗಳು ನಡೆದಿರುವಾಗ ಒಬ್ಬ ಕೊಲ್ಲನು ರುಕ್ಮಿಣಿಯನ್ನು ಅಪಹರಿಸಿಕೊಂಡು ಹೋದನೆಂದರೆ ನಾಚಿಕೆ ಕೇಳು. ಎಲ್ಲ ಕೃಷ್ಣ ಗುರುದೇವ ಆಶೀರ್ವದಿಸಲಿ. ನಾನೀಗಲೇ ಆ ಕೃಷ್ಣನ ಬೆನ್ನಟ್ಟಿ ಹೋಗಿ ಆ ದುರುಳನ ಶಿರವನ್ನು ತೆರೆದುರುಳಿಸಿ ನನ್ನ ಸಹೋದರಿಯನ್ನು ಕರೆತರುವೆ. Thank you.
ರುಕ್ಮಿಣಿ ಕೆಳಗಿಳಿದು ಬಾ. ಭಯಪಡಬೇಡ ಕ್ಷತ್ರಿಯರ ಕಾಳಗವೆಂದರೆ ಮುದಿ ಪೂತನಿಯೊಡನೆ ಸೆಣಸಾಟವೆಂದುಕೊಂಡಿಯಾ, ಇಲ್ಲ ಮುರಕಲ್ಲು ಬಂಡಿಯನ್ನು ಬಡಿದಂತೆ ಎಂದು ಭಾವಿಸಿದೀಯಾ? ಇದು ವೀರ ರುಕ್ಮಿಣಿಯ ಕಾಳಗ. ಬಡ ನೀರು ಹಾವನ್ನು ತುಳಿದ ಶಕ್ತಿಯಾಗಲಿ, ಚಿಕ್ಕ ಗುಡ್ಡವನ್ನು ತಿಮ್ಮಿರದ ಪೌರುಷವಾಗಲಿ ನಿನ್ನ ಪ್ರಾಣವನ್ನು ಖಂಡಿತ ರಕ್ಷಿಸದು. ಎಲ್ಲವೋ ಗೊಲ್ಲರ ಮಲ್ಲ, ಕಂಡಾಗಿದ್ದರೆ ಇಳಿದು ಬಂದು ಯುದ್ಧ ಮಾಡು, ಜಯಿಸಿ ರುಕ್ಮಿಣಿಯನ್ನು ಕೊಂಡು ಹೋಗು. ಓಹೋ, ನಿನ್ನನ್ನು ಜಯಿಸಿ ರುಕ್ಮಿಣಿಯನ್ನು ಕರೆದುಕೊಂಡು ಹೋಗಬೇಕೆ? ಮುಗಿಯಿತೇ ನಿನ್ನ ಪ್ರತಾಪ ರುಕ್ಮಿ? ಯುದ್ಧ ಮಾಡಿದೀಯಾ? ಸಿದ್ಧನಾಗು. ಭಯಪಡಬೇಡ ರುಕ್ಮಿಣಿ, ನಿನ್ನ ಅಣ್ಣನ ಪ್ರಾಣಕ್ಕೇನು. ಬಯಸಿ ಬಳಿಗೆ ಬಂದ ಭಾವ ಮೈದುನರಿಗೆ ಮದುವೆ ಉಡುಗೊರೆ ಕೊಡದಿದ್ರೆ ಹೇಗೆ? ಸ್ವಲ್ಪ ತಾಳಿ ಭಾವ, ಸ್ವಲ್ಪ ತಾಳಿ. ಕ್ಷತ್ರಿಯ ವೀರರೇ, ತಮ್ಮ ಪ್ರತಾಪಕ್ಕೆ ತಕ್ಕ ತಲುಪಿತು ತಾನೇ? ಮಾಡಿ ಪಾಪ, ತಮ್ಮ ಸ್ನೇಹಿತರು ತಮಗಾಗಿ ಕಾದಿರುವರೋ ಏನು. ರುಕ್ಮಿಣಿ ಇನ್ನು ಹೊರಡೋಣವೇ? ಹೊಂದಿದ ಮೇಲೆ ನಾವಿನ್ನು ಬದುಕಿರ ಗುರುದೇವ, ಬದುಕಬಾರದು. ಸಮಾಧಾನ ತಂದುಕೋ ಶಿಶುಪಾಲ. ಇಂದಿನ ಸೋಲು ನಮಗೆ ನಾಂದಿ, ಸಮಯಕ್ಕಾಗಿ ಕದು. ಅನುಕೂಲ ಒದಗಿದಾಗ ಹೊಗೆಯನ್ನು ತೀರಿಸಿಕೊಳ್ಳುವುದೇ ಜಾಣರ ಲಕ್ಷಣ. ಸಮಾಧಾನ ಸಿದ್ಧ. ಎನ್ನೆಲ್ಲಿಯ ಸಮಾಧಾನ ಗುರುದೇವ, ಎನ್ನೆಲ್ಲಿಯ ಸಮಾಧಾನ. ನನ್ನ ತಪಸ್ಸಿಗೆ ಮೆಚ್ಚಿ ಸೂರ್ಯ ಭಗವಾನ್ ಪ್ರಸಾದಿಸಿದ ಶಮಂತಕ ಮಣಿ, ಪೂಜಿಸಿದರೆ ಪ್ರತಿನಿತ್ಯ ಬಂಗಾರ ಕೊಡುತ್ತದೆ. ಬಂಗಾರ ಆಶ್ಚರ್ಯವಾಗಿದೆಯೇ? ಅಷ್ಟೇ ಅಲ್ಲ, ಈ ಮಣಿ ಇರುವ ಸ್ಥಳದಲ್ಲಿ ಅನವರತ ಆಯುರ್ ಆರೋಗ್ಯ ಐಶ್ವರ್ಯಾದಿಗಳು ಶಾಶ್ವತ. ಬಂಗಾರ ಆಯುರ್ ಆರೋಗ್ಯ ಅನವರತ ಶಾಶ್ವತ, ಒಂದೇ ಒಂದ್ಸಲ ಮುಟ್ಟುಬಿಡ್ತೀನಿ. ಮಕರಂದ ಗಂಭೀರವಾಗಿ, ಸತ್ರಾಜಿತ, ಇಂಥ ಅಪೂರ್ವವಾದ ವಸ್ತು ಪ್ರಜಾಕ್ಷೇಮದ ಕಾರಣವಾಗಿ ಮಹಾರಾಜರುಗಳಲ್ಲಿದ್ದರೆ ಕ್ಷೇಮ ಎಂದು ನನ್ನ ಭಾವ. ಅಹುದು, ಆ ಮಣಿಯನ್ನು ಉಗ್ರಸೇನ ಮಹಾರಾಜನಿಗೆ ಒಪ್ಪಿಸುವುದು
ಉಚಿತವೆಂದು ತೋರುತ್ತದೆ. ಅಲ್ಲವೇ ಕೃಷ್ಣ? ಸರಿಯಾದ ಸಲಹೆ ಪೂಜ್ಯ. ಕೃಷ್ಣ, ಪ್ರಜಾಕ್ಷೇಮದ ನೆಪದಲ್ಲಿ ಮತ್ತೊಬ್ಬರ ಕಷ್ಟಾರ್ಜಿತವನ್ನು ಸುಲಿಗೆ ಮಾಡುವುದು ಯಾವ ಧರ್ಮ? ಸತ್ರಾಜಿತ, ಧರ್ಮ ಧರ್ಮಗಳ ವಿವೇಚನೆಯ ಬಗ್ಗೆ ನನ್ನ ಸಹೋದರರಿಗೆ ತಿಳುವಳಿಕೆಯನ್ನು ಹೇಳಿದೆಯಾ? ಬಲರಾಮ, ಶಾಂತನಾಥ್, ಈ ಮಂಗಳ ಸಮಯದಲ್ಲಿ ಅಶಾಂತಿಯ ವಾತಾವರಣವನ್ನೇಕೆ ಕಲ್ಪಿಸುತ್ತೀರಿ? ಈ ಕೃಷ್ಣನ ಬುದ್ಧಿ ತಿಳಿದು ತಿಳಿದು ಇದನ್ನು ಇಲ್ಲಿಗೆ ಧರಿಸಿಕೊಂಡು ಬಂದನಲ್ಲ, ಇದು ನನ್ನ ಅಪರಾಧ. ಸತ್ರಾಜಿತ, ನಿನ್ನ ಈ ಅಹಂಕಾರಕ್ಕೆ ತಕ್ಕ ಬುದ್ಧಿ ಕಲಿಸ್ತಾ ಇದ್ದೇನೆ. ಹುಡುಕಬೇಡ ಅಣ್ಣ, ಯಾರಿಗೆ ಯಾರು ಬುದ್ಧಿ ಕಲಿಸಬೇಕಾಗಿಲ್ಲ, ಕಾಲವೇ ಬುದ್ಧಿ ಕಲಿಸು. ಸಮಾಧಾನ. ಕೃಷ್ಣನು ಮರೆದನಲ್ಲ ಎಂದು
ಬಂದಿದ್ದೇನಾ? ಎಲ್ಲಿಗೆ ಪಯಣ? ಬೇಟೆಗೆ. ಬೇಟೆಗೆ? ವಿನೋದಕ್ಕೂ ವಿಲಾಸಕ್ಕೂ ಬೇಟೆಗೂ ಆಟಕ್ಕೂ ಹೋಗುವಾಗ ಪವಿತ್ರವಾದ ಈ ಶಮಂತಕ ಮಣಿಯನ್ನು ಧರಿಸಬಾರದೆಂದು ನಿನಗೆ ತಿಳಿಯದೇನು? ಅಣ್ಣ, ಇನ್ನು ಈ ಕಗ್ಗವನ್ನೆಲ್ಲ ನಂಬುತ್ತೀಯಲ್ಲಣ್ಣ. ಕೊರಳಲ್ಲಿ ಈ ಮಣಿ ಇದ್ದರೆ ಇದರ ಪ್ರಕಾಶಕ್ಕೆ ಮೃಗಗಳು ಹೆದರಿಡುಗುತ್ತವೆ. ಭಯದಿಂದ ತತ್ತರಿಸಿ ಓಡುವ ಅವುಗಳನ್ನು ಶರವೇಗದಲ್ಲಿ ದಾವಿಸಿ ಲೀಲಾಜಾಲವಾಗಿ ಬೇಟೆಯಾಡಬಹುದು. ಬೇಡ ಸೋದರ, ಬೇಡ. ಇದನ್ನು ರಾಜಮಹಾರಾಜರು ಮಾತ್ರ ಧರಿಸಬೇಕೆಂದು ಕೃಷ್ಣನು ಸಹ ಹೇಳಿದ್ದಾನೆ. ಕೃಷ್ಣ ಅವನ ಆ ಉದ್ದೇಶ ಮನಸ್ಸಲ್ಲಿಟ್ಟುಕೊಂಡು ಹೇಳಿದನು. ಅಣ್ಣ, ರಾಜಮಹಾರಾಜಗಳು ಮಾತ್ರ ಧರಿಸುವಂತಾಗಿದ್ದರೆ ಸೂರ್ಯ ಭಗವಾನ್ ನಿನಗೆ ಇದನ್ನು ಕೊಡುತ್ತಲೇ ಇರಲಿಲ್ಲ. ಅಣ್ಣ, ನೀನೇನು ಯೋಚಿಸಬೇಡ, ನಾ ಹೋಗಿ ಬರೀ. ನನ್ನ ಸ್ವಾಮಿಗೆ ಇಷ್ಟವಾದದ್ದು. ಓಹೋ, ಆಗಲೇ ನಿನ್ನ ಸ್ವಾಮಿಗೆ ಇಷ್ಟವಾದ್ದನ್ನೆಲ್ಲ ಪತ್ತೆ ಮಾಡಿರುವೇನು? ಓ, ಯಾವ್ದು ಹೇಳ ನೋಡೋಣ. ಹಾಲು, ಬೆಣ್ಣೆ, ಮೊಸರು. ಅದೆಲ್ಲಕ್ಕಿಂತಲೂ ಇಷ್ಟವಾದದ್ದು, ತುಂಬಾ ಪ್ರಿಯವಾದದ್ದು, ಅತಿ ಹತ್ತಿರವಾದದ್ದು, ನನ್ನ ಪ್ರಾಣದ ಪ್ರಾಣ, ಜೀವದ ಜೀವ. ಯಾವುದು ಸ್ವಾಮಿ? ಇದೇ ನೀನೀಗ ಬಂದಿಯಲ್ಲ, ಅದೇ. ಅಂದರೆ? ಇನ್ನೂ ಅರ್ಥವಾಗಲಿಲ್ಲವೇ? ನನ್ನ ರುಕ್ಮಿಣಿಯ ಹತ್ತಿರ ನನ್ನ ಪಟ್ಟ ಮಹಿಷಿಯ ಸಾಮೀಪ್ಯ. ಇದು ಮೊದಲು. ಇದು ಮೊದಲು. ಮೊದಲು ಯಾವುದು? ಇದು. ಇದು ಆಮೇಲೆ ಸಾಮೀಪ್ಯ. ಚಂದ್ರ. ಏನಾಯ್ತು ಸ್ವಾಮಿ? ಈ ದಿನ ವಿನಾಯಕ ಚೌತಿ ಅಲ್ಲವೇ? ಹೌದು. ಚಂದ್ರಬಿಂಬದ ದರ್ಶನ ಮಾಡಿಬಿಟ್ಟಿನಲ್ಲ, ಇನ್ನೇನು ಅನಾಹುತ ಜರುಗಲಿದೆಯೋ ಕಾಣೆ. ಏನೇ ಜರುಗಿದರು ಅದನ್ನು ಮಂಗಳಕರವಾಗಿ ಮುಗಿಸುವ ಸಾಮರ್ಥ್ಯಶಾಲಿ ನನ್ನ ಸ್ವಾಮಿ. ಏನು ಆಗುವುದಿಲ್ಲ ಅಂದರೆ? ಕೃಷ್ಣ ಅವನ ಆ ಉದ್ದೇಶ ಮನಸ್ಸಲ್ಲಿಟ್ಟುಕೊಂಡು ಹೇಳಿದನು. ಅಣ್ಣ, ರಾಜಮಹಾರಾಜಗಳು ಮಾತ್ರ ಧರಿಸುವಂತಾಗಿದ್ದರೆ ಸೂರ್ಯ ಭಗವಾನ್ ನಿನಗೆ ಇದನ್ನು ಕೊಡುತ್ತಲೇ ಇರಲಿಲ್ಲ. ಅಣ್ಣ, ಅನಾಹುತ ಪ್ರಭು, ಅನಾಹುತ ಪ್ರಭು. ಏಕೆ, ಏನಾಯಿತು? ಅರಣ್ಯ ಮಧ್ಯದಲ್ಲಿ ತಮ್ಮ ತಂದೆಯ ಮೃತದೇಹವನ್ನು ಕಂಡೆವು. ಪ್ರಸಿದ್ಧಿತು. ಹೌದು, ಮೈ ಮೇಲೆ ಭೀಕರವಾದ ಗಾಯಗಳು, ಕೊಂದವರು ಯಾರೋ ತಿಳಿಯದು. ಒಳ್ಳೆಯದು ಶಮತಕ ಮಣಿಯಲ್ಲಿ. ಅದಕ್ಕಾಗಿ ಸುತ್ತಮುತ್ತಲು ಹುಡುಕಾಡಿದೆವು ಪ್ರಭು, ಮಣಿ ಎಲ್ಲಿಯೂ ಕಾಣಲಿಲ್ಲ. ಎಲ್ಲೂ ಸಿಗಲಿಲ್ಲವೆ. ಸತ್ಯಾಜಿತ, ಇಂಥ ಅಪೂರ್ವವಾದ ವಸ್ತು ಪ್ರಜಾಕ್ಷೇಮದ ಕಾರಣವಾಗಿ ಮಹಾರಾಜರುಗಳಲ್ಲಿದ್ದರೆ ಕ್ಷೇಮ ಎಂದು ನನ್ನ ಭಾವ. ಅದನ್ನು ನಾನು ಪತ್ತೆ ಮಾಡಿದೆ. ಸತ್ರಾಜಿತ, ಅದೇನು ಅನ್ಯಾಯವಾಗಿದೆ ವಿವರವಾಗಿ ಹೇಳು. ನಿನಗೆ ನ್ಯಾಯ ದೊರಕುವುದರಲ್ಲಿ ಎಳ್ಳಷ್ಟು ಸಂದೇಹ ಬೇಡ. ಈ ಕೃಷ್ಣ ನನ್ನ ತಪ್ಪ ಪ್ರಸೇನ ಜಿಗಳನ್ನು ಕೊಂದು ಶಮಂತಕ ಮಣಿಯನ್ನು ಅಪಹರಿಸಿರುವನು ಮಹಾರಾಜ. ಶಮಂತಕ ಮಣಿಯನ್ನು ನಾನು ಅಪಹರಿಸಿದ್ದೆ. ನನ್ನ ತಮ್ಮನ ಮೇಲೆ ಕಳ್ಳತನದ ಅಪವಾದವನ್ನು ಹೊರಿಸುವಷ್ಟು ಕೆಚ್ಚುವಂತೆ ನಿನಗೆ? ಕೃಷ್ಣನಿಗೆ ಕಳ್ಳತನದ ಪಟ್ಟ ಹೊಸದೇನೂ ಅಲ್ಲವಲ್ಲ, ಬಾಲ್ಯದಿಂದಲೂ ಅವನು ಚೋರತನಕ್ಕೆ ಹೆಸರಾದವನು ತಾನೇ. ಶಾಂತಿ. ಸತ್ರಾಜಿತ, ಶಮಂತಕ ಮಣಿಯನ್ನು ಕೃಷ್ಣನೇ ಅಪಹರಿಸಿದ್ದಾನೆನ್ನುವುದಕ್ಕೆ ಆಧಾರಗಳೇನಾದರೂ ಇವೆಯೇನು? ಓಹೋ, ಮಹಾಪರಾಕ್ರಮಶಾಲಿಯಾದ ನನ್ನ ಸಹೋದರನನ್ನು ಬಲರಾಮ ಕೃಷ್ಣರಲ್ಲದೆ ಬೇರೆ ಯಾರು ಸಂಧರಿಸಲು ಶಕ್ತರಲ್ಲ ಎನ್ನುವುದು ಮೊದಲ ಕಾರಣ. ಆ ದಿನ ಶಮಂತಕ ಮಣಿಯನ್ನು ಕೃಷ್ಣ ಬಯಸಿದ,
ನಾನು ಕೊಡಲಪ್ಪಲಿಲ್ಲ. ಆ ಅಪೂರ್ವ ವಸ್ತುವಿನ ಮೇಲೆ ಕಣ್ಣಿದ್ದುದು ಕೃಷ್ಣನೊಬ್ಬನಿಗೆ ಎನ್ನುವುದು ಎರಡನೇ ಕಾರಣ. ಸಮಸ್ತ ಯಾದವ ಕುಲದ ಪ್ರಭುವಾದ ತಾವು ನನಗೆ ನ್ಯಾಯ ದೊರಕಿಸಿಕೊಡಬೇಕಾದ್ದು ತಮ್ಮ ಬಾಧ್ಯತೆ. ಕೇವಲ ಅನುಮಾನದಿಂದ ಅಪವಾದ ಹೇರುತ್ತಿರುವುದರಿಂದ ನಾರಾಯಣ ನಾರಾಯಣ. ಉಗ್ರಸೇನ ಮಹಾರಾಜ, ಸತ್ರಾಜಿತನ ಕೇವಲ ಅನುಮಾನ ಮಾತ್ರ ಕಾರಣವಲ್ಲ, ಕೃಷ್ಣನ ತಪ್ಪು ಬೆಂಬಲವಾಗಿದೆ. ಏನು ನನ್ನ ತಪ್ಪೆ? ನಿಸ್ಸಂದೇಹವಾಗಿ ಕೃಷ್ಣ, ವಿನಾಯಕ ಚೌತಿ ಎಂದು ನೀನು ವಿಘ್ನೇಶ್ವರನನ್ನು ಪೂಜಿಸಿದೆಯೇನು? ಇಲ್ಲ. ನೋಡಿದೆಯಾ, ಗಣಪತಿಯನ್ನು ಪೂಜಿಸದೆಯೇ ಚೌತಿಯ ಚಂದ್ರನನ್ನು ನೋಡಿದೆ. ಮುಗಿಯಿತು, ಅಪವಾದದ ಹೊರೆ ಬಿದ್ದಿತು. ನಾರಾಯಣ, ಇದು ನಿವಾರಣೆ ಆಗುವ ಬಗ್ಗೆ ಯಾವ ಶಮಂತಕಮಣಿಯ ಕಾರಣದಿಂದ ನನಗಿಂದ ಈ ಅಪವಾದ ಬಂದಿದೆಯೋ ಅದನ್ನು ಎಲ್ಲಿ ಸತ್ರಾಜಿತನಿಗೆ ತಂದೊಪ್ಪಿಸು. ತಾತ, ಹಾಗಾದ್ರೆ ನಾನು ಬರುತ್ತೇನೆ. ಅಣ್ಣ, ಹಿಡಿದ ಕಾರ್ಯವನ್ನು ಸಾಧಿಸದೆ ದ್ವಾರಕೆಗೆ ಹಿಂತಿರುಗುವುದಿಲ್ಲ. ವಿಜಯ ಭವ. ಉಜ್ಜರೆ ನಾರಾಯಣ. ಕೃಷ್ಣ, ವಿನಾಯಕನ ಪೂಜೆಯನ್ನು ಮರೆಯಬೇಡ. ಈಗ ನಿನ್ನನ್ನು ನೋಡಿದರೆ ಸಾಕ್ಷಾತ್ ಮದುಮಗನಂತಿದೆ. ರುಕ್ಮಿಣಿ ನನ್ನ ಪಕ್ಕದಲ್ಲಿದ್ದರೆ ನಾನೆಂದೂ ಹೀಗೆ. ಪೂಜೆ ಸಾಂಗವಾಗಿ ಮುಗಿದಂತಾಯಿತು ಅಲ್ಲವೇ ಪೂಜ್ಯರೇ? ಓಹೋ, ನಾನಿನ್ನು ಬರಲೇ ಮುನೀಂದ್ರ. ಕಲ್ಯಾಣ ಮಸ್ತು. ಕಲ್ಯಾಣ ಮಸ್ತು ಚೆನ್ನಾಗಿದೆ. ನೀವು ಆಡುತ್ತಿರುವ ಮಾತುಗಳು ಆಶೀರ್ವಚನಗಳನ್ನು ಕೇಳಿದರೆ ಏನು ಮುನೀಂದ್ರ, ರುಕ್ಮಿಣಿ ದೇವಿಗೆ ಸವತಿಯರು ಬರಲೆಂಬ ಅಭಿಪ್ರಾಯ ತಾನೇ? ನಾರಾಯಣ. ಅಲ್ಲ ಪೂಜ್ಯರೇ, ಇಂಥ ಮಾತುಗಳನ್ನು ಕೇಳಿದರೆ ನನ್ನ ರಾಣಿ ನೊಂದುಕೊಂಡಾಳೆಂಬ ಶಂಕೆಯಾದರೂ ಬೇಡವೇ ನಿಮಗೆ? ಸ್ವಾಮಿ, ಈ ಪಾದಕಮಲಗಳ ಸೇವಾಭಾಗ್ಯ ಯಾರ್ಯಾರಿಗೆ ಲಭ್ಯವಿದೆಯೋ ಅವರೆಲ್ಲ ಇಲ್ಲಿಗೆ ಬಂದೇ ಬರಬೇಕು. ಅದು ಅವರವರ ತಪಸ್ಸು, ಅದಕ್ಕೆ ತಕ್ಕ ಫಲ. ಅದನ್ನು ಕಂಡು ನೊಂದುಕೊಂಡರೆ ಏನು ಪ್ರಯೋಜನ ಹೇಳಿ? ನಾರಾಯಣ. ಕೇಳಿದೆಯಾ ಕೃಷ್ಣ, ನಮ್ಮ ರುಕ್ಮಿಣಿ ದೇವಿಯ ನುಡಿರತ್ನಗಳನ್ನು? ಕೇಳಿ ಕೇಳಿ, ನೀವೇ ಕೇಳಿ. ತಾಯಿ, ನಿನ್ನಂಥ ಸುದತಿಯ ಕೈ ಹಿಡಿದಿರುವುದು ನಮ್ಮ ಕೃಷ್ಣನ ಜನ್ಮಾಂತರದ ಸುಕೃತ ಅಲ್ಲವೇನಪ್ಪ ಕೃಷ್ಣ? ನಿಜ ಪೂಜ್ಯರೇ, ನಾನಿನ್ನು ಬರಲಿದ್ದೇನೆ. ಸೇವಕರಾಗಿ ಬರ್ತೇನೆ ಪೂಜ್ಯರೇ. ಕಲ್ಯಾಣ ಮಸ್ತು. ಆ ಶುಭ ಮಸ್ತು. ಈ ಗುಡಾರಣ್ಯದ ಗುಹಾಗರ್ಭದಲ್ಲಿ ನಾರಿರತ್ನ ಏಕೆ ಮುಗ್ಧರಾಗಿ ನೋಡುತ್ತಿರುವೆ? ಮಾತು ಬಾರದೇನೋ ಪಾಪ ಮುಗಿಯೇ. ಈ ನಗೆಮಲ್ಲಿಗೆಯ ಜೊತೆ ಮಾತಿನ ಮುತ್ತುಗಳನ್ನು ಚೆಲ್ಲಿದರೆ ಚೆನ್ನ. ಮಾತಾಡುವಾಗಿಯೇ ಆಗುತ್ತಿಲ್ಲ. ಏಕೆ ಹೀಗೆ ನೋಡುತ್ತಲೇ ಇರುವ ಬಯಕೆ? ನೋಡು ನೋಡು, ನೀನು ನನ್ನನ್ನೇ ನೋಡುತ್ತಿರು, ನಾನು ಆ ಮಣಿಯನ್ನು ನೋಡುತ್ತೇನೆ. ಬೇಕೇನು? ಎಷ್ಟಾದೆ ಸುಂದರಿ, ಈ ಅಪೂರ್ವ ವಸ್ತು ನಿನ್ನ ಕೈಗೆ ಹೇಗೆ ಬಂತು? ಇದನ್ನು ನಮ್ಮ ತಂದೆ ತಂದುಕೊಟ್ಟರು. ಆಹಾ, ಈಗ ಅರ್ಥವಾಯಿತು ಇದನ್ನು ಅಪಹರಿಸಿದ ಕಳ್ಳ ನಾರೆಂದು. ಕಳ್ಳ ನಮ್ಮ ತಂದೆ ಅಲ್ಲ, ನೀನು.
ಯಾರಿಗೂ ತಿಳಿಯದಂತೆ ಗುಹೆಗೆ ನುಗ್ಗಿ ಒಂಟಿಯಾಗಿರುವ ಹೆಣ್ಣಿನ ಬಳಿ ತಂಟೆ ಮಾಡಿ ಮೆಲ್ಲೆಗೆ ಮಣಿಯನ್ನು ಅಪಹರಿಸಲು ನೋಡುತ್ತಿರುವೆಯಾ? ಸುಂದರಿ, ವೀರರು ಕನ್ಯಾಮಣಿಯನ್ನು ಬಿಟ್ಟು ಬೇರೆ ಯಾವ ಮಣಿಯನ್ನೂ ಅಪಹರಿಸಲಾರದು. ಅಂದರೆ? ಅಂದರೆ ಸಾಹಸದಿಂದ ಇಲ್ಲಿಗೆ ಬಂದಿದ್ದೇನೆ, ಧೈರ್ಯವಾಗಿ ಇದನ್ನು ಹೊಂದು. ಯಾರು ನೀನು? ಕೃಷ್ಣ, ಈ ಗುಹೆಗೆ ಏಕೆ ಬಂದೆ? ಆ ಶಮಂತಕ ಮಣಿಗಾಗಿ. ಯಾರಿಗೂ ಸುಲಭವಾಗಿ ದೊರಕದು ಈ ಅಪೂರ್ವ ವಸ್ತು. ನಾನು ಸಾಹಸದಿಂದ ತಂದೆ, ನೀನು ಸಾಹಸದಿಂದ ತೆಗೆದುಕೋ. ಸಮಾಧಾನ ಮಾಡಿದೆಯಲ್ಲ, ಅಷ್ಟಕ್ಕೆ ಮುಗಿದು ಹೋಯಿತೇನು? ಮಾತು ಮಾತಿಗೂ ಕೊಡು ನನ್ನ ಹಲಾಯುದೆ ಎಂದು ಪೌರುಷದೋ ಮಾತಾಡುವ ನೀವು ಸ್ವಂತ ಸೋದರ ಮರೆಯಾಗಿ ಪಕ್ಷವೊಂದು ಕಳೆದರು ಸ್ವಲ್ಪವೂ ಆತಂಕವಿಲ್ಲದೆ ಇದ್ದೀರಲ್ಲ. ರೇವತಿ, ಕೃಷ್ಣನ ಪರಾಕ್ರಮದ ಪರಿಚಯವಿಲ್ಲ ನಿನಗೆ. ಬ್ರಹ್ಮಾಂಡವೇ ಬೆದರಿಸಲು ಬಂದರೂ ಹೆದರದ ಧೀರ ನನ್ನ ತಮ್ಮ. ನೀನೇ ನೋಡುವೆಯಂತೆ, ಹೋದ ಕಾರ್ಯ ಮುಗಿದೊಡನೆ ಹೇಗೆ ದಿಗ್ವಿಜಯಾಗಿ ಹಿಂತಿರುಗುವನೆಂದು. ಅಮ್ಮ ರುಕ್ಮಿಣಿ, ನೀನು ಅಧೀರಳಾಗುವುದೇ? ಶ್ರೀ ಕೃಷ್ಣ ಎಂದರೆ ಸಾಮಾನ್ಯ ನಿಂತುಕೊಂಡು ಏನು? ಸಂಕಲ್ಪ ಮಾತ್ರದಿಂದಲೇ 14 ಲೋಕಗಳನ್ನು ಆರಿಸಿ ಕುಣಿಸುತ್ತಿರುವ ಶ್ರೀಮನ್ ನಾರಾಯಣನ ಅವತಾರ. ಹಾಗಾದರೆ ಆ ನನ್ನ ಸ್ವಾಮಿಗೇನು ಅಪಾಯವಾಗದು ತಾನೆ? ನಾರಾಯಣ ನಾರಾಯಣ ಭಾಮ, ಲೋಕವೇ ಪ್ರಳಯದಲ್ಲಿ ಮುಳುಗಿ ಹೋದಾಗ ನಿರ್ಭಯವಾಗಿ ಆಲದೆಲೆ ಮೇಲೆ ಮಲುಗಿ ಶಿಶುವಾಗಿ ಆಡುವ ಆ ಮಹಾಮಹಿಮನಿಗೆ ಅಪಾಯವನ್ನುಂಟು ಮಾಡುವ ಶಕ್ತಿ ಯಾರಿಗಿದೆ? ಸತ್ಯಭಾಮ, ನನ್ನ ನಿನ್ನ ಕಲ್ಪನೆಗೆ ಸಿಗುವಂತಹದ್ದಲ್ಲ ದೈವಶಕ್ತಿ. ನಿರ್ಭಯವಾಗಿರು, ಶ್ರೀಕೃಷ್ಣ ವಿಜಯಶಾಲಿಯಾಗಿ ಹಿಂತಿರುಗಿ ನಿನ್ನ ಆಸೆಯನ್ನು ಪೂರೈಸುತ್ತಾನೆ. ಪೂಜ್ಯನೆ, ಅಷ್ಟಾದರೆ ನಾನು ಕೃತಾರ್ಥಳಾದೆ. Ah!
ಇಂದಿನವರೆಗೂ ನನ್ನೆದುರು ಸರಿಸಮನಾಗಿ ನಿಂತು ಕಾದು ಗೆದ್ದ ವೀರರೇ ಇಲ್ಲ ಈ ಪೃಥ್ವಿಯಲ್ಲಿ. ಯಾರು ಯಾರಿರಬಹುದು ಈ ವಿಜಯಶಾಲಿ? ಕಡೆಗೂ ನನ್ನ ಆಸೆ ಪೂರೈಸಿದೆ. ನನ್ನ ಜನ್ಮ ಸಾರ್ಥಕವಾಯಿತು, ನನ್ನ ಜನ್ಮ ಸಾರ್ಥಕವಾಯಿತು. ಹೇಳು 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 ಜಾಂಬುವ. ಇಪ್ಪತ್ತೆಂಟು ದಿನಗಳ ಕಾಲ ನಿರಂತರವಾಗಿ ಸೆಣಸಾಡಿದ ಆಯಾಸ ನಿನ್ನ ಅಮೃತಹಸ್ತ ಸ್ಪರ್ಶವಾದೊಡನೆ ಮಾಯವಾಗಿ ಹೋಯಿತು. ದೇವ, ಯಾವ ಜನ್ಮದ ಪುಣ್ಯವೂ ಸಾಕ್ಷಾತ್ ದೇವದೇವನೇ ನನ್ನ ಮನೆಗೆ ಬರುವಂತಾಯ್ತು. ಅದಕ್ಕಿಂತ ಮಿಗಿಲಾಗಿ ಈಗ ನನ್ನ ಮೇಲೆ ಬಂದಿರುವ ಅಪವಾದ ಅದೇ ನಾವಿಬ್ಬರು ಇಲ್ಲಿ ಸಂಧಿಸುವುದಕ್ಕೆ ಕಾರಣ. ಅಪವಾದ? ಲೋಕರಕ್ಷಕನಾದ ನಿನ್ನ ಮೇಲೆ ಅಪವಾದವೇ? ಜಾಂಬವ, ನಿನ್ನಲ್ಲಿರುವ ಈ ಶಮಂತಕ ಮಣಿ ಸತ್ರಾಜಿತನಿಗೆ ಭಗವಾನ್ ಭಾಸ್ಕರ ಕೊಟ್ಟಿದ್ದ. ಅದನ್ನು ಧರಿಸಿ ಬೇಟೆಗೆ ಹೊರಟ ಅವನ ತಮ್ಮ ಪ್ರಸೇನ ಸಿಂಹವೊಂದರಿಂದ ಹತನಾದ. ಆ ಸಿಂಹ ನಿನ್ನಿಂದ ಹತವಾಯಿತು, ಮಣಿಯೂ ನಿನ್ನ ಕೈ ಸೇರಿತು. ಈ ಸತ್ಯವನ್ನರಿಯದ ಸತ್ರಾಜಿತ ದುರಾಸೆಯಿಂದ ಅವನ ತಮ್ಮನನ್ನು ನಾನು ಕೊಂದು ಶಮಂತಕವನ್ನು ಅಪಹರಿಸಿದ್ದೇನೆಂದು ಸಂಶಯ ಪಡುತ್ತಿದ್ದಾನೆ. ರಾಮ ರಾಮ, ಕೃಪೆ ಮಾಡಿ ಆ ಶಮಂತಕ ಮಣಿಯನ್ನು ನನಗೆ ಕೊಟ್ಟರೆ. ಬೇಡ ಪ್ರಭು, ಕೃಪೆ ಮಾಡು ಎಂದು ಬೇಡ. ಜಾಂಬವತಿ, ಬಹಳ ಸಂತೋಷ. ನಿನ್ನ ತಮ್ಮ ಪ್ರಸೇನನನ್ನು ಸಿಂಹವೊಂದು ಕೊಂದು ಹಾಕಿತು. ಆ ಸಿಂಹವನ್ನು ಜಾಂಬುವಂತನೆಂಬ ಭಲ್ಲೂಕವಿಯರು ಸಂಹರಿಸಿದ. ನಾನು ಆತನೊಡನೆ ಹೋರಾಡಿ ಅವನನ್ನು ಗೆದ್ದು ತರಬೇಕಾಯಿತು ಈ ಮಣಿಯನ್ನು. ಸದ್ಯ ಹಿಂದಿಗೆ ನನ್ನ ಮೇಲಿನ ಮಿಥ್ಯಾಪವಾದ ತೊಲಗಿದಂತಾಯಿತು. ತೆಗೆದುಕೊಂಡು ನಿನ್ನ ಮಣಿ ಅರಿವು ಕೆಟ್ಟು ಆತನ ಪಟ್ಟು ಅನ್ಯಾಯವಾಗಿ ನನ್ನ ತಮ್ಮನನ್ನು ನಿಂದಿಸಿದೆಯಲ್ಲ, ಈಗೇನು ಹೇಳುವೆ ಸತ್ರಾಜಿತ? ಕ್ಷಮಿಸು ಬಲರಾಮ, ಕ್ಷಮಿಸು ಕೃಷ್ಣ. ಕಷ್ಟಾರ್ಜಿತವಾದ ವಸ್ತು ಕಾಣದಾಯಿತಲ್ಲ ಎಂದು ಕಂಗೆಟ್ಟು ಕಟ್ ಮಾತನಾಡಿ ಆಪ್ತರನ್ನು ಅನುಮಾನಿಸಿದೆ. ಕೃಷ್ಣ, ಆ ದಿನ ನೀನು ಹೇಳಿದ ಮಾತೇ ಸರಿ. ಇಂಥ ಅಮೂಲ್ಯವಾದ ವಸ್ತು ನಮ್ಮಂತಹ ಬಲಹೀನರ ಬಳಿ ಇರಬಾರದು. ತೆಗೆದು ಬೇಡ ಬೇಡ, ನಿನ್ನ ಸಹವಾಸವೇ ಬೇಡ. ನಿಷ್ಠುರವಾದ ನುಡಿಯಿಂದ ಮನಸ್ಸನ್ನು ನೋಯಿಸಬೇಡ ಬಲರಾಮ. ನಿಜ, ನಾನು ಮಹಾಪರಾಧ ಮಾಡಿದ್ದೇನೆ. ಇಷ್ಟು ಜನಗಳ ಮುಂದೆ ನನ್ನ ತಪ್ಪು ಒಪ್ಪಿಕೊಂಡು ಕ್ಷಮೆ ಬೇಡುತ್ತಿದ್ದೇನೆ. ಕೃಷ್ಣ, ವಯಸ್ಸದೇ ಬಂದ ಈ ಕಹಿ ಪ್ರಸಂಗದಿಂದ ನಮ್ಮ ವಿಶ್ವಾಸ ಸೇತುವೆ ಕುಸಿಯದಂತೆ ಒಂದು ಪ್ರಾರ್ಥನೆ. ನನ್ನ ಕೋರಿ ಅತಿರೂಪ ಸುಂದರಿ ಸತ್ಯಭಾಮಿಯನ್ನು ನೀನು ವಿವಾಹವಾಗಬೇಕು. ನಮ್ಮ ಬಾಂಧವ್ಯಕ್ಕೆ ಬೆಸುಗಿಯಾಗಿ ಸ್ನೇಹವು ವೃದ್ಧಿಯಾಗುತ್ತದೆ. ನಿರಾಕರಿಸಬಾರದು. ಮಹಾರಾಜರಿಗೆ ಕಪ್ಪವಾಗಿ ಒಪ್ಪಿಸಬೇಕಾದ ಈ ಮಣಿಯನ್ನು ಅಳಿಯನಿಗೆ ಉಡುಗೊರೆಯಾಗಿ ಕೊಟ್ಟು ನನ್ನ ಪಾಪದ ಫಲವನ್ನು ತಗ್ಗಿಸಿಕೊಳ್ಳುತ್ತೆ. ಉಗ್ರಸೇನ ಮಹಾರಾಜ ಕರುಣಿಸಿ. ಕೃಷ್ಣ, ಸತ್ರಾಜಿತರ ಬಯಕೆಯನ್ನು ನೆರವೇರಿಸು, ಅದರಿಂದ ಶುಭವಾಗುವುದು. ಮಹಾರಾಜರ ಆಡತಿ ಶ್ರೀಸಾಮಾನ್ಯ ಕೃಷ್ಣ ಕಲ್ಯಾಣ ಮಸ್ತು ಅರ್ಥವಾಯಿತು. ಆವತ್ತೇ ಆಶೀರ್ವದಿಸಿದ್ದರೆ ಆಹಾ ನಾರಾಯಣ ನಾರಾಯಣ. ಇದಲ್ಲವೇ ಸೌಂದರ್ಯ.
ಆಗ್ರಹ ತುಂಬಿದ್ರೂ ಮುದ್ದಾಗಿ ಕಾಣುವ ಬೆಳದಿಂಗಳ ವಿಗ್ರಹ. ಮುನಿಸು ಹೆಚ್ಚಿದಷ್ಟೂ ಸೊಗಸು ಏರುತ್ತಿದೆ. ಪರಮ ಸುಂದರಿ ಭಾಮ, ಪರಮ ಸುಂದರಿ ಭಾಮ, ವಿರಸ ಮುನಿಸಲಿ ನಿನ್ನ ಸರಸಿ ಜಾನನವಧಿಕ ಚೆಲುವಾಂತಿದೆ. ಸರಸ ಸಲ್ಲಾಪದ ಪ್ರಣಯ ಶೃಂಗಾರದ, ಸರಸ ಸಲ್ಲಾಪದ ಪ್ರಣಯ ಶೃಂಗಾರದ ಮಳೆಗರೆಯೇ ವಿರಹಾಗ್ನಿ ಸುಡುವಂತಿದೆ. ಮುರಿದ ಹುಬ್ಬಿನ ಬಿಲ್ಲ ಕುಡಿನೋಟ ಬಾಣಗಳ ಇರಿತದಲ್ಲಿ ಕಡು ನೊಂದೆ ಕರುಣೆ ತೋರೆ ಮೆರೆವ ನಿನ್ನಯ ದಿವ್ಯ ಸೌಂದರ್ಯ ವೈಭವಕ್ಕೆ ಮನಸೋತು ಶರಣಿಂದೆ ಬಳಿಗೆ ಬಾರೆ. ಮೊದಲ ರಾತ್ರಿಯೇ ವಿರಸ ವಿಪರೀತವೇ ಪ್ರಣಯದಾರಂಭ ನಿಷ್ಠುರ ಗೀತವೇ ಒಲಿದು ಬಾ ಮನದನ್ನೇ ಚೆಲುವೆ ಚೆನ್ನೆ ನಲಿವಾ ಗೆಲುವಾ ಪ್ರೇಮ ಸ್ವರ್ಗವನ್ನೇ ಮನದಲ್ಲೇ ಚೆನ್ನೇ ಚೆಲುವೆ ಎಲ್ಲ ತುದಿ ನಾಲಿಗೆ ಮಾತು ಬರೀ ನಟನೆ. ಪ್ರಾಣಪ್ರಿಯೆ, ನಾನು ನಿನಗೆ ಸುಳ್ಳು ಹೇಳಿದನೇ? ಹಾಗಾದರೆ ಇಂಥ ಸೌಂದರ್ಯವತಿ ಅತಿರೂಪ ಲಾವಣ್ಯವತಿ ನಿಮಗಾಗಿ ಕಾದಿರುವುದು ತಿಳಿದಿದ್ದರೂ ಎಲ್ಲೋ ಇದ್ದ ಆ ರುಕ್ಮಿಣಿಯನ್ನು ಕರೆತಂದುದೇಕೆ? ಅರಣ್ಯ ಮಧ್ಯದಲ್ಲಿದ್ದ ಆ ಜಾಂಬುವತಿಯನ್ನು ಕೈ ಹಿಡಿದುದೇಕೆ? ಪಟ್ಟದ ರಾಣಿಯಾಗಬೇಕಾಗಿದ್ದ ನನ್ನನ್ನು ಈ ರೀತಿ ಕಟ್ಟ ಕಡೆಗಳನ್ನಾಗಿ ಮಾಡಿದ್ದು ಎಲ್ಲರಿಗ ಅಂದಗಾತಿ ಎಂದೋ ಇಲ್ಲ ಮಿಕ್ಕವರಿಗಿಂತ ಕ್ರಿಯಳಾದವಳೆಂದು. ಓಹೋ, ಅರ್ಥವಾಯಿತು ಅರ್ಥವಾಯಿತು. ನನ್ನ ಅಕ್ಷರಿ ಅರಗಿಳಿ, ನಿನ್ನ ಕೋಪದ ಕಾರಣ ಈಗ ಅರ್ಥವಾಯಿತು. ಭಾಮ, ರುಕ್ಮಿಣಿ ಪಟ್ಟ ಮಹಿಷಿ ಆದರೆ ನೀನು ಇಷ್ಟ ಮಹಿಷಿ. ಜಾಂಬುವತಿಯ ಕೈ ಮೊದಲು ಹಿಡಿದಿದ್ರು, ಈ ಕೈ ಹಿಡಿದಾಗಲೇ ಈ ನನ್ನ ಕರಗಳಿದ್ದು ಸಾರ್ಥಕವೆನಿಸಿ. ನಿಜವಾಗಿ? ಸತ್ಯ, ಸತ್ಯವಾಗಿ. ಇಂದಿನಿಂದ ಈ ಸತ್ಯಭಾಮ ಸನಿಹವಿರುವುದೇ ಸೌಭಾಗ್ಯ. ಈ ಸಹಜ ಸುಂದರಿಯ ಸರಸವೇ ಸುಖದ ಸೋಪಾನ. ಈ ಅರವಿಂದ ವದನೆಯ ಅನುರಾಗವೇ ಅಮೃತಪಾನ. ಹಾಗಾದರೆ ನನ್ನದೊಂದು ಕೋರಿಕೆ ಸಲ್ಲಿಸುತ್ತೀರಾ? ಧಾರಾಳವಾಗಿ. ನೈದಿನಕ್ಕಾಗಲೇ ಶಶಿಗೆ ಸಂತೋಷ, ಕಡಲುಕ್ಕಿದಾಗಲೇ ಬೆಳದಿಂಗಳಿಗೆ ಹರುಷ, ನೀನು ಕೋರಿಕೆಗಳನ್ನು ಕೇಳಿದಾಗಲೇ ಈ ಕೃಷ್ಣನಿಗೆ ಉಲ್ಲಾಸ. ನೀವು ಸದಾ ನನ್ನ ಅಂತಃಪುರದಲ್ಲೇ ಇರಬೇಕು. ಆಯ್ತು. ನಿಮ್ಮ ಸಂಪೂರ್ಣ ಪ್ರೇಮವನ್ನು ನನಗೆ ಧಾರಿ ಎರೆಯಬೇಕು. ಮುಗಿಯಿತು. ಸರಸ ಸಮಯದಲ್ಲಿ ಮರೆತಾದರೂ ಸವತಿಯರ ನೆನಪು ಬರಬಾರದು. ಮರೆತು ಕೂಡ ನನ್ನ ಮಾತು ಮೀರಕೂಡದು. ಆಮೇಲೆ ಅಷ್ಟೇ. ಇಷ್ಟೇನೆ ಸತ್ಯ? ಒಂದೇ ಮಾತಲ್ಲಿ ಹೇಳಬೇಕೆಂದರೆ ಈ ಕೃಷ್ಣ ಸತ್ಯಭಾಮ ಪತಿ, ಸತ್ಯಭಾಮ ಪ್ರಿಯ, ಸತ್ಯಭಾಮ ವಿಧೇಯ. ಸಂತೋಷ ತಾನೆ? ¶¶
ಎಂತಹ ದಿವ್ಯವಾದ ಪರಿಮಳವನ್ನು ಹೊತ್ತು ತರುತ್ತಿದೆ ಈ ತಂಗಾಳಿ. ಹೌದು ಸ್ವಾಮಿ, ಇದಾವ ಪುಷ್ಪದ ಗಂಧವೋ ಕಾಣೆ. ನಾರಾಯಣ ನಾರಾಯಣ. ಓಹೋ, ದೇವಲೋಕದಲ್ಲಿ ಅರಳಿದ ಪಾರಿಜಾತ ಪುಷ್ಪದ ಸುಗಂಧ ಕೃಷ್ಣ. ಆಹಾ, ಸುರಲೋಕದಿಂದ ನರಲೋಕದವರೆಗೂ ಬರುತ್ತಿದೆಯೇ ಈ ಸುವಾಸನೆ? ಸುವಾಸನೆ ಮಾತ್ರ ಬರುತ್ತಿಲ್ಲ, ಜೊತೆಗೆ ಹೂವು ಬಂದಿದೆ. ಸ್ವೀಕರಿಸಬೇಕು. ಮಹದಾಶೀರ್ವಾದ. ಎಷ್ಟು ಅಂದವಾದ ಪುಷ್ಪ. ಅಂದವಷ್ಟೇ ಅಲ್ಲ, ಮಹಾಮಹಿಮೆ ಹೊಂದಿರುವ ಕುಸುಮ. ಬಾಡುವುದಿಲ್ಲ, ಸೌಂದರ್ಯ ಕೆಡುವುದಿಲ್ಲ, ಪರಿಮಳ ಕ್ಷೀಣಿಸುವುದಿಲ್ಲ. ಕೃಷ್ಣ, ನೀನಿದನ್ನು ಹೇಳಿ. ಅನುಮಾನ ಬೇಕೆ? ಏನಿಲ್ಲ, ಇದು ನಿನಗೆ ಪರಮಾಪ್ತರಾದವರ ಕೈ ಸೇರಬೇಕು. ನಿನಗೆ ಯಾರಲ್ಲಿ ಅತಿಶಯವಾದ ಅನುರಾಗವಿದೆಯೋ ಅವರಿಗೆ ಕೊಟ್ಟು ಬಿಡು. ರುಕ್ಮಿಣಿ, ಆಹ್, ಆನಂದವಾಯ್, ಮಹದಾನಂದವಾಯ್ತು. ರುಕ್ಮಿಣಿ ದೇವಿ, ನಿನ್ನಂತಹ ಭಾಗ್ಯವಂತ ಈ ಮೂಲೋಕದಲ್ಲಿಯೂ ಇಲ್ಲ. ಈ ಪಾರಿಜಾತ ಪುಷ್ಪ ಯಾರ ಬಳಿ ಇರುತ್ತದೆಯೋ ಅವರಿಗೆ ಯಾವ ವಿಧವಾದ ಕ್ಲೇಶಗಳೂ ಬರುವುದಿಲ್ಲ. ಅಲಂಕರಿಸಿಕೊಂಡರೆ ಅಂದ ಅತಿಯಾಗಿ ತೇಜಸ್ಸು ಹೆಚ್ಚಿ ಮುಖದ ಕಾಂತಿ ವೃದ್ಧಿಯಾಗುತ್ತದೆ. ನಿನ್ನ ಸೌತಿಯರು ನಿನ್ನನ್ನು ಕಂಡು ಇಂದ್ರ ಸ್ವಲ್ಪ ನಿನ್ನ ಸೌತಿಯರು ನಿನ್ನನ್ನು ಕಂಡು ಅಯ್ಯೋ ಈ ಅಂದ ಈ ಚಂದ ಇವೆರಡೂ ನಮಗಿಲ್ಲವೇ ಎಂದು ವೇದನೆ ಪಡುವ ಹಾಗಾಗುತ್ತದೆ. ಒಜ್ಜರೆ, ಇನ್ನೂ ಮುಗಿದಿಲ್ಲ. ರುಕ್ಮಿಣಿ ದೇವಿ, ಈ ಪುಷ್ಪ ಯಾರು ಮುಡಿಯುತ್ತಾರೋ ಅವರಿಗೆ ನಿರಂತರವಾಗಿ ಪತಿಯಿಂದ ಸ್ವರ್ಗ ಸುಖ ಲಭಿಸುತ್ತದೆ. ಸ್ವಾಮಿ ನಾರದರೆ, ಇನ್ನೊಂದು ಮಾತು, ಒಂದೇ ಮಾತು. ರುಕ್ಮಿಣಿ ದೇವಿ, ಇದುವರೆಗೂ ಸತ್ಯಭಾಮ ವಿಧೇಯನೆಂಬ ಅಪಖ್ಯಾತಿ ಹೊಂದಿರುವ ನಿನ್ನ ಪತಿ ಈ ಪುಷ್ಪದ ಮಹಿಮೆಯಿಂದ ರುಕ್ಮಿಣಿ ವಿಧೇಯನೆಂಬ ಬಿರುದು ಪಡೆದು ಲೋಕವಿಖ್ಯಾತನಾಗುತ್ತಾನೆ. ಬಂದಾಗ ಏನಾದರೂ ರಾದ್ಧಾಂತ ಮಾಡದಿದ್ದರೆ ನಾರದರ ಮನಸ್ಸಿಗೆ ತೃಪ್ತಿಯೇ ಇಲ್ಲವೆಂದು ತೋರುತ್ತದಲ್ಲವೆ? ಶಾಂತಂ ಪಾಪಂ, ಶಾಂತಂ ಪಾಪಂ. ನಮ್ಮ ಮರಮಾರಿಗಳಿಗೂ ಕಿವಿಗಳುಂಟು. ಆ ಕಿವಿಗಳಿಗೆ ನಾಲಿಗೆಯೂ ಉಂಟು. ನಾರಾಯಣ ನಾರಾಯಣ. ಕಮಲ, ಭಾನೆ ಕೋಪಗೃಹದಲ್ಲಿದ್ದಾರೆ. ಕೋಪಗೃಹದಲ್ಲಿ ಕಾರಣ? ನನಗೇನು ಗೊತ್ತು, ಯಾರನ್ನೂ ಒಳಗೆ ಬಿಡಬೇಡವೆಂದು ಹೇಳಿದ್ದಾರೆ ಅಷ್ಟೇ. ನನ್ನನ್ನು? ಮುಖ್ಯವಾಗಿ ತಮ್ಮನ್ನೇ. ಭಾಮ ತುಂಬಾ ಕೋಪದಲ್ಲಿದ್ದಾರೆ. ಸತ್ಯಭಾಮ ತುಂಬಾ ನೊಂದಿದ್ದಾರೆ. ಸತ್ಯಭಾಮ ಹತ್ತು ಹತ್ತು ಸೊರಗೆ. ಓಹೋ, ಅವರು ಹತ್ತು ಹತ್ತು ಸೊರಗೆ ಹೋಗಿದ್ದಾರೆ. ನೀವು ನಕ್ಕು ನಕ್ಕು ಹೀಗಿದ್ದೀರಿ ಅಲ್ಲವೇ? ಹೇಗೆ ಬಾ, ಅವಳಿಗಿಂತಲೂ ಕೋಪ ನಿನಗೆ ಅಧಿಕವಾಗಿರುವಂತೆ ತೋರುತ್ತೆ. ಸತ್ಯಭಾಮ, ಏಕೆ ಹೀಗಿರುವೆ? ನನ್ನಲ್ಲಿ ಕೋಪವೇ? ನಿನ್ನ ಕೃಷ್ಣನಲ್ಲಿ ನಿನಗೆ ಕೋಪವೇ? ಒಂದು ಬಾರಿ ನನ್ನನ್ನು ನೋಡು. ಆಗ್ರಹ ಬಿಟ್ಟು ಅನುಗ್ರಹಿಸು. ಸತ್ಯಭಾಮ ಕೋಪವೇಗೆ ನನ್ನ ಪ್ರಣಯಧಾಮ, ಭಾಮ ಸತ್ಯಭಾಮ ಕೋಪವೇಗೆ ನನ್ನ ಪ್ರಣಯಧಾಮ, ಭಾಮ ಸತ್ಯಭಾಮ, ಭಾಮ ಸತ್ಯಭಾಮ.
ನಿನ್ನ ಪ್ರೇಮ ನನ್ನ ಸ್ವರ್ಗ ಸೀಮಾ ಭಾಮ ಸತ್ಯಭಾಮ ಈ ಕೋಪವೇಕೆ ನನ್ನ ಪ್ರಣಯಧಾಮ ಪ್ರಾಣಿಯರೆಲ್ಲರಲ್ಲಿ ನೀನೆ ರೂಪಸಿ ಸತ್ಯವ ಹೇಳುವೆ ಕೇಳೆ ಪ್ರೇಯಸಿ ಪ್ರಾಣಿಯರೆಲ್ಲರಲ್ಲಿ ನೀನೆ ರೂಪಸಿ ಕೋಪಿಸಿದರು ಅಂದವೇ ಸಿಡುಕಿದರು ಚಂದವೇ ಕೋಪಿಸಿದರು ಅಂದವೇ ಸಿಡುಕಿದರು ಚಂದವೇ ನಗುತ್ತಿರೆ ನಲಿದಿರೆ ಸ್ವರ್ಗವೀಧರೆ ಭಾಮ ಸತ್ಯಭಾಮ ಈ ಕೋಪವೇಕೆ ನನ್ನ ಪ್ರಣಯಧಾಮ ಶಾಂತಿಯಲ್ಲಿದೆ ನಿನ್ನ ನಲ್ಮೆ ಹೊರತು ಸೌಖ್ಯವೆಲ್ಲಿದೆ ನಿನ್ನ ಹೊರತು ನನಗೆ ಶಾಂತಿಯಲ್ಲಿದೆ ನಿನ್ನ ನಲ್ಮೆ ಹೊರತು ಸೌಖ್ಯವೆಲ್ಲಿದೆ ನೀನೆ ಸಿಡುಕಿ ಕುಳಿತರೆ ಯಾರೇ ನನಗೆ ಆಸರೆ ನೀನೆ ಸಿಡುಕಿ ಕುಳಿತರೆ ಯಾರೇ ನನಗೆ ಆಸರೆ ಮನ್ನಿಸಿ ನನ್ನನ್ನು ಪ್ರಸನ್ನಳಾಗಲಿ ಭಾಮ ಸತ್ಯಭಾಮ ಕೋಪವೇಕೆ ನನ್ನ ಪ್ರಣಯಧಾಮ ಭಾಮ ಸತ್ಯಭಾಮ ಭಾಮ ಸತ್ಯಭಾಮ ನಿನ್ನ ಪ್ರೇಮ ನನ್ನ ಸ್ವರ್ಗ ಸೀಮ ಭಾಮ ಸತ್ಯಭಾಮ ಈ ಕೋಪವೇಕೆ ನನ್ನ ಪ್ರಣಯಧಾಮ ನಾನು ತಪ್ಪು ಮಾಡಿಬಿಟ್ಟೆ ನನ್ನನ್ನು ಕ್ಷಮಿಸಿ ಸ್ವಾಮಿ ನನ್ನನ್ನು ಕ್ಷಮಿಸಿ ಸಮಾಧಾನ ತಂದುಕೋ ಭಾಮ ಇದರಲ್ಲೇನೂ ತಪ್ಪಿಲ್ಲ ಅನಿರೀಕ್ಷಿತವಾಗಿ ನಡೆದು ಹೋದ ಘಟನೆ ಅದನ್ನೇಕೆ ವಿಪರೀತ ಮಾಡಿಕೊಳ್ಳುವೆ ನಾನು ತಪ್ಪು ಮಾಡಿದವಳು ಆಗ್ರಹದಿಂದ ಅಂದಳಾಗಿ ನಿಮಗೆ ಅಪಚಾರ ಮಾಡಿಬಿಟ್ಟೆ ಪೂಜಿಸಬೇಕಾದ ದೇವರು ನೀವು ನಿಮ್ಮನ್ನು ದೇವರು ಎಂದ ಮೇಲೆ ಮುಗಿಯಿತು ಪ್ರೀತಿಪಾತ್ರರಾದವರು ಏನು ಮಾಡಿದರೂ ಅವನಿಗೆ ಸಂತೋಷವೇ ಸ್ತೋತ್ರದಂತೆ ನಿಂದಾಸ್ತುತಿಯೂ ಅವನಿಗೆ ಆನಂದವೇ ಅಂದ ಮೇಲೆ ನನ್ನ ತಪ್ಪನ್ನು ಕ್ಷಮಿಸಿ ಸ್ವಾಮಿ ಕೊಚ್ಚಿ ಇದರಲ್ಲಿ ಕ್ಷಮಿಸುವಂತಹ ಅಪರಾಧ ನೀನೇನು ಮಾಡಿರುವೆ ಸಮಾಧಾನ ತಂದುಕೋ ಸತಿಪತಿಯರಲ್ಲಿ ಸರಸ ಸಲ್ಲಾಪವಿರಬೇಕೇ ಹೊರತು ಕೋಪತಾಪಗಳಲ್ಲ ನೀವಿಂಥ ಅನ್ಯಾಯ ಮಾಡಿದರೆ ಕೋಪ ಬರದೆ ಇದೇನು ಅನ್ಯಾಯವೇ ಅದು ನಿನಗೆ ನನ್ನ ಮುದ್ದು ಭಾಮಿಗೆ ಹೌದು ಏನು ಆ ನಾರದರು ಬಂದು ಓಹೋ ಆ ಮಹನೀರು ಇಲ್ಲಿಗೂ ದಯ ಮಾಡಿಸಿದ್ರು ಮತ್ತೆ ದೇವಲೋಕದಿಂದ ಪಾರಿಜಾತ ತಂದು ಕೊಟ್ಟರಂತೆ ಪಾರಿಜಾತ ಹೌದು ಯಾರಲ್ಲಿ ನಿಮಗೆ ಅತಿಶಯವಾದ ಅನುರಾಗವಿದೆಯೋ ಅವರಿಗೆ ಕೊಡು ಎಂದರಂತೆ ಹೌದು ಅದನ್ನು ನೀವು ರುಕ್ಮಿಣಿಗೆ ತಾನೇ ಕೊಟ್ಟಿದ್ದು ಹೌದು 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 ಹಾಗಾದರೆ ನಿಮಗೆ ಅತಿಶಯವಾದ ಅನುರಾಗವಿರುವುದು ಆ ರುಕ್ಮಿಣಿಯಲ್ಲಿ ತಾನೇ ಅಯ್ಯೋ ಭಾಮ ನಿನಗೆ ಸುದ್ದಿ ಹೇಳಿದವರು ಸರಿಯಾಗಿ ಹೇಳಿಲ್ಲ ಅಷ್ಟೇ ಪೂಜ್ಯರು ಹೇಳ್ತು ಆಗ ಅಲ್ಲಿದ್ದವರಲ್ಲಿ ಪ್ರೀತಿಪಾತ್ರರಾದವರು ಎಂದು ಏನು ಮಾಡಲಿ ನೀನಲ್ಲಿರಲಿಲ್ಲವಲ್ಲ ಅದು ಹೋಗಲಿ ನಾರದರು ರುಕ್ಮಿಣಿಗೆ ಇನ್ನು ಮುಂದೆ ಈ ಹೂವಿನ ಮಹಿಮೆಯಿಂದ ನಿನ್ನ ಅಂದ ಹೆಜ್ಜೆ ನಿನ್ನ ಸವತಿಯರು ಅದನ್ನು ಕಂಡು ವೇದನೆ ಪಡುವ ಹಾಗಾಗುತ್ತದೆ ಎಂದರಂತೆ ನೋಡು ನೋಡು ನಿನ್ನನ್ನು ನೀನು ಸವತಿಯರ ಸಾಲಿನಲ್ಲಿ ನಿಲ್ಲಿಸಿಕೊಳ್ಳಬಹುದೇ ತಪ್ಪು ತಪ್ಪು ಸವತಿಯರು ಎಂದರೆ ಉಳಿದವರು ನನ್ನ ಸತಿಯರ ಗುಂಪಿನಲ್ಲಿ
ಈ ಭಾಮಿಯ ಸ್ಥಾನವೇ ಬೇರೆ. ನೀನು ನೀನು ನನ್ನ ಹೃದಯೇಶ್ವರಿ. ಅದು ಸರಿ. ಆ ಪಾರಿಜಾತದ ಮಹಿಮೆಯಿಂದ ನೀವು ರುಕ್ಮಿಣಿ ವಿಧೇಯನೆಂದು ಲೋಕವಿಖ್ಯಾತರಾಗುವಿರಂತೆ. ಸರಿ ಸರಿ, ಅಂತೆ ಕಂತೆಗಳ ಮಾತು ಕೇಳಿ ಕೇಳಿ ಇಲ್ಲದರ ಅರ್ಧಾಂತ ಮಾಡಿಕೊಳ್ಳುತ್ತಿರುವೆ. ಆ ಒಂದು ಪಾರಿಜಾತ ಪುಷ್ಪದಿಂದ ಕೃಷ್ಣ ರುಕ್ಮಿಣಿ ವಿಧೇಯನಾಗುವ ಹಾಗಿದ್ದರೆ ನಾನು ಈ ನನ್ನ ಸತ್ಯಭಾಮೆಗೆ ಆ ಪಾರಿಜಾತ ವೃಕ್ಷವನ್ನೇ ತಂದುಕೊಡುವೆ. ಸರಿಯೇ ಸ್ವಾಮಿ, ಈ ಮಾತು ನಿಜವೇ? ನಾನೆಂದಾದರೂ ಸುಳ್ಳಾಡಿರುವೆನೆ? ಹಾಗಾದರೆ ನಡೆ, ಹಿಂದೆ ದೇವಲೋಕಕ್ಕೆ ಹೋಗಿ ಬರೋಣ. ಬಾ. ಏನೇ ಕಮಲ? ಅಮ್ಮ, ಕೇವಲ ಒಂದು ಪಾರಿಜಾತದ ಹೂವಿಗಾಗಿ ಆ ರುಕ್ಮಿಣಿ ಅಷ್ಟು ಉಬ್ಬಿ ಹೋದಳಲ್ಲ. ಹೋಗಿ ಆ ರುಕ್ಮಿಣಿಗೆ ತಿಳಿಸು, ನನಗಾಗಿ ನನ್ನ ಸ್ವಾಮಿ ದೇವಲೋಕದಿಂದ ಈ ಪಾರಿಜಾತದ ವೃಕ್ಷವನ್ನೇ ತಂದಿದ್ದಾರೆಂದು. ಅವಳ ಸೊಕ್ಕಡಗಿ ಅಹಂಕಾರ ನಿರ್ನಾಮವಾಗಲಿ. ಅಹಂಕಾರಿಗಳಾರೇ ಆಗಲಿ, ಒಂದಲ್ಲ ಒಂದು ದಿನ ಗರ್ವಭಂಗವಾಗಲೇಬೇಕಲ್ಲವೇ? ಆಗಲೇಬೇಕು ಸ್ವಾಮಿ. ನನ್ನ ಮೇಲೆ ನಿಮಗೆಷ್ಟು ಪ್ರೇಮ? ಸತ್ಯ ಈಗಲಾದರೂ ನಿನಗೆ ತಿಳಿಯುತ್ತೆ. ಇದೇ ರೀತಿ ಕಲ್ಪವೃಕ್ಷವನ್ನು ತಂದು ಬಿಟ್ಟರೆ. ಒಂದು ಪಾರಿಜಾತ ವೃಕ್ಷ ಹೋಯ್ತೆಂಬುದಕ್ಕೆ ನಾನು ಬಾಧೆ ಪಡುತ್ತೇನೆ. ಆದರೆ ಆ ದಿನ ನನಗಾದ ಸೋಲಿನ ಶೂಲವು ನನ್ನದೆಯನ್ನಿರಿಯುತ್ತಿದೆ. ದೇವಿ, ಕಳೆದು ಹೋದದನ್ನು ಮರೆತು ನಾಳೆ ಜಗತ್ತನ್ನು ಹೊಸದಾಗಿ ಎದುರಿಸಬೇಕು. ಇದು ಕೈಲಾಗದ ಹೇಳಿಗಳ ಸ್ವಭಾವವೆಂದು ನನ್ನ ಮತ. ನನಗಂತೂ ಸಾಧ್ಯವಿಲ್ಲದು. ಮಹೇಂದ್ರ, ಮಹೇಂದ್ರ! ಗುರುವರ್ಯ, ಇತ್ತೈಸಿದ್ದೆ ಇಲ್ಲಿ ಪೂಜೆ. ನೀನು ದೇವಸಭೆಯನ್ನೇಕೆ ಕಡೆಗಣಿಸಿ ನಿಂತಿರುವೆ? ನೀನು ಹೀಗೆ ಕರ್ತವ್ಯ ವಿಮುಖನಾಗುವುದೇ? ಅದು ದೇವೇಂದ್ರನು. ತಪ್ಪು ಗುರುದೇವ, ಆದರೆ ಏನು ಮಾಡಲಿ? ನನ್ನ ಪತ್ನಿಯನ್ನು ಎಷ್ಟು ಸಮಾಧಾನ ಮಾಡಿದರೂ ಅವಳ ದುಃಖವು ಆರುತ್ತಿದೆ. ಆ ದುಡ್ಡಿನ ನಾರದರು ಒಂದು ಪಾರಿಜಾತ ಪುಷ್ಪವನ್ನು ದ್ವಾರಕೆಗೆ ಕೊಂಡೊಯ್ದದೆ ಇಷ್ಟೆಲ್ಲ ವಿಪತ್ ಪರಂಪರೆಗಳಿಗೆ ಕಾರಣವಾಯಿತು. ತಪ್ಪು ತಪ್ಪು. ದೇವರ್ಷಿ ನಾರದರ ಕಾರ್ಯೋದ್ದೇಶವನ್ನು, ಶ್ರೀಕೃಷ್ಣ ಲೀಲಾ ವಿನೋದವನ್ನು ತಪ್ಪೆಂದು ಭಾವಿಸುವುದು ಮಹಾಮೌಢ್ಯ, ಅಲ್ಲದೆ ಅಪರಾಧವೂ ಸಹ. ಅಂದರೆ ನಾರದರು ನಿರಪರಾಧಿ ಎಂದೆ? ನಿಸ್ಸಂದೇಹವಾಗಿ. ನಿಸ್ವಾರ್ಥ ನಿರ್ಲಿಪ್ತ ಬ್ರಹ್ಮೈಕ್ಯನಾಗಿ ಸಂಚರಿಸುತ್ತಿರುವ ಆ ಮಹಾಜ್ಞಾನಿಯ ಚರ್ಯೆಯನ್ನು ಅರ್ಥ ಮಾಡಿಕೊಳ್ಳುವುದು ನಮ್ಮಿಂದ ಸಾಧ್ಯವಿಲ್ಲ. ಶಚಿದೇವಿ, ನಾರಾಯಣ ನಾರಾಯಣ ಅಗೋ ನೆನೆದವರ ಮನದಲ್ಲಿ ನಾರಾಯಣ ನಾರಾಯಣ. ನಮಸ್ಕರಿಸುತ್ತಿದ್ದೇನೆ ಭಗವಾನ್. ಶಾಂತಿರಸ್ತು, ಪುಷ್ಟಿರಸ್ತು, ತುಷ್ಟಿರಸ್ತು, ಆನಂದ ಸಮೃದ್ಧಿರಸ್ತು. ನಿಮ್ಮ ಆಶೀರ್ವಾದ ಶೀಘ್ರ ಫಲಕಾರಿಯಾಗಲಿ ಮಹಾತ್ಮ. ಶಚಿದೇವಿ ಎದಕ್ಕೋ ದುಃಖಿಸುತ್ತಿರುವಂತಿದೆ. ಎಲ್ಲ ನಿಮ್ಮ ಕೃಪಾ ಕಟಾಕ್ಷದ ಫಲವೇ ಸ್ವಾಮಿ. ಏನು ಏನು? ನಿನ್ನ ದುಃಖಕ್ಕೆ ನಾನು ಕಾರಣನೇ? ಮಹಾಸಾಧ್ವಿಯು ನಿರಪರಾಧಿಯೂ ಆದ ನಿನ್ನ ದುಃಖಕ್ಕೆ ನಾನೆಂಬುದನ್ನೇ ಅರಿಯದ ನಾರದನು ಕಾರಣನಾದನೆ? ನಮ್ಮ ಪ್ರಾಪ್ತ ಸ್ವಾಮಿ, ಪಾರಿಜಾತದ ಕಲಹಕ್ಕೆ ಕಾರಣರು ನೀವು ತಾನೆ. ನಿಮ್ಮೇ ಅಪಕಾರ. ನಾರಾಯಣ ನಾರಾಯಣ, ಸತ್ಯದಲ್ಲಿ ಅಪಕಾರವಾಗಿ ಕಂಡು ಬಂದರೂ ವಿಶ್ವ ಸಂಕಲ್ಪದ ವೃತ್ತಿಗಳು ಸದಾ ಮಂಗಳಕರವಾದದೆ. ಮಹೇಂದ್ರ, ನಿನ್ನ ದುಃಖಕ್ಕೇನು ಕಾರಣ ಸ್ಪಷ್ಟಪಡಿಸಬಲ್ಲೆಯ? ಚಕ್ರಪಾಣಿಯಾದ ಶ್ರೀಕೃಷ್ಣನು ನಿನಗೆ ಸೋಲಲಿಲ್ಲವೆಂದೇ, ಅಥವಾ ವಿಶ್ವೇಶ್ವರನಾದ ಆತನೇ ಅಭ್ಯಾಗತನಾಗಿ ಮನೆ ಬಾಗಿಲಿಗೆ ಬಂದು ಯಹ್ ಕಶ್ಚಿತ್ ಒಂದು ವೃಕ್ಷವನ್ನು ಬೇಡಿದಾಗ ಕೊಡನೆಂದು ಹೇಳಿ ಯುದ್ಧ ಮಾಡಿದ ಅವಿವೇಕದ ಪಶ್ಚಾತ್ತಾಪಕ್ಕೆಂದೇ? ಹೇಳು, ನಿನ್ನ ದುಃಖ ನಿವಾರಣೆಗೆ ನಾನು ಕೂಡಲೇ ಪ್ರಯತ್ನಿಸುತ್ತೇನೆ. ಈಗ ಮಾಡಿರುವುದು ಸಾಲದೆಂದೇ? ಶಚಿದೇವಿ, ನೀನು ಬಹಳ ನೊಂದಿರುವಂತಿದೆ. ನಿನ್ನ ಅಭೀಷ್ಟವೇನೆಂದು ಹೇಳಿಬಿಡು, ಅದನ್ನು ಪೂರೈಸಲು ನಾನು ಶೀಘ್ರವೇ ಕಾರ್ಯೋನ್ಮುಖನಾಗುತ್ತೇನೆ. ನಿಜವೇ ಭಗವನ್? ನಾರಾಯಣ ಸಾಕ್ಷಿಯಾಗಿ. ತನ್ನ ಸೌಂದರ್ಯ ಗರ್ವದಿಂದ ಮೆರೆಯುತ್ತಿರುವ ಆ ಸತ್ಯಭಾಮೆ ತನ್ನ ಕುಡಿನೋಟದಿಂದ ಶ್ರೀಕೃಷ್ಣನನ್ನೇ ಕೈಗೊಂಬೆಯಾಗಿಸಿ ನಮ್ಮನ್ನು ಪರಾಭವಗೊಳಿಸಿ ನಂದನ ಮನದಿಂದ ಪಾರಿಜಾತ ವೃಕ್ಷವನ್ನೇ ಕೊಂಡೊಯ್ದಳಲ್ಲ, ಅವಳ ಗರ್ವಭಂಗವಾದಂದೇ ನನಗೆ ನೆಮ್ಮದಿ. ತಥಾಸ್ತು. ವಿಶ್ವ ಸಂಕಲ್ಪ. ಏನದು ಭಾಮ? ನೀವು ಯಾವಾಗಲೂ ಹೀಗೆ ಹೇಗೆ?
ಈ ದಿನವೆಲ್ಲ ನಿಮ್ಮೊಡನೆ ಆನಂದವಾಗಿರಬೇಕೆಂಬ ನನ್ನ ಬಯಕೆಯೇ ಬತ್ತಿ ಹೋಯಿತು. ಏಕೆ? ಕಣ್ಣು ಕಣ್ಣು ಸೇರಿದರೆ ತಾನೇ ಉಲ್ಲಾಸ, ಮನಸ್ಸು ಮನಸ್ಸು ಬೆರೆತರೆ ತಾನೇ ಉತ್ಸಾಹ. ಅಲ್ಲವೇ? ಸಮೀಪದಲ್ಲಿದ್ದವರು ಹೀಗೆ ದೂರವಾದಿರಲ್ಲ, ನನ್ನ ಸಂಗೀತ ಅಷ್ಟೊಂದು ಬೇಸರ ತಂದಿತೇನು? ಎಲ್ಲಿಯಾದ್ರೂ ಉಂಟೆ ಭಾಮ. ನನಗೆಲ್ಲ ಗೊತ್ತು, ನೀವಿಲ್ಲಿ, ನಿಮ್ಮ ಮನಸ್ಸು ಅಲ್ಲಿ. ಅಲ್ಲಿ ಅಲ್ಲಿ ಅಂದ್ರೆ ಎಲ್ಲಿ? ಅದೇ ಆ ರುಕ್ಮಿಣಿ ಹತ್ತಿರ. ನೋಡು ನೋಡು, ನೀನೇ ಜ್ಞಾಪಿಸಿ ನನ್ನ ಮನಸ್ಸನ್ನು ಚಂಚಲಗೊಳಿಸುತ್ತಿರುವೆ. ಎಲ್ಲ ಸುಳ್ಳು. ನಿನ್ನ ಕೃಷ್ಣನಲ್ಲಿ ನಿನಗೆ ಅಪನಂಬಿಕೆಯೇ? ಬಾಯಲ್ಲಿ ಬಾಯಂದ್ರೆ ಬರಬೇಕು. ನನ್ನ ಅರಗಿನಿಗೆ ಸದಾ ಕೋಪ, ಮಾತೆತ್ತಿದರೆ ಮೂಗಿನ ತುದಿಯಲ್ಲೇ ಕಾದು ಕುಳಿತಿದೆ ಪ್ರಣಯ ಕೋಪ. ಎಲ್ಲ ಸತ್ಯರಿಗಿಂತ ಈ ಸತ್ಯದಲ್ಲೇ ಕೃಷ್ಣನಿಗೆ ಅಪಾರ ಪ್ರೇಮ. ನಿಜವಾಗಿ ಸುಳ್ಳಾಗಿದ್ದರೆ ಈ ಬಂಗಾರದ ಬೊಂಬೆಗೆ ದೇವಲೋಕದಿಂದ ಪಾರಿಜಾತ ವೃಕ್ಷವನ್ನೇ ತಂದು ಕೊಡುತ್ತಿದ್ದೇನೆ. ಮಾಧವ ನನ್ನದೊಂದು ನೆರವೇರಿಸುವಿರಾ? ಒಂದೇನು? ನೂರು ಕೇಳು. ಇನ್ನು ಮುಂದೆ ನೀವು ಯಾವಾಗಲೂ ಹತ್ತಿರವೇ ಇರಬೇಕು. ಹಾಗೆ ತಾನೇ ಇರುವುದು. ಯಾರೇ ಬರಲಿ ಈ ತೋಳಸೆರೆಯಿಂದ ತಪ್ಪಿಸಿಕೊಳ್ಳಲೇ ಕೂಡದು. ಆಮೇಲೆ ಆಮೇಲೆ ಯಾರೇ ಬಂದರೂ ಸರಿ, ಈ ತೋಳ ಸರಿಯಿಂದ ತಪ್ಪಿಸಿಕೊಳ್ಳುವುದಿಲ್ಲ. ಅಯ್ಯೋ ಮಕರಂದ. ಬಂದ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷವಾದಿಯಲ್ಲ, ಏನಾಗಬೇಕಾಗಿತ್ತು? ನನ್ನ ಮಿತ್ರ ಕೃಷ್ಣನ್ ಹುಡುಕೊಂಡು ರುಕ್ಮಿಣಿ ದೇವಿ ಜಾಂಬುವತಿ ಮಿತ್ರವಿಂದ ಎಲ್ಲ ಇಲ್ಲಿಗೆ ಬರ್ತಾ ಇದ್ದಾರೆ. ಅಬ್ಬಬ್ಬಬ್ಬಬ್ಬ, ಕ್ಷಣಕಾಲ ಅನ್ಯೋನ್ಯವಾಗಿರಲು ಬಿಡುವುದಿಲ್ಲ. ಸೈರಣಿ ಈ ಸಾಲದು ಈ ಸವತಿಯರಿಗೆ. ಅಮ್ಮ ಸತ್ಯಭಾಮಾದೇವಿ, ನನ್ನ ಮಿತ್ರ ಕೃಷ್ಣ ನಿಮಗೆ ಹಾಗೆ ಪತಿಯೋ ಅವರಿಗೂ ಹಾಗೇ ಪತಿ. ಎಲ್ರಿಗೂ ಸೇರಿದ ಈ ಭೂಪತಿನ ಸದಾ ನೀವೊಬ್ಬರೇ ಹೊಂದಿರಬೇಕು ಅನ್ನೋದು ಯಾವ ನ್ಯಾಯ ಅಂತ. ಅಧಿಕ ಪ್ರಸಂಗಿ. ಸಂತೋಷ, ಬನ್ನಿ ನಾವು ಅರಮನೆಗೆ ಹೋಗೋಣ. ಪಾಪ ರುಕ್ಮಿಣಿ ಇಲ್ಲಿಗೆ ಬರು. ಏನು ಈಗ ತಾನೇ ಎಲ್ಲರಿಗಿಂತ ನನ್ನ ಮೇಲೆ ಅಪಾರ ಪ್ರೇಮ ಅಂದಿರಿ? ನಿನ್ನ ಅಪರಾಧವೂ ಇದೆಯಾ ಇದರಲ್ಲಿ? ಅಮ್ಮ ಸತ್ಯಭಾಮಾದೇವಿ, ಹೆಂಡತಿ ಮನಸ್ಸನ್ನು ಸಂತೋಷಗೊಳಿಸಲು ಲೋಕದಲ್ಲಿ ಗಂಡ ಅನ್ನಿಸ್ಕೊಂಡ ಪ್ರಾಣಿಗಳೆಲ್ಲ ಹೇಳೋ ಮಾತೇ ಇದು. ಮೊನ್ನೆ ಜಾಂಬುವತಿ ದೇವಿಯೊಡನೆ ವಿಹಾರಕ್ಕೆ ಹೋದಾಗ ನಮ್ಮ ಕೃಷ್ಣ ಇದೇ ಮಾತನ್ನ ಆಕೆಗೆ. ಮಕರಂದ, ಅವನ ಮೇಲೆ ಆಗ್ರಹ ನೀ ಹೇಳು ಮಕರಂದ. ಹೇಳ್ತೀನಿ ಹೇಳ್ತೀನಿ ಕೃಷ್ಣ, ನಮ್ಮ ಕೃಷ್ಣ. ಓ ಬಂದ್ರು ಬಂದ್ರು, ಬನ್ನಿ ಬನ್ನಿ. ಓ ಇಷ್ಟಾರ್ಥ ಸಿದ್ಧಿರ ರುಕ್ಮಿಣಿ. ಮಕರಂದ, ಈ ಮೂರು ಒಟ್ಟಾಗಿ ಬಂದಿರುವುದನ್ನು ನೋಡಿದರೆ ಏನೋ ವಿಶೇಷವಿರಬೇಕೆಂದು ತೋರುವುದು ಅಲ್ಲವೇ? ಹೌದು ಸ್ವಾಮಿ, ಈ ದಿನ ನನ್ನ ಹುಟ್ಟಿದ ಹಬ್ಬ. ನಿಮ್ಮನ್ನು ಸತ್ಯಭಾಮೆಯನ್ನು ಔತಣಕ್ಕೆ ಕರೆಯೋಣವೆಂದು ಬಂದೆವು. ಭಲೇ ಭಲೇ ಮಿತ್ರ, ನಿನ್ನ ರಾಣಿಯರಲ್ಲಿ ದಿನಕ್ಕೊಬ್ಬೊಬ್ಬರ ಹುಟ್ಟಿದ ಹಬ್ಬ ಅಂದರು, ನನಗೆ ವರ್ಷವೆಲ್ಲ ಸಿಹಿ ಭೋಜನನೇ. ನಡಿ ನಡಿ, ನನ್ನ ಹೊಟ್ಟೆ ತಾಳ. ಬಾಬಾ ಭಾಮ, ಈ ದಿನ ನೀವೆಲ್ಲೂ ಹೋಗಕೂಡದು. ರುಕ್ಮಿಣಿ ಹುಟ್ಟಿದ ಹಬ್ಬಕ್ಕಾಗಿ ಕರೆಯುತ್ತಿದ್ದಾಳೆ, ಒಲ್ಲೆ ಎಂದ್ರೆ ನ್ಯಾಯವೇ? ಅಕ್ಕನಿಗೆ ಹುಟ್ಟಿದ ಹಬ್ಬವಾದರೆ ನನಗೆ ಕಟ್ಟಿದ ಹಬ್ಬ. ಹಾಗಂದ್ರೆ ನನ್ನ ಸ್ವಾಮಿ ನನಗೆ ತಾಳಿ ಕಟ್ಟಿದ ದಿನ. ಓಹೋ, ವಿವಾಹದ ವಾರ್ಷಿಕೋತ್ಸವ. ಅದಕ್ಕೆ ಈ ದಿನ ನಾವಿಬ್ಬರು ಒಟ್ಟಾಗಿ ನಮ್ಮ ಮನೆಯಲ್ಲೇ ಇರಬೇಕು ಅಂತ. ವಿಚಿತ್ರವಾಗಿದೆಯೇ ಸತ್ಯಾದೇವಿ, ಇಂಥ ಒಂದು ಹಬ್ಬವನ್ನು ನೀನು ಇದುವರೆಗೂ ಮಾಡಿದ್ದೇ ನೋಡಿಲ್ಲವಲ್ಲ. ಇದುವರೆಗೂ ಮಾಡದಿದ್ದರೆ ಇನ್ನು ಮುಂದೆಯೂ ಮಾಡಕೂಡದೆಂದು ಶಾಸ್ತ್ರವಿದೆಯೇನು? ನೀವೇನು ಹೇಳುವಿರಿ ಸ್ವಾಮಿ? ನಾನು ನಾನು ಭಾಮ ಹೇಗೆ ಹೇಳಿದರೆ ಹಾಗೆ. ಸ್ವಾಮಿ, ಸತ್ಯಭಾಮಿಯಂತೆ ನಾವು ನಿಮ್ಮನ್ನು ಮದುವೆ ಆಗಿದ್ದೇವೆ. ಅವಳಿಗಿರುವಷ್ಟು ಸ್ನೇಹ ಸಲ್ಲಿಗೆ ಅಧಿಕಾರ ನಮಗೂ ಇದೆ. ನೀವು ನಾವು ಹೇಳಿದಂತೆಯೂ ಕೇಳಬೇಕು. ಸರಿ ಹೋಯ್ತು. ಅಲ್ಲಮ್ಮ ನೀವು ಹೋಗುವಂತೀರಾ? ಸತ್ಯಭಾಮ ಅವರು ಬೇಡ ಅಂತಾರೆ. ಯಾರ ಮಾತು ಕೇಳುದು ನನ್ನ ಮಿತ್ರ? ನನ್ನ ಮಾತು ಸತ್ಯಭಾಮ,
ಹಠ ಮಾಡಿ ಶುಭ ಕಾರ್ಯಕ್ಕೆ ವಿಘ್ನ ಮಾಡಬೇಡ. ಸಂತೋಷದಿಂದ ಆಗಲೇನು ಅಕ್ಕ ಮಾಡುವ ಶುಭ ಕಾರ್ಯಕ್ಕಾಗಿ ನಾ ಮಾಡಲಿರುವ ಮಂಗಳ ಕಾರ್ಯವನ್ನು ನಿಲ್ಲಿಸಲೇನು? ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ನಿನಗೆಲ್ಲೋ ಭ್ರಾಂತಿ, ಪತಿಯು ಕೊಡಲಾಗದ ವರವನ್ನು ಸಾವತಿ ಕೊಡುತ್ತಾಳೆ ಎಂಬಿತ್ತರಿಂದ ಸೋದರಿ ಅಹಿತವಾದ ಮಾತುಗಳಿಂದ ಯಾವ ಕಾರ್ಯವೂ ಜರಗದು. ತಂಗಿ, ವರ್ಷಕ್ಕೊಂದೇ ಬಾರಿ ಬರುವ ದಿನ, ಈ ದಿನ ನನ್ನ ಪರಮಾತ್ಮನನ್ನು ಸೇವಿಸದೇ ಇದ್ದರೆ ಮನಃಶಾಂತಿ ಸಿಕ್ಕುವುದಿಲ್ಲ. ದಯವಿಟ್ಟು ಕಳಿಸಿಕೊಡು, ನಿನಗೆ ಪುಣ್ಯ ಬರುತ್ತದೆ. ನೋಡಿ, ಸುಮ್ಮನಿದ್ದು ನನ್ನೇಕೆ ನಿಷ್ಠೂರಕ್ಕೆ ಗುರಿ ಮಾಡುತ್ತೀರಿ? ಇಲ್ಲವಲ್ಲ, ರುಕ್ಮಿಣಿಯ ವ್ಯಾಮೋಹ ಹೆಚ್ಚಾಗಿದ್ದರೆ ಜೊತೆಯಲ್ಲಿ ಹೋಗಿ. ನನಗೇನು ಕಮಲ, ಹೀಗೆ ಬಾ ಮಕರಂದ, ನೀನಾದ್ರೂ ಹೇಳಪ್ಪ ನಾನು ಯಾರ ಮನೆಗೆ ಹೋಗ್ಬೇಕು? ರುಕ್ಮಿಣಿ ದೇವಿ ಮನೆಗೆ? ಇಲ್ಲ ಇಲ್ಲ ಇಲ್ಲ, ಸತ್ಯಭಾಮ ದೇವಿಯವ್ರ ಮನೆ. ಇಲ್ಲ ಇಲ್ಲ, ತಮ್ಮ ಮನೆಗೆ. ಇಲ್ಲ, ರುಕ್ಮಿಣಿ ದೇವಿಯವ್ರ ಮಕರಂದ. ಇವ್ರ ಮನೆಗೆ, ಇವ್ರ ಮನೆಗೆ, ಇವ್ರ ಮನೆಗೆ. ಅಯ್ಯಯ್ಯೋ, ಅತ್ತ ಹುಲಿ ಇತ್ತ ಸಿಂಹ, ಎತ್ತ ಹೋಗೋದ ಕೃಷ್ಣ? ಸರಿ ಸರಿ, ನಾನೇ ನಿನ್ನನ್ನು ಕೇಳುತ್ತಿದ್ದೇನೆ, ಎತ್ತ ಹೋಗಲಿ. ಓಹೋ, ನೀನೇ ನನ್ ಕೇಳಿದೆ ಅಲ್ವೇ? ಮಕರಂದನಿಗೆ ಮುಖದಾಕ್ಷಣ್ಯ ಹೆಚ್ಚು, ನೀವು ನನ್ನ ಜೊತೆಯಲ್ಲಿ ಬರಬೇಕೆಂದೇ ಅವನ ನಿರ್ಧಾರ. ಮಕರಂದ, ಇನ್ನೇಕೆ ಯೋಚನೆ, ನಡೆಯಿರಿ. ಓಹೋ, ಅಕ್ಕನ ಮುಖವನ್ನು ಎಂದೂ ನೋಡೇ ಇಲ್ಲವೇನು? ಪಾಪ, ಬನ್ನಿ 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 ಸ್ವಾಮಿ. ನಮ್ಮ ಸೇವೆ ಪೂಜೆ ಪ್ರಾರ್ಥನೆಗಿಂತ ಸತ್ಯಭಾಮಿಯ ಸಿಡುಕು ತಿವಿಯಾಟನೇ ಹಿತವಾಗಿರಬೇಕು ಅಲ್ಲಿವೇ ಸ್ವಾಮಿ? ಭಲ್ಲೋಕ ಪುತ್ರಿ, ಕರಡಿ ಮಗಳಿಗೆ ಫಲರಸಾಯನದ ರುಚಿ ಗೊತ್ತೇ ಹೊರತು ಪ್ರೇಮ ರಸಾಯನದ ಸವಿಯೇನು ಗೊತ್ತು? ನೀವು ಬನ್ನಿ ಸ್ವಾಮಿ, ಬೇರೆ ಸ್ವಾಮಿ ಬನ್ನಿ, ಸ್ವಾಮಿ ಬೇರೆ ಸ್ವಾಮಿ ಬನ್ನಿ, ಸ್ವಾಮಿ ಬೇರೆ ಸ್ವಾಮಿ ಮಕರಂದ ಜಾಂಬೂತಿ ಬನ್ನಿ ಸ್ವಾಮಿ ಮಕರಂದ. ದಯಮಾಡಿಸಿ ಪೂಜರೆ, ದಯಮಾಡಿಸಿ ಸಕಾಲಕ್ಕೆ ಬಂದಿರಿ. ಈಗ ನೀವು ಸರಿಯಾದ ತೀರ್ಪು ಕೊಟ್ಟರೆ ಅದರಿಂದ ನನ್ನನ್ನು ಪಾರು ಮಾಡಿದ ಪುಣ್ಯ ನಿಮಗೆ ಬರುತ್ತೆ. ಪರಮ ಧರ್ಮ ಮೂರ್ತಿಗೆ ಧರ್ಮ ಸಂಕಟವೇ ನೋಡಿ, ವಿಚಿತ್ರವಾಗಿದೆಯಲ್ಲ ಪುರುಷೋತ್ತಮ. ಹೌದು ಸ್ವಾಮಿ, ನೀವು ಬ್ರಹ್ಮಚಾರಿಗಳು ನೋಡಿ, ನಿಮ್ಮ ಸಂಸಾರಿಗಳ ಸಂಕಟಗಳೆಲ್ಲ ವಿಚಿತ್ರವೇ ಅಲ್ಲ ಪೂಜ್ಯರೆ? ಇಬ್ಬರ ಹಿಂದೆ ಕಾಟವೇ ಕಷ್ಟ, ಅಂಥದ್ರಲ್ಲಿ ನಮ್ಮ ಪರಮಾತ್ಮ ಇಷ್ಟೊಂದು ಸತ್ಯರೊಡನೆ ಕೃಷ್ಣ 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 ಕೃಷ್ಣ. ಹೌದು, ಈಗ ಯಾರಿಗೆ ಯಾರೊಡನೆ ಜಗಳ ಪೂಜ್ಯರೆ? ನಮ್ಮ ಭಾಮ ಸತಿಪತಿಯರ ಸಮಸ್ಯೆ ಬೀಡಿಸಲು ಹೊರಗಿನವರು ಬರಬೇಕೇನು? ಸಂಸಾರ ಗುಟ್ಟು. ನಾರಾಯಣ ನಾರಾಯಣ. ಈಗ ನೀವು ಬರುತ್ತೀರೋ ಇಲ್ಲವೋ? ಬರದಿದ್ದರೆ ನಿಮ್ಮಿಷ್ಟ, ನಿಮಗೆ ನಾನು ಬೇಡವಾದರೆ ನನಗೂ ಅಷ್ಟೇ. ಈ ಭಾಮ ಮೇಲೆ ನಿಮಗೆ ಅಷ್ಟು ಅನುರಾಗವಿದ್ದರೆ ಮರುಮಾತಾಡದೆ ನನ್ನ ಹಿಂದೆ ಬನ್ನಿ. ಕಮಲ, ನಾರಾಯಣ, ಇದು ಯಾವ ನಾಟಕಕ್ಕೆ ನಂದಿ ವಾಸುದೇವ? ತ್ರಿಕಾಲಜ್ಞಾನಿಗಳಾದ ತಮಗೆ ತಿಳಿಯಿದ್ದೇನಿದೆ ಮಹರ್ಷಿ? ರುಕ್ಮಿಣಿ ತನ್ನ ಹುಟ್ಟಿದ ಹಬ್ಬಕ್ಕೆ ಆಹ್ವಾನಿಸಿ ಔತಣಕ್ಕೆ ಕರೆದಳು. ಒಡನೆ ಭಾಮ ತನಗೆ ತಾಲಿ ಕಟ್ಟಿದ ಹಬ್ಬ, ತನ್ನೊಡನೆ ಬರಬೇಕೆಂದು ಹಠ ಹಿಡಿದಿದ್ದಾಳೆ. ಈಗ ಯಾರೊಡನೆ ಹೋಗಬೇಕೆಂಬುದೇ ದೊಡ್ಡ ಸಮಸ್ಯೆಯಾಗಿ ಉಳಿದಿದೆ. ಓಹೋ, ಮಕರಂದ. ಸ್ವಾಮಿ, ರುಕ್ಮಿಣಿ ದೇವಿ ಹಿರಿಯ ರಾಣಿ, ಅಲ್ಲದೆ ಮೊದಲು ಬಂದು ಕರೆದಿದ್ದು ರುಕ್ಮಿಣಿಯೇ. ಆದ್ದರಿಂದ ಕೃಷ್ಣ ಆಕೆಯೊಡನೆ ಹೋಗಬೇಕಾದ್ದೇ ಸರಿ. ನಾರಾಯಣ ನಾರಾಯಣ. ತುಂಬಾ ನಾನೇ ತುಂಬಿರುವುದು, ಕ್ಷಣಕಾಲ ನನ್ನಿಂದ ದೂರವಾದರೆ ಸಾಕು, ಅವರ ಹೃದಯ ತಲ್ಲಣಿಸಿ ಹೋಗುತ್ತದೆ. ಎಂದಿಗೆ ನನ್ನನ್ನು ಕಂಡೇನೋ ಎಂದು ಹಾತೊರೆಯುತ್ತದೆ. ಈಗ ತಾನೇ ನನ್ನ ಮಾತು ತಿರಸ್ಕಾರ ಮಾಡಿದರು ಎಂದು ನೀವೇ ಅಂದಿರಿ. ಅಂದೆ, ಬೇಕಾದ್ದು ಅನ್ನುತ್ತೇನೆ. ಕೋಪದ ಮಾತಿಗೆಲ್ಲ ಅರ್ಥವಿದೆಯೇನು? ಈ ಘಟನೆಗೆ ನನ್ನ ಸ್ವಾಮಿ ಎಂದಿಗೂ ಹೊಣೆ. ನಿಜ ಇದೆ, ಇದೆಲ್ಲ ಆ ದೇವರ್ಷಿ ನಾರದರು ಮಾಡಿದ ಕಿತಾಪತಿ. ಹೀಗೆ ಏನಾದರೂ ಅನಾಹುತ ಮಾಡೇ ಮಾಡುತ್ತಾರೆಂದು ಅವರಲ್ಲಿಗೆ ಬಂದಾಗಲೇ ನನಗೆ ಗೊತ್ತು. ಹಾಗಾದ್ರೆ ಕೃಷ್ಣನೇಕೆ ಅಲ್ಲೇ ಬಿಟ್ಟು ಬಂದಿರಿ? ತಪ್ಪು ಮಾಡಿದೆ ಕಮಲ, ಕೈ ಹಿಡಿದು ಜೊತೆಯಲ್ಲೇ ಕರೆದುಕೊಂಡು ಬಂದಿದ್ದರೆ ಎಷ್ಟೋ ಚೆನ್ನಾಗಿರುತ್ತೆ. ಆಗ ನೀವು ನಿಮ್ಮ ಸ್ವಾಮಿಯ ಸನ್ನಿಧಿಯಲ್ಲಿ ಆನಂದವಾಗಿರಬಹುದಾಗಿತ್ತು. ಆ ರುಕ್ಮಿಣಿ ದೇವಿ ಈಗ ನೀವಿರುವಂತೆ ಒಂಟಿಯಾಗಿ ಬೆಂದು ಬಾಡಿ ಹೋಗುತ್ತಿದ್ದರು. ಇನ್ನೊಂದು ಸಲ ಬರಲಿ ಇಲ್ಲಿಗೆ ಆ ನಾರದರು, ತಿಳಿಸುತ್ತೇನೆ ಈ ಭಾಮಿಯ ಸಂಗತಿ. ಅಯ್ಯೋ, ಬಂದೇ ಬಿಟ್ಟರು. ಬಂದರೆ ಬರಲಿ. ನಾರಾಯಣ ನಾರಾಯಣ, ವಿಚಿತ್ರವಾಗಿದೆಯೇ ಈ ದಿನದ ಸ್ವಾಗತ. ನಮ್ಮ ದೇವಿಗೆ ನಿಮ್ಮ ಮೇಲೆ ಕೋಪ ಬಂದಿದೆ. ಬರಬೇಕಾದ್ದೆ ಬರಬೇಕಾದ್ದೆ, ಸಾಧು ಸಜ್ಜನರ ಮೇಲೆ ಹೀಗೆ ಕೋಪ ಬರಬೇಕಾದ್ದೆ. ನೀವು ಅಸಜ್ಜನರು, ನಾನು ಮರೆಯಾಗುವುದನ್ನೇ ಕಾದಿದ್ದು. ಮೆನ್ನಗೆ ನನ್ನ ಸ್ವಾಮಿಯನ್ನು ಆ ರುಕ್ಮಿಣಿ ಮನೆಗೆ ಕಳಿಸಿ,
ನಾನು ವೇದನೆ ಪಡುವುದನ್ನು ನೋಡಿ ನಗಲು ತಾನೀನಿಗೆ ಬಂದದ್ದು. ನಾರಾಯಣ, ಬಡ ಬ್ರಹ್ಮಚಾರಿಯ ಮೇಲೆ ಭರಿಸಲಾಗದ ಅಪಾದ ಹೊರಿಸ್ತಿದೆಯಲ್ಲ ಭಾಮಾದೇವಿ. ನಾರಾಯಣ ನಾಮ ನುಡಿಯುವ ನಾಲಿಗೆ ಬೇಡ ಬೇಡ ಅಂತ ಎಷ್ಟು ಬೇರಿಕೊಂಡ್ರು ಕೇಳದೆ ನ್ಯಾಯ ಹೇಳಿಬಿಟ್ಟಿತು. ಅಷ್ಟಕ್ಕೆ ನೀನು ಸಾಕು ಸುಮ್ಮನಿರಿ. ಸತಿಪತಿಯರನ್ನು ಅಗಲಿಸಿ ನೋವಿನ ನರಕಕ್ಕೆ ನನ್ನನ್ನು ನುಗ್ಗಿ ನ್ಯಾಯದ ಮಾತಾಡುತ್ತೀರಾ? ಹಾಗೆ ಕೇಳಿದೇವಿ. ನಾರಾಯಣ, ವೃಥಾ ನಿನ್ನ ಹಿತೈಷಿಯನ್ನು ನೀನೇ ನಿಂದಿಸಬಾರದು. ನೀವ ಹಿತೈಷಿಗಳು. ಅನುಮಾನವೇನು? ರುಕ್ಮಿಣಿ ದೇವಿಗೆ ಬರಿಯ ಪಾರಿಜಾತ ಹೂ ಕೊಟ್ಟಂತೆ ಮಾಡಿ ಆ ವೃಕ್ಷವೇ ನಿನ್ನದಾಗುವಂತೆ ಮಾಡಲಿಲ್ಲವೇನು? ಅದು ಬೇರೆ ಇದು ಬೇರೆ. ಮಾಡಿದ ಉಪಕಾರವನ್ನು ಮರೆತು ಶ್ರೇಯಸ್ಸು ಕೋರುವವರನ್ನು ಆಕ್ಷೇಪಿಸುವುದು ನಿನ್ನಂಥವರಿಗೆ ಶೋಭಿಸದು. ನೀವು ನನಗೆ ಶ್ರೇಯಸ್ಸು ಕೋರುವುದೇ ನಿಜವಾದರೆ ನನಗೊಂದು ಉಪಕಾರ ಮಾಡಿ ಮತ್ತೆ. ಅದಕ್ಕೆ ತಾನೇ ಬಂದಿರುವುದು. ಕಮಲ ದೇವಿ, ಸ್ವಲ್ಪ ಬಾಗಿಲ ಬಳಿ ಇರು, ಬನ್ನಿ ಹೇಳುತ್ತೇನೆ. ನೋಡಿ, ನನ್ನ ಕೃಷ್ಣ ಸದಾ ನನ್ನ ಹತ್ತಿರವೇ ಇರಬೇಕು. ನನಗಾಗಿ, ನನ್ನ ಅನುರಾಗಕ್ಕಾಗಿ ನುಡಿದದ್ದನ್ನು ನಡೆಸಬೇಕು. ಸತ್ಯಭಾಮ ವಿಧೇನೆಂಬ ಬಿರುದು ಅಕ್ಷರಶಃ ಸತ್ಯವಾಗಬೇಕು. ನಾರಾಯಣ ನಾರಾಯಣ, ಯಂತ್ರವೋ ಮಂತ್ರವೋ ಇಲ್ಲ ತಂತ್ರವೋ ಏನಾದರೂ ಸರಿ, ಬಯಕೆ ಪೂರೈಸಿದರೆ ಸಾಕು. ಸ್ತ್ರೀಯರು ವ್ರತ ನಿಯಮಗಳಿಂದ ಎಂಥ ಕಷ್ಟಕರವಾದ ಸಿದ್ಧಿಗಳನ್ನು ಸುಲಭವಾಗಿ ಹೊಂದಬಹುದು. ಪೂರ್ವದಲ್ಲಿ ಗೌರಿದೇವಿ, ಶಚಿದೇವಿ, ಅರುಂಧತಿಯವರು ಆಚರಿಸಿದ ಪುಣ್ಯಕ ವ್ರತವೆಂಬ ಮಹಾವ್ರತವಿದೆ. ಇದನ್ನು ವಿಧಿವತ್ತಾಗಿ ಆಚರಿಸಿದರೆ ಅನುಗ್ರಹಿಸಿ ಶುಭ ದಿನದಲ್ಲಿ ಪ್ರಾತಃ ಕಾಲ ಪತಿ ಸಮೇತಳಾಗಿ ಪುಣ್ಯ ನದಿಯಲ್ಲಿ ಸ್ನಾನ ಮಾಡಬೇಕು. ಸರ್ವಾಲಂಕಾರ ಭೂಷಿತಿಯಾಗಿ ಅತಿಥಿ ಅಭ್ಯಾಗತರನ್ನು ಸತ್ಕರಿಸಿ ಮುತ್ತೈದೆಯರನ್ನು ಪೂಜಿಸಬೇಕು. ಆ ನಂತರ ಶಾಂತ ಚಿತ್ತನು, ನಿರ್ಮಲ ಮನಸ್ಸಿನವನು, ವೇದಾಂತ ಶಾಸ್ತ್ರ ವಿಶಾರದನೂ ಆದ ಮಹಾತ್ಮನೊಬ್ಬನಿಗೆ ಪತಿಯನ್ನು ದಾನವಾಗಿ ಕೊಡಬೇಕು. ಆತ ತ್ರಿಲೋಕ ಸಂಚಾರಿಯಾಗಿದ್ದರೆ ಇನ್ನೂ ಒಳ್ಳೆಯದು. ತುಂಬಾ ಚೆನ್ನಾಗಿದೆ ನಿಮ್ಮ ವ್ರತ, ಈಗ ಅರ್ಥವಾಯಿತು ನಿಮ್ಮ ಒಳಸಂಚು. ಉಪಾಯವಾಗಿ ನನ್ನ ಪತಿಯನ್ನು ದಾನ ಕೊಡಿಸಿ ಆ ರುಕ್ಮಿಣಿಗೆ. ನಾರಾಯಣನ ಆತುರಗಾರಳಿಗೆ ದಾನ ಎಂದ ಕ್ಷಣಕ್ಕೆ ಮುಗದೇ ಹೋಯ್ತೇನು, ನಿನ್ನ ಪತಿಯರು ಮತ್ತೆ ಹಿಂದಕ್ಕೆ ಪಡಿಬಹುದು. ಓಹೋ, ಯಾರು ಈ ರೀತಿ ತುಲಾಭಾರ ತೂಗಿ ಪತಿಯನ್ನು ಕೊಳ್ಳುವರೋ ಅವರು ಗೀಚಿದ ಗೆರೆಯನ್ನೇ ದಾಟುವುದಿಲ್ಲ ಆ ಪತಿರಾಯ. ಅಬ್ಬ, ಈಗ ತೃಪ್ತಿ ಆಯಿತು. ಭಾಮ, ಒಂದು ಅನುಮಾನ. ಏನು ದೇವರ್ಷಿ? ನಿನ್ನ ಪತಿಯನ್ನು ತೂಗುವಷ್ಟು ಧನ ನಿನ್ನ ಬಳಿ ಇದೆಯೇ ಅಂತ. ನನ್ನಲ್ಲಿರುವ ಐಶ್ವರ್ಯದ ಬಗ್ಗೆ ಸಂದೇಹವೇ? ಹಾಗಲ್ಲ ತಾಯಿ, ಶ್ರೀಕೃಷ್ಣನ ತೂಕ ಎಂದರೆ ಸಾಮಾನ್ಯವಲ್ಲ. ನನ್ನ ಗಂಡನ ತೂಕ ನನಗೆ ಗೊತ್ತಿಲ್ಲ. ನಾನು ಮನಸ್ಸು ಮಾಡಿದರೆ ಒಬ್ಬ ಕೃಷ್ಣನನ್ನೇನು ಕೋಟಿ ಕೃಷ್ಣರನ್ನು ಕೊಂಡುಕೊಳ್ಳಬಲ್ಲೆ. ನಾರಾಯಣ ನಾರಾಯಣ, ಲೋಕದಲ್ಲಿ ಯಾವಾಗಲೂ ಇಬ್ಬರಿಗೇ ನಿರ್ಭೀತಿ. ಎಲ್ಲ ತಿಳಿದ ಜ್ಞಾನಿಗೆ, ಏನೂ ತಿಳಿಯದ ಅಜ್ಞಾನಿಗೆ. ಅದಿರಲಿ, ಮೊದಲು ವ್ರತ ಮಾಡಲು ಶುಭ ದಿನ ತಿಳಿಸಿ. ಶುಭಸ್ಯ ಶೀಘ್ರಂ, ನಾಳೆಯೇ ನಾಳೆಯೇ ಶುಭ ದಿವಸ. ನಾರಾಯಣ ನಾರಾಯಣ. ದೇವಿ, ನನಗೊಂದು ಅನುಮಾನ. ಏನು? ಶ್ರೀಕೃಷ್ಣ ಜಾಣರಿಗಿಂತ ಜಾಣ, ಠಕ್ಕರಿಗಿಂತ ಠಕ್ಕ. ಈ ವ್ರತದ ಗುಟ್ಟು ತಿಳಿದು ಬೇಡ ಎಂದು ಹಠ ಹಿಡಿದು ಬಿಟ್ಟರೆ? ಭಾಮ ಮನಸ್ಸು ಮಾಡಿದ ಮೇಲೆ ಮುಗಿಯಿತು. ನನ್ನ ಮಾತು ಮೀರುವ ಧೈರ್ಯ ಯಾರಿಗೆ ಇದೆ? ಮೀರಬಲ್ಲನೇ ಆಣದಿಯ ಮೀರಬಲ್ಲನೇ, ಮೀರಬಲ್ಲನೇ ನನ್ನಾಣದಿಯ ಮೀರಬಲ್ಲನೇ, ಮೀರಬಲ್ಲನೇ ಆಣದಿಯ ಮೀರಬಲ್ಲನೇ, ಮೀರಬಲ್ಲನೇ ನನ್ನಾಣದಿಯ.
ಮಾತ್ರಿಯೇ, ನಲ್ಲನ ಮೇಲಿಂತಹ ಕಲ್ಲು ಮನಸ್ಸೇ, ನೀವು ಮಾತ್ರ ಕಲ್ಲು ಮನಸ್ಸು ಮಾಡಿಕೊಂಡು ಆ ರುಕ್ಮಿಣಿಯ ಮುಂದೆ ನನ್ನನ್ನು ಅಪಮಾನ ಮಾಡಬಹುದೇನು? ಇದರಲ್ಲಿ ಅಪಮಾನದ ಮಾತಿಯಲ್ಲಿ ಬಂತು? ಏನೋ ಅಪರೂಪಕ್ಕೆ ಒಂದು ದಿನ ರುಕ್ಮಿಣಿಯ ಆಸೆ ನೆರವೇರಿಸೋಣ ಎಂದು ಹೋದೆ, ಅದೇ ತಪ್ಪೇ? ಅಯ್ಯೋ ಪಾಪ, ನಾನು ನಿಮ್ಮಲ್ಲೇ ಪ್ರಾಣ ಬಿಟ್ಟಿದ್ದೀನಲ್ಲ, ಅದು ತಪ್ಪು. ಸಾಕು ಸಾಕು, ನೀನು ಹೀಗೆ ಜ್ವಾಲಾಮುಖಿ ಆಗುತ್ತಿ ಎಂದೇ ಊಟವಾದೊಡನೆ ವಿಶ್ರಾಂತಿಯನ್ನೂ ಕೂಡ ಹೊಂದದೆ ಓಡೋಡಿ ಬಂದೆ. ಪ್ರಿಯೆ ಪ್ರಿಯೆ, ಬೆಣ್ಣೆ ಎಂಥ ಮಾತು! ಬೆಣ್ಣೆ ಕೃಷ್ಣನಿಗೆ ಹುಟ್ಟುವಾಗಲೇ ಬಂದ ಜಾಣತನ ಎಂದು ನನಗೆ ಗೊತ್ತಿದೆ. ಇರ್ಲಿ ಇರ್ಲಿ, ದಾಸನಲ್ಲಿ ಸ್ವಲ್ಪ ದಯ ತೋರಿಸಬಾರದೆ? ಸಾಕು ಬೂಟಾಗಿದೆ, ಹೊರಗೆ ನಾಲ್ಕು ಜನರ ಮುಂದೆ ಮಾನ ಕಳೆದು ಯಾರು ಇಲ್ಲದಾಗ ದಾಸ ದಯೆ ಎಂದು ಕೈ ಮುಗಿಯುವುದು, ಈ ಮುದ್ದು ಮುಖ ಮುದ್ದು ಮಾಯ ಮರುಳಾಗಿದ್ದಾನೆ ನಾನು ಇಷ್ಟು ಕಷ್ಟಪಡುತ್ತಿರುವುದು. ಆಗಾಗ ನಿನ್ನ ಮನಸ್ಸನ್ನು ಕೆಣಕುತ್ತಿರಬೇಕು. ಈ ಮಿಂಚಿನ ಬಳ್ಳಿ ಕಡು ಕೋಪದಿಂದ ಕಂಪಿಸಿದಾಗ ಪ್ರೇಮದ ಮೃದು ಮಾತುಗಳಿಂದ ರಮಿಸಿ ನಗಿಸಿ ಇಷ್ಟಾರ್ಥ ಸಲ್ಲಿಸಬೇಕು ಅಷ್ಟೇ. ಈ ಮಾತು ನಿಜ ತಾನೆ? ಆಹಾ, ಇಷ್ಟಾರ್ಥ ಸಲ್ಲಿಸುತ್ತೀರಿ ತಾನೆ? ಓಹೋ, ಕೊಟ್ಟ ಮಾತು ಒಲ್ಲೆಯನ್ನು ಕೊಡದು ಇಲ್ಲ ದೇವಿ. ನಾರದರು ನನಗೊಂದು ವ್ರತ ಮಾಡುವಂತೆ ಹೇಳಿದ್ದಾರೆ. ನಾರದರು? ಅರ್ಥವಾಯ್ತು ಅರ್ಥವಾಯ್ತು. ನೀವು ಸಂತೋಷದಿಂದ ಸಹಕರಿಸಿ ಸತಪೂರ್ಣವಾಗುವುದು. ದೇವಋಷಿಗಳ ಸಲಹೆ, ಸತ್ಯಭಾಮಾದೇವಿಯವರ ಆಜ್ಞೆ ಮೀರುವ ಧೈರ್ಯ ಯಾರಿಗಿದೆ ದೇವಿ? ಅದಿರಲಿ, ವ್ರತದ ಕೊನೆಯಲ್ಲಿ ದಾನ ಒಂದನ್ನು ಕೊಡಬೇಕು. ಕೊಡು. ಅದನ್ನು ಅದನ್ನು ಹೇಗೆ ಹೇಳುವುದು, ಸಂಕೋಚವಾಗುತ್ತಿದೆ. ನೀವು ಕೋಪ ಮಾಡಿಕೊಳ್ಳುವುದಿಲ್ಲವೆಂದರೆ ಮಾತ್ರ. ಕೋಪ ನನಗೆ? ಅದು ನನ್ನ ಸತ್ಯಭಾಮೆಯ ಸ್ವತ್ತು. ಹೇಳು ದೇವಿ, ಧನವೇ ಧಾನ್ಯವೇ ಭೂಮಿಯೇ ಮತ್ತೆ ನನ್ನನ್ನೇ? ವಸ್ತ್ರದಾನ. ಭಾಮ ಭಾಮ, ನನ್ನನ್ನು ದಾನ ಕೊಟ್ಟು ಬಿಡುವೆಯ? ಹಾಗಲ್ಲ ಸ್ವಾಮಿ, ಇದು ವ್ರತ ನಿಯಮ. ಪತಿಯನ್ನು ತ್ಯಜಿಸುವ ವ್ರತ? ಇದೆಂಥ ವ್ರತ ಭಾಮ? ಪ್ರೀತಿ ಅನುರಾಗ ಎಲ್ಲ ಮಾತಲ್ಲೇ ಮುಗಿದು ಹೋಯಿತೆ. ನಿನ್ನಿಂದ ದೂರವಾಗಿ ನಾನಿರಬಲ್ಲನೆ ಭಾಮ. ದಾನ ಬರೀ ಶಾಸ್ತ್ರಕ್ಕಾಗಿ ಸ್ವಾಮಿ, ನಿಮ್ಮ ತೂಕ ಧನ ಕೊಟ್ಟರಾಯಿತು, ನೀವು ಎಂದೆಂದೂ ನನ್ನವರೇ. ಸದ್ಯ ಈಗ ನನಗೆ ಸನವಾಯಿತು, ಎಲ್ಲಿ ನಿನ್ನಿಂದ ದೂರವಾಗಬೇಕೋ ಎಂದು ನಾನು ತಲ್ಲಣಿಸಿ ಹೋಗಿದ್ದೆ. ಈಗೆಲ್ಲ ಹೀಗೆ ನಾಳೆ ವ್ರತ ಮುಗಿದ ನಂತರ ನನ್ನ ಮಾಧವ ನನ್ನನ್ನು ಬಿಟ್ಟು ಕದಲುವುದೇ ಇಲ್ಲ. ಭಾಮ, ನನಗೆ ಕೂ ಭಯವಾಗುತ್ತಿದೆ. ಏಕೆ? ನೀನು ವ್ರತವೆಂದು ರುಕ್ಮಿಣಿ ಜಾಂಬೋತಿ ಮಿತ್ರವಿಂದಿಯರನ್ನು ಕರೆದು ಬಿಟ್ಟಿಯೇ? ಇಲ್ಲ ಇಲ್ಲ, ಇಲ್ಲದ ಹಗರಣವಾಗಿ ಹೋದೀತು. ನೋಡುತ್ತೀರಿ, ಬಂಧು ಬಳಗದವರನ್ನು ಹತ್ತಿರ ಸೇರಿಸುವುದಿಲ್ಲ. ಇನ್ನು ಹೋಗಣವೇ, ವ್ರತಕ್ಕೆ ಅಣಿ ಮಾಡಬೇಕು. ಮಾಪತಿ ಬನ್ನಿ. ಸತ್ಯಭಾಮ ಪ್ರಿಯ ಬನ್ನಿ. ಸತ್ಯಭಾಮ ವಿಧೇಯ. ಸತ್ಯಭಾಮಾದೇವಿ, ವ್ರತದ ಭಾಗ ಮುಗಿದಂತಾಯಿತು, ಈಗ ದಾನ. ಆಗಲಿ ಪೂಜ್ಯರೇ. ವಿಪ್ರೋತ್ತಮರೇ, ಈ ವ್ರತ ಮಾಡುವ ನಾರಿಯರು ಸದ್ವಂಶಸ್ಥಳಾಗಿ ಸುಖಕ್ಕಾಗಿಯೇ ಬಾಳುತ್ತಿರುವ ತಾಪಸೋತ್ತಮರನ್ನು ಹುಡುಕಿ ಆ ಮಹಾತ್ಮನಿಗೆ ತಮ್ಮ ಪ್ರಾಣೇಶ್ವರನ್ನು ದಾನ ಕೊಡಬೇಕು. ಅನಂತರ ಆತನ ತೂಕಕ್ಕೆ ದ್ರವ್ಯ ಕೊಟ್ಟು ಪುನಃ ಪತಿಯನ್ನು ಹಿಂದಕ್ಕೆ ಪಡೆಯಬೇಕು. ಈ ಅಪೂರ್ವ ದಾನವನ್ನು ಸ್ವೀಕರಿಸಲು ಅರ್ಹರಾದ ಮಹನೀಯರು ನಿಮ್ಮಲ್ಲಿ ಯಾರಾದರೂ ಇದ್ದರೆ ಮುಂದೆ ಬರಬಹುದು. ಈ ದಾನಕ್ಕೆ ದೇವರ್ಷಿ ನಾರದರೊಬ್ಬರೇ ಅರ್ಹರೆಂದು ನಮ್ಮೆಲ್ಲರ ಅಭಿಪ್ರಾಯ. ದಯ ಮಾಡಿಸಿ ಪೂಜ್ಯರೇ. ದಯ ಮಾಡಿಸಿ ಪೂಜ್ಯರೇ. ಸಂತೋಷದಿಂದ ದಾನ ಮಾಡಿ ತುಲಾಭಾರ ಮುಗಿಸಿ ನಗು ನಗುತ್ತ ಸ್ವೀಕರಿಸಿ. ತಾಯಿ, ಇದಂ ಫಲಂ ಮಯಾ ನೀತಂ ತೇನವೇ ಪುರತಸ್ತವ ತೇನವೇ ಸಫಲ ವಾಪ್ತಿರ್ಭವೇ ಜನ್ಮನಿ ಜನ್ಮನಿ. ಮುನೀಂದ್ರ, ಏಕೆ ಕಣ್ಣೀರು? ಆನಂದಕ್ಕಾಗಿ ಕೃಷ್ಣ, ಯಾವ ಪರಮಾತ್ಮನನ್ನು ವೇದೋಪನಿಷತ್ತುಗಳು ಅನವರತ ಸ್ತೋತ್ರ ಮಾಡುವುದು
ಯಾವ ದೇವಾದಿದೇವನನ್ನು ಅಷ್ಟದಿಕ್ಪಾಲಕರು ಬ್ರಹ್ಮರುದ್ರರು ವಂದಿಸುವರು, ಯಾವ ಶ್ರೀಹರಿಯ ದರ್ಶನ ಭಾಗ್ಯಕ್ಕಾಗಿ ತಾಪಸಿಗಳು ಯುಗ ಯುಗಗಳು ತಪಸ್ಸು ಮಾಡುವರು, ಅಂಥ ಮಹಾಮಹಿಮನನ್ನು ದಾನವಾಗಿ ಪಡೆದನೆಂದರೆ ಎಂಥ ಸುಕೃತ, ಎಂಥ ಸುಕೃತ! ಧನ್ಯನಾದೆ ದೇವ, ಈ ಕಣ್ಣುಗಳಿದ್ದು ಇಂದಿಗೆ ಸಾರ್ಥಕವಾಯಿತು. ಕಮಲ, ನಾನು ಸೋಮವಾರದ ದಿನ ಧರಿಸುವ ಒಡವೆಗಳನ್ನು ತಾ ಕಮಲ, ಆರು ದಿನಗಳ ಒಡವೆಗಳಲ್ಲೆಲ್ಲ ಹಾಕಿಯಾಯಿತು, ಕದಲುವುದೇ ಇಲ್ಲವಲ್ಲ. ಮಕರಂದ, ಇದರಲ್ಲೇನಾದರೂ ದೋಷವಿದೆಯೇ ನೋಡು. ದೋಷ? ದೋಷವೇನೂ ಇಲ್ಲ, ಸ್ವಲ್ಪ ಮೋಸವಿರೋ ಹಾಗಿದೆ. ಅಮ್ಮ, ಶಮಂತಕ ಮಣಿ ದತ್ತವಾದ ಬಂಗಾರವೆಲ್ಲ ಬಂದಿದೆ. ಮಕರಂದ, ನಾರಾಯಣ ನಾರಾಯಣ. ಅಮ್ಮ, ನನಗೆ ಕೂತು ಕೂತು ಸಾಕಾಗಿದೆ, ಬೇಗ ಬಿಡಿಸಿಕೊಳ್ಳೋ ದಾರಿ ಹುಡುಕು. ಅಯ್ಯೋ ಪಾಪ, ಏನಮ್ಮ ಭಾಮಾದೇವಿ, ನಿನ್ನ ಬಳಿ ಇದ್ದ ದ್ರವ್ಯವೆಲ್ಲ ಮುಗಿದು ಹೋಯ್ತೆ. ಅಲ್ಲಮ್ಮ, ಒಬ್ಬ ಕೃಷ್ಣನ ತೂಕದ ದ್ರವ್ಯ ಕೂಡ ಭಾಮಾ ಬಳಿ ಇಲ್ಲ ಅಂದ್ರೆ ನಾನಂಬಲಾರೆ, ನಾನಂಬಲಾರೆ. ಕೃಷ್ಣ ಕೃಷ್ಣ, ಏನಪ್ಪ ಗತಿ? ಭಾಮ ಭಾಮ, ಅಯ್ಯಯ್ಯೋ ಅಯ್ಯಯ್ಯೋ, ಪಂಜರದ ಗಿಳಿಯಾಗ್ಬಿಟ್ನಲ್ಲ ನಮ್ಮ ಕೃಷ್ಣ. ನಾರಾಯಣ ನಾರಾಯಣ. ಭಾಮ, ದುಡುಕಿ ಅಂತ ಕಾರ್ಯ ಮಾಡಿಬಿಟ್ಟೆ, ಇಷ್ಟು ಜನರ ಮುಂದೆ ಕೈ ಹಿಡಿದ ಪತಿಯ ಕೈ ಬಿಟ್ಟಿಯಲ್ಲ. ನಾರದರೆ, ಏನಿ ಮಾಯಾಜಾಲ, ನನ್ನ ಪತಿ ಇಷ್ಟೊಂದು ಭಾರವೇ? ಆ ಪ್ರಶ್ನೆಗೆ ಉತ್ತರ ಹೇಳಬೇಕಾದವಳು ನೀನು. ವ್ರತ ಮಾಡಲು ಹೇಳಿದ ನೀವು ತೂಕದ ಮಾತನ್ನು ಹೇಳಬೇಕಾಗಿತ್ತು. ಹೇಳಿದನಲ್ಲಮ್ಮ, ನೀನು ಅರ್ಥ ಮಾಡಿಕೊಳ್ಳಲಿಲ್ಲ ಅಷ್ಟೇ ಅಲ್ಲವೇ ಪರಮಾತ್ಮ? ಹೌದು ಪೂಜ್ಯರೇ. ಏನು ಈಗ ನನ್ನ ಗತಿ? ನಾರಾಯಣ ನಾರಾಯಣ. ಭಾಮ, ಈಗ ನೀನು ಸುಮ್ಮನಾದ್ರೆ ನಾನು ನಾರದ್ರ ಹಿಂದೆ ಅಲಿಯಬೇಕಾಗುತ್ತದೆ. ನೀವು ಚಿಂತಿಸಬೇಡಿ, ನನ್ನ ಪ್ರಾಣವನ್ನಾದರೂ ಕೊಟ್ಟು ನಿಮ್ಮನ್ನು ಬಿಡಿಸಿಕೊಳ್ಳುತ್ತೇನೆ. ಪೂಜ್ಯರೇ, ನಿಮಗೆ ಕೈ ಮುಗಿಯುತ್ತೇನೆ. ನನ್ನ ಸ್ವಾಮಿಯ ಬದಲಾಗಿ ಬೇಕಾದ್ದು ಕೇಳಿ, ನೀವು ಒಪ್ಪಿದರೆ ಶಮಂತಕಮಣಿಯನ್ನೇ ಕೊಟ್ಟು ಬಿಡುತ್ತೇನೆ. ನನ್ನ ಕೃಷ್ಣನನ್ನು ನನಗೆ ಬಿಟ್ಟುಕೊಡಿ ಪೂಜ್ಯರೇ. ನಾರಾಯಣ ನಾರಾಯಣ. ಸತ್ಯಭಾಮಾದೇವಿ, ಇದು ವ್ರತದ ಕಟ್ಟಳೆ, ವಿನೋದದ ಆಟವಲ್ಲ. ತುಲಾಭಾರ ಮುಗಿಸಿ ಹಣ ಕೊಡುವುದಾದ್ರೂ ಕೊಡು, ಇಲ್ಲದಿದ್ದರೆ ವ್ಯಾಪಾರದ ಬೀದಿಗೆ ಹೋಗಿ ವ್ಯವಹಾರ ಮುಗಿಸುವೆ. ನನ್ನ ಪತಿಯನ್ನು ಅಂಗಡಿ ಬೀದಿಯಲ್ಲಿ ಮಾರುವಿರಾ? ಇಲ್ಲ, ಹಿಂದಿಟ್ಟುಕೊಂಡು ಲೋಕಲೋಕವನ್ನೆಲ್ಲ ಸುತ್ತಿ ಎನ್ನುವಿಯ? ಅದು ನನ್ನಿಂದ ಸಾಧ್ಯವಿಲ್ಲ. ಅಬ್ಬಬ್ಬಾ, ಈತ ಮೊದಲೇ ದಾನವ ವೈರಿ. ಸ್ವಾಮಿ, ನಾನು ತಪ್ಪು ಮಾಡಿದೆ, ನೀವೇ ದಾರಿ ತೋರಿಸಿ ನನ್ನನ್ನು ರಕ್ಷಿಸಿ. ನಾನು ಹೀಗೆ ನನಗೆ ಕೃಷ್ಣ ಪೂಜ್ಯರೇ, ನನ್ನ ಅಪ್ಪಣೆ ಇಲ್ಲದೆ ನೀನು ಯಾರ ಹತ್ತಿರವೂ ಮಾತನಾಡಕೂಡದು. ಪೂಜೆ, ಅವರು ನನ್ನ ಪತಿ. ಇರಬಹುದು, ಆದರೆ ಈಗ ಈತ ನನ್ನ ಸೇವಕ. ಅಯ್ಯಯ್ಯೋ, ನನ್ನ ಸ್ವಾಮಿಯನ್ನು ಪರರಿಗೆ ಕೊಟ್ಟು ಅನ್ಯಾಯ ಮಾಡಿದ್ದೇನೆ. ಈ ಆಲೋಚನೆ ದಾನ ಕೊಡುವ ಮುಂಚೆ ಇರಬೇಕಾಗಿತ್ತು.
ಅಲ್ಲವೇ ಕೃಷ್ಣ? ಹೌದು ಪೂಜ್ಯರೇ. ಸ್ವಾಮಿ ಅಷ್ಟೇ, ಈಗ ಅವ್ರು ಏನ್ ಹೇಳಿದ್ರು ಅದು ಹೌದು. ಕೃಷ್ಣ ಪೂಜ್ಯರೇ ಹೇಳು ಮೇಲೆ ನನ್ನ ನೆಪಿಸು ಭಾಮ. ಅವ ಬೇಡ ಪೂಜ್ಯರೇ, ತಾವೇ ನನ್ನ ನೆಪಿಸಿ. ಕೃಷ್ಣ ಬಾ ನನ್ನ ಹಿಂದೆ. ಹಾಗೆ ಎಲ್ಲಿ ಅಲ್ಲಿ ಹೋಗು, ನಿಲ್ಲು ಅಲ್ಲಿಯೇ ಸುತ್ತು. ಸ್ವಾಮಿ ಸ್ವಾಮಿ ನಿಮ್ಮನ್ನು ಈ ಸ್ಥಿತಿಯಲ್ಲಿ ನೋಡಲಾರೆ. ಬೇಡ ಸ್ವಾಮಿ ಬೇಡ. ಕೃಷ್ಣ ಬಂದೆ ಪೂಜ್ಯರೇ, ತೆಗೆದುಕೋ ಈ ಮಹತಿಯನ್ನು, ನಾನಿದನ್ನು ಧರಿಸಬೇಕೆ? ಹೌದು ಸಂತೋಷ ಪೂಜ್ಯ. ಹೇಳು ನಾರಾಯಣ 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 ನಾರಾಯಣ. ಇನ್ನು ಮಾಡುತ್ತಾ ನನ್ನ ಹಿಂದಿಯೇ ಬಾ. ಹರಿ ನಾರಾಯಣ ಹರಿ ಹರಿ ನಾರಾಯಣ ಹರಿ. ಸ್ವಾಮಿ ಎಂತ ಅನ್ಯಾಯ ಮಾಡಿದೆಮ್ಮ, ಎಲ್ರ ಕೈಲೂ ಸೇವೆ ಮಾಡ್ಕೋಬೇಕಂತ ನಮ್ಮ ಕೃಷ್ಣನ ಅನ್ಯಾಯ ಸೇವಕರ ನಾ ಮಾಡಿಬಿಟ್ಟಿಲ್ಲ. ಇದು ನ್ಯಾಯವೇನಮ್ಮ ಧರ್ಮವೇನಮ್ಮ? ಕೃಷ್ಣ ಅಪ್ಪ ಕೃಷ್ಣ. ಎಂಥ ಸಮಯ ಬಂದಿದೆ ಮಹಾಮಹಿಮನ ಪರಮನ ಕೃಷ್ಣನ ಕೊಂಡುಕೊಳ್ಳಲು ಕರೆಯುತ್ತಿದೆ. ಆಹಾ ಎಂಥ ಸಮಯ ಬಂದಿದೆ ಮಹಾಮಹಿಮನ ಪರಮನ ಕೃಷ್ಣನ ಕೊಂಡುಕೊಳ್ಳಲು ಕರೆಯುತ್ತಿದೆ. ಆಹಾ ಎಂಥ ಸಮಯ ಬಂದಿದೆ. ಮತ್ಸ್ಯನಾಗಿ ಕಡಲಿಳಿದು ವೇದವ ಉದ್ಧರಿಸಿದ, ಕೂರ್ಮನಾಗಿ ಗಿರಿಯ ಹೊತ್ತು ಅಮೃತವನೇ ನೀಡಿದ, ವರಾಹನಾಗಿ ಮುಳುಗಿದ್ದ ಭೂಮಿಯ ಮೇಲೆತ್ತಿದ, ನಾರಸಿಂಹನಾಗಿ ಬಾಲ ಪ್ರಹ್ಲಾದನ ಸಲಹಿದ. ಮಹಾಮಹಿಮನ ಪರಮನ ಕೃಷ್ಣನ ಕೊಂಡುಕೊಳ್ಳಲು ಕರೆಯುತ್ತಿದೆ. ಆಹಾ ಎಂಥ ಸಮಯ ಬಂದಿದೆ. ವಾಮನಾವತಾರ ತಾಳಿ ಬಲಿಯ ಗರ್ವ ಮುರಿದವ, ಪರಶುರಾಮನಾಗಿ ಹಗೆಯ ರಾಜರುಗಳ ಅಳಿಸಿದ, ರಾಮನಾಗಿ ಲೋಕಕ್ಕೆಲ್ಲ ಆದರ್ಶವ ತೋರಿದ, ಕೃಷ್ಣನಾಗಿ ಭೂಭಾರವ ನಿಳಿಸಲು ತಾ ಬಂದಿದ. ಮಹಾಮಹಿಮನ ಪರಮನ ಕೃಷ್ಣನ ಕೊಂಡುಕೊಳ್ಳಲು ಕರೆಯುತ್ತಿದೆ. ಆಹಾ ಎಂಥ ಸಮಯ ಬಂದಿದೆ. ಯಾರ ಪುಣ್ಯವೋ ದಿವ್ಯ ದರ್ಶನ ನಿಮಗಾಗಿದೆ, ಪರಮ ಪುಣ್ಯವಂತನಿಗೆ ವಶವಾಗಲು ಕಾದಿದೆ. ಕೋಟಿ ವರುಷ ತಪಗೈದರು ಸಿಗದ ಪರಂಜ್ಯೋತಿಯು, ಕೋಟಿ ವರುಷ ತಪಗೈದರು ಸಿಗದ ಪರಂಜ್ಯೋತಿಯು, ನಿಮ್ಮ ಮುಂದೆ ರೂಪು ತಾಳಿ ನಿಂತಿದೆ ಕೈವಲ್ಯವು. ಎಂಥ ಸಮಯ ಬಂದಿದೆ ಮಹಾಮಹಿಮನ ಪರಮನ ಕೃಷ್ಣನ ಕೊಂಡುಕೊಳ್ಳಲು ಕರೆಯುತ್ತಿದೆ. ಆಹಾ ಎಂಥ ಆಹಾ ಎಂಥ ಆಹಾ ಎಂಥ ಸಮಯ ಬಂದಿದೆ. ಅನಾಹುತ ಅನಾಹುತ ಅನಾಹುತ. ಏನಾಯ್ತು ಮಕರಂದ? ಅಯ್ಯೋ ಹಾಗೆ ಇಲ್ಲಿ ತಾಯಿ, ನಾರದ ಸತ್ಯಭಾಮ ಕೃಷ್ಣ ಬಾಲ ಸುಲಾಭಾಲ ದಾನ ರಾ 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 ರಾ. ಸರಿಯಾಗಿ ಹೇಳುವ ಹಾಗಿದ್ರೆ ಹೇಳು, ಇಲ್ಲದಿದ್ರೆ ಹೊರಡು. ಕೋಪ ಮಾಡ್ಕೋಬೇಡಿ ತಾಯಿ, ನನ್ನ ಸಂಕಟ ನನ್ನ ಮಿತ್ರ ಬೀದಿಗೆ ಹೊರಟಿದ್ದಾರೆ, ನಾರದ್ರು ಕೃಷ್ಣನನ್ನ ಮಾರಾಡ್ತಾರಂತೆ. ಪುರ ಪ್ರಮುಖರೇ. ರೀ ನಾರದ್ರೆ ಸಾಕು ನಿಲ್ಲಿಸ್ರಿ, ಇವನ್ ಜಟಾದಾರಿ ಅಲ್ಲ ಕಪಡ ವೇಷಧಾರಿ. ಏನ್ರಿ ನಾರದ್ರೆ ನಮ್ ಕೃಷ್ಣನೇ ಮಾರಕ್ ಬಂದ್ಬಿಟ್ರ? ನಾರಾಯಣ ನಾರಾಯಣ. ಅವ್ರ ಹತ್ರ ನಮ್ಗೇನ್ರಿ ಮಾತಾಡಿ? ಬಂಧುಗಳೇ ಏನೇ ವಿಪರೀತ ವಿಷಯ ತಿಳಿಯದೆ ಪೂಜ್ಯರನ್ನ ಅಪಮಾನ ಪಡಿಸಿದಿರ?
ನನ್ನ ಸಮ್ಮತಿಯಿಂದಲೇ ವ್ರತ ನಡೆಸಿತು. ವ್ರತದ ನಿಯಮದಂತೆಯೇ ದಾನ ಕೊಟ್ಟಿತ್ತು. ದಾನ ಕೊಟ್ಟಿದ್ದರಿಂದಲೇ ಮಾರಲು ಬಂದಿರುವುದು. ಈಗ ಅರ್ಥವಾಯ್ತೇಂದ್ರಯ್ಯ, ಕೊಳ್ಳಲು ಇಚ್ಛೆ ಇರುವವರು ಮುಂದೆ ಬನ್ನಿ. ಅಲ್ಲವೇ ಪರಮಾತ್ಮ? ಹೌದು ಪೂಜ್ಯರೇ. ಸತ್ಯಭಾಮ, ಮಕರಂದನ ಮಾತು ನಿಜವೇನು? ನೀನು ಶ್ರೀಕೃಷ್ಣನನ್ನು ನಾರದರಿಗೆ ದಾನ ಕೊಟ್ಟಿಯೇನು? ನಿನಗ ಅಧಿಕಾರ ಯಾರು ಕೊಟ್ಟರು? ಜನ್ಮದಾತರಾದ ದೇವಕಿ ವಸುದೇವರಿರುವಾಗ, ಪಟ್ಟಮಹಿಷಿ ರುಕ್ಮಿಣಿ ದೇವಿ ಇರುವಾಗ, ಪರಾಕ್ರಮಶಾಲಿಗಳಾದ ಬಲರಾಮ ಸಾತ್ವಿಕಿ ಸೋದರಿರುವಾಗ ಯಾರನ್ನು ಕೇಳದೆ ಹೇಗೆ ದಾನ ಮಾಡಿದೆ ನಮ್ಮ ಸ್ವಾಮಿಯನ್ನು? ಜಾಂಬುವತಿ, ಇಂತಹ ಅನಾಥ ಮಾಡಿದೆಯ ಸತ್ಯಭಾಮ? ನಾಳೆ ಬಂಧು ಮಿತ್ರರಿಗೆ ಸಂಗತಿ ತಿಳಿಯಲಿ, ನಿನ್ನ ಗತಿ ಏನಾಗುವುದು ನೋಡಿಕೊ. ಆ ಕಪಟಿ ನಾರದರ ಮಾತಿಗೆ ಮರುಳಾಗಿಬಿಟ್ಟೆ. ದುಡುಕಿ ಮಾಡಬಾರದ್ದು ಮಾಡಿಬಿಟ್ಟೆ. ಮಾಡುವುದು ಮಾಡಿ ಈಗ ಹತ್ತಿರೇನು ಬಂತು? ನಡಿ, ಪ್ರಾಣವನ್ನಾದರೂ ಕೊಟ್ಟು ಪ್ರಾಣೇಶನನ್ನು ಬಿಡಿಸಿಕೊಂಡು ಬರೋಣ. ನಡಿ. ದ್ವಾರಕಾನಗರ ನಿವಾಸಿಗಳೇ, ಬೇಗ ಬನ್ನಿ, ಬೇಗ ಬನ್ನಿ. ಅಪರೂಪದ ವಸ್ತು ಆಲಸ್ಯ ಮಾಡಬೇಡಿ. ನಿಧಾನ ಮಾಡಿದರೆ ನಿರಾಶೆಯಾದೀತು. ಮಹಾಮಹಾ ತಪಸ್ವಿಗಳಿಗೆ ದರ್ಶನ ಮಾತ್ರಕ್ಕೂ ಸಿಕ್ಕದ ಈ ವೈಕುಂಠವಾಸಿಯನ್ನು ನಿಮ್ಮ ದಾಸಾನುದಾಸನನ್ನಾಗಿ ಮಾಡಿಕೊಳ್ಳುವ ಅದೃಷ್ಟ. ತೊರೆ ಮಾಡಿ, ತೊರೆ ಮಾಡಿ. ಕೃಷ್ಣ, ಬಿರುಗಾಳಿ, ಬಿರುಗಾಳಿ. ಓಹ್, ಬಿರುಸಿನ ಬಿಸಿಯೆಲ್ಲ ಆರಿ ಈಗ ತಂಗಾಡಿಯಾಗಿದೆ ಪೂಜ್ಯರೆ. ಪಾಪ, ದುಃಖದಿಂದ ನೊಂದ ಭಾಮ ಆರ್ದಳಾಗಿ ಬರುತ್ತಿದ್ದಾರೆ. ಓಹೋ, ಆಗಲೇ ಭಾಮ ಕಡೆ ಮನಸ್ಸು. ಆಯ್ತು ಆಯ್ತು. ಪುರಜನರೇ, ಯಾದವ ಪ್ರಮುಖರೇ, ಮುನೀಂದ್ರ, ಏನೇ ಅನ್ಯಾಯ? ಅಹಂಕಾರದಿಂದ ಅಂದಳಾದ ಸತ್ಯಭಾಮೆ ಶ್ರೀಕೃಷ್ಣನನ್ನು ನಿಮಗೆ ದಾನ ಕೊಟ್ಟಿರಬಹುದು. ಭಾಮೆಯ ಪ್ರೇಮ ಪಾಶಕ್ಕೆ ಕಟ್ಟು ಬಿದ್ದು ಕೃಷ್ಣಾರ್ಜಿ ಒಪ್ಪಿರಲೂಬಹುದು. ಅಂದ ಮಾತ್ರಕ್ಕೆ ತ್ರಿಲೋಕ ಸಂಚಾರಿ, ಧರ್ಮಾಧರ್ಮ ವಿವೇಚನೆಯುಳ್ಳ ಬ್ರಹ್ಮಚಾರಿಗಳಾದ ನೀವು ಹೇಗೆ ಅಂಗೀಕರಿಸಿದ್ರಿ ಈ ದಾನವನ್ನು? ನಾನೇನು ಮಾಡಲಿ ಜಾಂಬವತಿ, ಇದು ವ್ರತ ನಿಯಮ. ಅದು ವ್ರತ ನಿಯಮವಾದರೆ ಇದು ಸತಿ ನಿಯಮ. ಎಲ್ಲ ಸತಿಯರು ಒಪ್ಪಿದಲ್ಲದೆ ನೀವು ಈ ದಾನವನ್ನು ಸ್ವೀಕರಿಸಕೂಡದು. ನಾರಾಯಣ ನಾರಾಯಣ. ಈ ವಾದದಿಂದ ಪ್ರಯೋಜನವೇನು ಜಾಂಬವತಿ? ಸ್ವಾಮಿ ದಯ ತೋರಿ, ಮತ್ತೆ ನಿಮ್ಮನ್ನು ಪಡೆಯುವ ಬಗೆ ಹೇಗೆ ಹೇಳಿ ಹೇಳಿ ಸ್ವಾಮಿ. ಮೌನದಿಂದೇಕೆ ಕೊಲ್ಲುವಿರಿ? ನನ್ನ ಈ ಅಪರಾಧವನ್ನು ಮನ್ನಿಸಿ ಕೃಪೆ ತೋರಿ ಸ್ವಾಮಿ. ನಾರಾಯಣ, ಸತ್ಯಭಾಮ ವಿಧೇಯನು ಸತ್ಯಳನ್ನು ಮನ್ನಿಸುವುದೇ? ಹಾಗನ್ನದಿರಿ ಮುನೇಂದ್ರ, ನನ್ನ ಅಹಂಕಾರ ಅಳಿಯಿತು, ಗರ್ವ ಗತಿಸಿ ಹೋಯಿತು. ಸತ್ಯವಾಗಿ ಹೇಳುವೆ, ಮಾಧವನನ್ನಗಲಿ ಕ್ಷಣಕಾಲವೂ ಬದುಕಿರಲಾರೆ. ಪೂಜ್ಯರೇ ಪೂಜ್ಯರೇ, ಪಾಪ. ಅಯ್ಯೋ ಪಾಪ. ಭಾಮಾದೇವಿ ಅಳಬೇಡ, ನೀನ್ ಹತ್ರೆ ನಮ್ ಕೃಷ್ಣನ ಕಷ್ಟವಾಗತ್ತೆ. ಮುನೀಂದ್ರ, ಭಾಮೆಯಲ್ಲಿರುವ ಐಶ್ವರ್ಯ ಸಾಲದೆನಿಸಿದರೆ ನಮ್ಮೆಲ್ಲರ ಬಳಿ ಇರುವ ಧನಕನಕ ರತ್ನಾಭರಣಗಳನ್ನು ಕೊಡುವಿ, ಕೃಷ್ಣನನ್ನು ಬಿಟ್ಟು ಬಿಡು. ನಾರಾಯಣ ನಾರಾಯಣ, ಇಷ್ಟೆಲ್ಲಾ ಜರುಗಿದ ಮೇಲೂ ಈ ಲೀಲಾ ಮಾನಸ ವಿಗ್ರಹನನ್ನು ಧನದಿಂದ ಅಳಿಯಲು ಯತ್ನಿಸುವಿಯಲ್ಲ. ಮತ್ತೇನು ಮಾಡಬೇಕು ಮುನೀಂದ್ರ? ಪರಮಾತ್ಮನನ್ನು ತೂಗಬಲ್ಲ ವಸ್ತು ಒಂದೇ. ಯಾವುದು ಪೂಜ್ಯರೇ, ಯಾವುದು ಪೂಜ್ಯರೇ, ಯಾವುದು ಪೂಜ್ಯರೇ? ಭಕ್ತಿದನ. ನಿಜವಾದ ಭಕ್ತರು ಬಂದು ಒಂದು ಹುಲ್ಲುಗರಿಕೆಯನ್ನು ಹಾಕಿದರೂ ಸಾಕು, ಪರಮಾತ್ಮನನ್ನು ಸುಲಭವಾಗಿ ತೂಗಬಹುದು. ಅಂಥ ಭಕ್ತರು ಎಲ್ಲಿದ್ದಾರೆ ದೇವರಿಷಿಗಳೇ? ಇಲ್ಲೇ, ಇದೇ ನಗರದಲ್ಲೇ. ತೋರಿಸಿರಿ, ಅವರ ಕಾಲಿಗೆ ಬಿದ್ದಾದರೂ ಕರೆ ತರುತ್ತೇನೆ. ನಾರಾಯಣ, ನುಡಿದಂತೆ ನಡೆಯುವೆ ತಾನೆ. ಸತ್ಯ. ರುಕ್ಮಿಣಿ ದೇವಿ. ಹೋಗಿ ಆಕೆ ಕಾಲು ಹಿಡಿದು ಕಾಪಾಡು ಎಂದು ಬೇಡಿಕೋ, ನಿನ್ನ ಇಷ್ಟಾರ್ಥ ನೆರವೇರುವುದು. ನನಗೆ ಅಪಮಾನ ಮಾಡಲು ತಾನೆ ಈ ಎಲ್ಲ ನಾಟಕ. ನಾರಾಯಣ, ನಿಜ ಹೇಳಿದ್ದೇನೆ, ಇನ್ನು ನಿನ್ನಿಷ್ಟ. ಹಾಗಾದರೆ ನಾನು ರುಕ್ಮಿಣಿಗೆ ಶರಣಾಗಲೇಬೇಕು. ಕೃಷ್ಣ ಬೇಕಾಗಿದ್ದರೆ ಸೋದರಿ ನಡಿ, ಅಕ್ಕನ ಬಳಿಗೆ ಹೋಗೋಣ. ಪೂಜ್ಯರೇ, ನಮಗಿಲ್ಲಿ ಇನ್ನೇನು ಕೆಲಸ? ನಡೀರಿ ದಾನ ಮಂಟಪಕ್ಕೆ ಹೋಗೋಣ. ನಡಿ
ಸೂತ್ರಧಾರ ನೀನು ಆರಿಸಿದಂತೆ ತಾನೇ ಆಡಬೇಕು. ನಾರಾಯಣ ನಾರಾಯಣ. ಈ ದಿನ ಪ್ರಾತಃ ಕಾಲ ವ್ರತ ಮುಗಿಸಿ ವಿಧಿ ಪ್ರಕಾರ ಪ್ರಾಣೇಶ್ವರನನ್ನು ಅದೇ ವರ್ಷಕ್ಕೆ ದಾನ ಮಾಡಿಬಿಟ್ಟೆ. ಪತಿಯನ್ನು ದೂರ ಮಾಡಿಕೊಳ್ಳುವ ನಿಯಮವೊಂದು ವ್ರತವೇ. ಮಾಧವನಿಂದ ಒಂದು ಕ್ಷಣ ದೂರವಾದರೆ ಬದುಕುವುದೇ ದುರ್ಬರವೆಂದು ವೇದನೆ ಪಡುತ್ತಿದ್ದ ನೀನು ಇಂಥ ವ್ರತಕ್ಕೆ ಹೇಗೆ ಒಪ್ಪಿದೆ ಭಾಮ? ನಾರದರು ಮಾಧವನ ತೂಕಧನವನ್ನು ಕೊಟ್ಟು ಮತ್ತೆ ಹಿಂದಕ್ಕೆ ಪಡೆಯಬಹುದೆಂದರು. ಮತ್ತೆ ಆತಂಕವೇಕೆ? ಅದೇನು ಮಾಯೆಯೋ ಕಾಣೆ. ಅರಮನೆಯ ಸಮಸ್ತ ಐಶ್ವರ್ಯವನ್ನು ತಂದೊಪ್ಪಿಸಿದರು, ಶ್ರೀಕೃಷ್ಣನನ್ನು ತೂಗಲಾರದೆ ಹೋಯಿತು. ಇಷ್ಟು ದಿನಗಳ ಸಹಬಾಳ್ವೆಯಲ್ಲಿ ಇಷ್ಟೆಯೇ ನೀನು ಅರ್ಥ ಮಾಡಿಕೊಂಡಿತ್ತು. ಆ ಮಹಾಮಹಿಮನಿಗೆ ಈ ಭೂಲೋಕವೇ ಪೀಠ, ಆಕಾಶವೇ ಛತ್ರಿ, ವಿಧಾತ ಲೋಕವೇ ಮಕುಟ, ಪಾತಾಳದಲ್ಲಿ ಪಾದಗಳು, ಸೂರ್ಯಚಂದ್ರರೇ ನಯನಗಳು, ಭಕ್ತರ ಕಂಗಳ ಕಾಂತಿಯೇ ಮಂಗಳಾರತಿ. ಇಂಥ ವಿಶ್ವಮೂರ್ತಿಯನ್ನು ಅಳೆಯುವುದು ಅಷ್ಟೊಂದು ಸುಲಭ ಸಾಧ್ಯವೇ? ನಿನ್ನ ಬಳಿ ಭಕ್ತಿ ಎಂಬ ಧನವಿದೆಯಂತೆ, ಅದನ್ನು ತಂದರೆ ಕೆಲಸವಾಗುವುದೆಂದರು ನಾರದರು. ಅಕ್ಕ, ಆ ಭಕ್ತಿ ಧನವನ್ನು ಕೊಡುವೆಯ? ಭಾಮ, ಅದನ್ನು ಕೊಡಲು ತೆಗೆದುಕೊಳ್ಳಲು ಸಿಗುವ ವಸ್ತುವಲ್ಲ. ನಡಿ ಹೋಗೋಣ. ಅನುರಾಗ ತೋರಿಸಬೇಕಾದ ಅಬಲೇರನ್ನು ಅಳಿಸಿ ಆನಂದ ಪಡುವಿರಾ ಸ್ವಾಮಿ? ದೇವರ್ಷಿ ದೇವರ್ಷಿ. ಏನಪ್ಪ ನೋಡಿದ್ರ? ಏನಪ್ಪ ಕೇಳಿದ್ರಾ? ಏನಪ್ಪ ಅದು? ಭಾಮಿಯ ಸ್ವಯಂಕೃತ ಅಪರಾಧಕ್ಕಾಗಿ ರುಕ್ಮಿಣಿ ನನ್ನನ್ನು ಹೊಣೆ ಮಾಡುತ್ತಿದ್ದಾಳೆ. ಎಷ್ಟೇ ಆಗಲಿ ಅಕ್ಕ ತಂಗಿಯರು ಒಂದೇ. ಅಷ್ಟೇ ಏನು, ತುಲಾಭಾರ ಮುಗಿದ ಮೇಲೆ ನೀನು ಅವರು ಇವರು ಎಲ್ಲ ಒಂದೇ. ಕಟ್ಟ ಕಡೆ ಕೆಟ್ಟವನಾಗೋ ನಾನು ತಾನೇ. ಅಮ್ಮ ರುಕ್ಮಿಣಿ ಮುಂದಿನ ಕಾರ್ಯ ನಡಿ. ಭಾಮಾದೇವಿ, ಈಗ ನನ್ನನ್ನು ಪಡೆಯುತ್ತಾರೋ ಅವರ ವಶನಾಗಿ ಬಿಡುತ್ತಾನೆ ಈ ಮಾಧವ. ನಿನಗೆ ಸಮ್ಮತ ತಾನೆ? ಪೂಜ್ಯರೇ, ಬೆಂಕಿಯಲ್ಲಿ ಬಿದ್ದು ಬೆಂದ ಬಂಗಾರದಲ್ಲಿ ಕಳಂಕ ಹುಡುಕುವಿರ. ನನ್ನ ಸ್ವಾಮಿ ಯಾರೊಬ್ಬರ ವಶವೂ ಅಲ್ಲ, ಭಕ್ತಿಯಿಂದ ಕರೆದವರ ಆಪ್ತ ಬಂಧು, ಮುಕ್ತಿ ಸಾಮ್ರಾಜ್ಯ ಕರುಣಿಸುವ ಕಾರುಣ್ಯ ಸಿಂಧು. ನಾರಾಯಣ ನಾರಾಯಣ. ರುಕ್ಮಿಣಿ ದೇವಿ, ಸರ್ವಜ್ಞ ಸರ್ವೇಶನನು ಅರಿಯೇ ಮೂ ಜಗದೇ, ವಿದ್ಯೆಯಲ್ಲಿದೆ ಭಕ್ತಿ ವಿದ್ಯೆ ಹೊರತು, ವರ ಪರಾಕ್ರಮಿ ಚಕ್ರಿಯನು ಗೆಲ್ಲಲು ಬೇರೊಂದು ಬಲವೆಲ್ಲಿದೆ ಭಕ್ತಿ ಬಲದ ಹೊರತು, ಸಿರಿಯ ವಕ್ಷ ಸ್ಥಳದಲ್ಲಿದ್ದವನ ಸರಿತೂಗೆ ಧನವೆಲ್ಲಿದೆ ಭಕ್ತಿ ಧನದ ಹೊರತು, ಪರಮ ಸಹಜಾನನ ಕೈಯಲ್ಲಿ ಪಾದದಲ್ಲಿ ಫಲ ಬೇರೆಯೇ ಮುಕ್ತಿ ಫಲದ ಹೊರತು. ಭಾನುಕೋಟಿಯ ತೇಜ ಭವ್ಯ ರೂಪಾ
ಪರಿತ್ರಾಣಾಯ ಸಾಧೂನಾ ವಿನಾಶಾಯ ಚ ದುಷ್ಕೃತಾ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾ